ಸ್ಥಳವ ಕವಿದಿದೆ ಒಂದು ಮಹಿಮೆಯ ವೇಗ ನನ್ನ ಜನರ ಕವಿದಿದೆ ಒಂದು ಮಹಿಮೆಯ ಮೇಘ ಈ ಸ್ಥಳವ ಕವಿದಿದೆ ಒಂದು ಮಹಿಮೆಯ ಮೇಘ ನನ್ನ ಜನರ ಕವಿದಿದೆ ಬೇರ್ಪಡದ ಮೇಘವೇ ಮುನ್ನಡೆಸುವ ಮೇಘವೇ ಬೇರ್ಪಡದ ಮೇಘವೇ ಮುನ್ನಡೆಸುವ ಮೇಘವೇ ಆತ್ಮನಾದವನೇ ಪ್ರೀತಿಯ ಆತ್ಮನಾದವನೇ ಮಹಿಮೆಯ ಆತ್ಮನಾದವನೇ ಬಲವುಳ್ಳ ಆತ್ಮನಾದವನೇ ಆತ್ಮನಾದವನೇ ಪ್ರೀತಿಯ ಆತ್ಮನಾದವನೇ ಮಹಿಮೆಯ ಆತ್ಮನಾದವನೇ ಬಲವುಳ್ಳ ಆತ್ಮನಾದವನೇ ನನ್ನ ಮಾತಲಿ ನನ್ನ ಶ್ವಾಸದಲ್ಲಿ ನನ್ನ ಕ್ರಿಯೆಯಲ್ಲಿ ನನ್ನ ಬಯಕೆಯಲ್ಲಿ ಬೆರೆತಿರುವವನೇ ನನ್ನ ನೆನಪಲ್ಲಿ ನನ್ನ ನಡತೆಯಲ್ಲಿ ನನ್ನ ಭಾವದಲ್ಲಿ ನನ್ನ ಉಸಿರಲ್ಲಿ ಬೆರೆತಿರುವವನೇ ನನ್ನ ಮಾತಲ್ಲಿ ನನ್ನ ಶ್ವಾಸದಲ್ಲಿ ನನ್ನ ಕ್ರಿಯೆಯಲ್ಲಿ ನನ್ನ ಬಯಕೆಯಲ್ಲಿ ಬೆರೆತಿರುವವನೇ ನನ್ನ ನೆನಪಲ್ಲಿ ನನ್ನ ನಡತೆಯಲ್ಲಿ ನನ್ನ ಭಾವದಲ್ಲಿ ನನ್ನ ಉಸಿರಲ್ಲಿ ಬೆರೆತಿರುವವನೇ ಪ್ರೀತಿಯುಳ್ಳ ಆತ್ಮನೇ ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ನಾಡುವ ಪರಿಶುದ್ಧನೇ ಸ್ತೋತ್ರ ಅಯ್ಯ ಪ್ರೀತಿಯುಳ್ಳ ಆತ್ಮನೇ ಕೃಪೆಯಲ್ಲಿ ಐಶ್ವರ್ಯನೇ ನನ್ನ ನಾಡುವ ಪರಿಶುದ್ಧನೇ ಸ್ತೋತ್ರ ಅಯ್ಯ ಒಂದು ಮಹಿಮೆಯ ಮೇಘ ಈ ಸ್ಥಳವ ಕವಿದಿದೆ ಒಂದು ಮಹಿಮೆಯ ಮೇಘ ನನ್ನ ಜನರ ಕವಿದಿದೆ ಒಂದು ಮಹಿಮೆಯ ಮೇಘ ಈ ಸ್ಥಳವ ಕವಿದಿದೆ ಒಂದು ಮಹಿಮೆಯ ಮೇಘ ನನ್ನ ಜನರ ಕವಿದಿದೆ ಯೇಸುವೇ ಸ್ತೋತ್ರ ಸ್ವಾಮಿ ಓ ನಾವು ಸ್ತುತಿಸಿಕೊಂಡಾಡುತ್ತೇವೆ ಸ್ವಾಮಿ ನಿನ್ನ ನಾಮವನ್ನು ಘನಪಡಿಸುತ್ತೇವೆ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಪ್ರಿಯರೇ ಈ ಸಮಯದಲ್ಲಿ ನಮ್ಮ ತಲೆಗಳನ್ನು ಬಾಗಿಕೊಂಡು ಈ ಸಮಯದಲ್ಲಿ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ಬರುವ ಪ್ರಿಯರೇ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೇನೆ ಎಂದು ಹೇಳಿದ ದೇವರೇ ಅಪ್ಪ ತಂದೆ ನಜ್ರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೇ ಈ ಸಮಯದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಬರುವಂತೆ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಕೀರ್ತನೆಗಾರನು ಹೇಳಿದ ಪ್ರಕಾರ ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ ಎಂದು ಹೇಳಿದ ಪ್ರಕಾರ ಕರ್ತನೇ ಒಂದೇ ಕುಟುಂಬವಾಗಿ ಸೇರಿ ಬಂದು ನಿನ್ನನ್ನು ಸ್ತುತಿಸುವಂತೆ ಕೊಂಡಾಡುವಂತೆ ಆರಾಧಿಸುವಂತೆ ಕೊಟ್ಟಂಥ ಕೃಪೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ಎಲ್ಲಿ ಇಬ್ಬರು ಮತ್ತು ಮೂವರು ನಿನ್ನ ನಾಮದಲ್ಲಿ ನೆರೆದು ಬರುತ್ತಾರೋ ಅಲ್ಲಿ ನೀನಿದ್ದೇನೆ ಎಂದು ಹೇಳಿದ ದೇವರೇ ಕರ್ತನೇ ನಿನ್ನ ದೈವಿಕ ಪ್ರಸನ್ನತೆಗೋಸ್ಕರ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಕೀರ್ತನೆ 103 ಕೀರ್ತನೆ ಭಕ್ತನು ಹೇಳಿದ ಪ್ರಕಾರ ನನ್ನ ಮನವೇ ಯಹೋವನನ್ನು ಕೊಂಡಾಡು ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂದು ಹೇಳಿದ ಪ್ರಕಾರ ಕರ್ತನೇ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಸಭೆಯ ದೇವಜನರ ಮಕ್ಕಳ ಜೀವಿತದಲ್ಲಿ ಸಭಿಕರ ಜೀವಿತದಲ್ಲಿ ಮಾಡಿದಂಥ ಒಂದೊಂದು ಉಪಕಾರಗಳನ್ನು ನೆನೆಸುತ್ತಾ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ಅಪ್ಪ ತಂದೆ ಹೌದು ಕರ್ತನೇ ಈ ಬಂಡೆಯ ಮೇಲೆ ಸ್ಥಾಪಿಸಿದಂಥ ಈ ಸಭೆಯು ಯಾವ ಪಾತಾಳದ ಶಕ್ತಿಯು ಕರ್ತನೇ ಜಯಿಸದು ಕರ್ತನೇ ನಿನ್ನ ರಕ್ತದಿಂದ
ನಮ್ಮನ್ನು ಬೇರ್ಪಡಿಸಿ ಕೊಂಡುಕೊಂಡಿದ್ದಿ ಕರ್ತನೆ, ಈ ಲೋಕದಿಂದ ಬೇರ್ಪಡಿಸಿದ್ದಿ ಕರ್ತನೆ, ಪರಿಶುದ್ಧ ಜನಾಂಗವನ್ನಾಗಿ ಕರ್ತನೆ ಮಾಡಿದ್ದಿ ಕರ್ತನೆ, ಜೀವ ಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳನ್ನು ಬರೆದಿದ್ದಿ ಕರ್ತನೆ, ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಮುಂದಿನ ಸಮಯವನ್ನು ನಿನ್ನ ಕರಗಳ ಹಸ್ತಕ್ಕೆ ನಾವು ಸಮರ್ಪಿಸುವಾಗ ಆರಾಧನಾ ತಂಡದವರನ್ನು ಬಾರಿಸುವವರನ್ನು ಕರ್ತನೆ ಬಲಪಡಿಸಬೇಕಾಗಿ ನಾವು ಬೇಡುವರಾಗಿದ್ದೇವೆ. ನಿನ್ನ ಪವಿತ್ರಾತ್ಮನ ಅಭಿಷೇಕವು ಕರ್ತನೆ ಅವರ ಮೇಲೆ ಇಳಿದು ಬರಲಿ ಎಂದು ನಾವು ಬೇಡುವರಾಗಿದ್ದೇವೆ. ಕರ್ತನೆ ವಾಕ್ಯ ಕೊಡುವಂಥ ದಾಸನನ್ನು ಕರ್ತನೆ ಬಲಪಡಿಸು. ಕರ್ತನೆ ದಾಸನಲ್ಲಿ ಕರ್ತನೆ ಸಭೆಗೆ ದೇವ ಜನರಿಗೆ ಯಾವ ವಾಕ್ಯ ಇಟ್ಟಿದ್ದೀವೋ ಕರ್ತನೆ ಆ ವಾಕ್ಯವನ್ನು ಕರ್ತನೆ ನೀನು ಮಾತಾಡಬೇಕಾಗಿ ನಾವು ಬೇಡುವರಾಗಿದ್ದೇವೆ. ದಾಸನ ಹೃದಯದ ಧ್ಯಾನವು ಬಾಯಿಯ ಮಾತು ಕರ್ತನೆ ನಿಮಗೆ ಸಮರ್ಪಕವಾಗಲಿ ಎಂದು ನಾವು ಬೇಡುವರಾಗಿದ್ದೇವೆ. ಕರ್ತನೆ ದೇವ ಜನರನ್ನು ಕುಟುಂಬ ಮಕ್ಕಳನ್ನು ಕರ್ತನೆ ಬಲಪಡಿಸು. ಸಭಿಕರನ್ನು ಕರ್ತನೆ ಬಲಪಡಿಸು. ಈ ಸಮಯದಲ್ಲಿ ಕರ್ತನೆ ಯಾರಾದರೂ ಅಸಮಾಧಾನದಿಂದ ರೋಗದಿಂದ ದುಃಖದಿಂದ ಬರುವುದಾದರೆ ಯಾವುದೇ ಸಮಸ್ಯೆಗಳಿಂದ ಪರಿಸ್ಥಿತಿಗಳಿಂದ ಬರುವುದಾದರೆ ಕರ್ತನೆ ನಿನ್ನ ವಾಕ್ಯವನ್ನು ದೂತನೆ ಮತ್ತೆ ಕಳುಹಿಸಿ ಒಬ್ಬೊಬ್ಬರಿಗೆ ಬಿಡುಗಡೆ ನೀಡಬೇಕಾಗಿ ನಾವು ಬೇಡುವರಾಗಿದ್ದೇವೆ. ಕರ್ತನೆ ನಿನ್ನ ದೈವಿಕ ಪ್ರಸನ್ನತೆಯು ದೇವ ಜನರ ಮಧ್ಯದಲ್ಲಿ ನಾವು ಬೇಡುವರಾಗಿದ್ದೇವೆ. ಕರ್ತನೆ ಸಭೆಯ ವಿರುದ್ಧವಾಗಿ ದೇವ ಜನರ ವಿರುದ್ಧವಾಗಿ ಹೋರಾಡುವಂಥ ಎಲ್ಲ ಅಂಧಕಾರದ ಶಕ್ತಿಗಳನ್ನು ದುಷ್ಟಾತ್ಮನ ಶಕ್ತಿಗಳನ್ನು ಯೇಸುವಿನ ನಾಮದಲ್ಲಿ ನಾವು ಮುರಿದು ಲಯಪಡಿಸುವವರಾಗಿದ್ದೇವೆ. ಕರ್ತನೆ ಹೌದು ಕರ್ತನೆ, ಮೀಡಿಯಾ ಮಿನಿಸ್ಟ್ರಿಯನ್ನು ಕರ್ತನೆ ಆಲೆಲಿಯ ವೀಕ್ಷಿಸುವವರನ್ನು ನಿನ್ನ ಕರಗಳ ಹಸ್ತಕ್ಕೆ, ಎಲ್ಲರನ್ನು ನಿನ್ನ ಕರಗಳ ಹಸ್ತಕ್ಕೆ ನಾವು ಸಮರ್ಪಿಸುವರಾಗಿದ್ದೇವೆ. ಮೀಡಿಯಾ ಮಿನಿಸ್ಟ್ರಿಯನ್ನು ಕರ್ತನೆ ಆಶೀರ್ವಿಸು. ಕರ್ತನೆ ವೀಕ್ಷಿಸುವಂಥ ದೇವ ಜನರನ್ನು ಕರ್ತನೆ ಆಶೀರ್ವಿಸು. ಯಾರಾದರೂ ರಕ್ಷಣಾ ಮಾರ್ಗದಲ್ಲಿ ಇಲ್ಲವಾದರೆ ಕರ್ತನೆ ಕರ್ತನೆ ನಿನ್ನ ವಾಕ್ಯವನ್ನು ಕೇಳುವಾಗ ಕರ್ತನೆ ಅವರ ಮನೋನೇತ್ರಗಳನ್ನು ಕರ್ತನೆ ನೀನು ತೆರೆಯಬೇಕು. ರಕ್ಷಣಾ ಮಾರ್ಗದಲ್ಲಿ ಅನೇಕ ಜನರನ್ನು ಕರ್ತನೆ ನಡೆಸಬೇಕಾಗಿ ನಾವು ಬೇಡುವರಾಗಿದ್ದೇವೆ. ಕರ್ತನೆ ಸಭೆಯ ಆರಂಭದಿಂದಲೂ ಅಂತಿಮದವರೆಗೆ ಕರ್ತನೆ ನೀನು ನಮ್ಮೊಟ್ಟಿಗಿದ್ದು ನಮ್ಮನ್ನು ನಡೆಸು. ಒಬ್ಬೊಬ್ಬರನ್ನು ಬಲಪಡಿಸಬೇಕಾಗಿ ನಾವು ಬೇಡುವರಾಗಿದ್ದೇವೆ. ಅಪ್ಪ ತಂದೆ, ನಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಕೇಳಿದ್ದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತೇನೆ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಸೇರಿ ಬಂದಂಥ ನಿಮಗೆಲ್ಲರಿಗೂ, ಆಶ್ರಯ ಹಾಗೂ ಮೀಡಿಯಾದ ಮುಖಾಂತರ ವೀಕ್ಷಿಸುವ ದೇವ ಜನರೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ವಂದಿಸುವವನಾಗಿದ್ದೇನೆ. ಹೊಸ ವರ್ಷದ ಮೊದಲನೆಯ ತಿಂಗಳಿನ ಎರಡನೇ ವಾರದಲ್ಲಿ ಒಂದೇ ಕುಟುಂಬವಾಗಿ ಸೇರಿ ಬಂದು ಕರ್ತನನ್ನು ಸ್ತುತಿಸುವಂತೆ ಆರಾಧಿಸುವಂತೆ ದೇವರು ಆತನ ಕೃಪೆಯಿಂದ ನಮ್ಮನ್ನು ನಡೆಸಿದ್ದಾನೆ. ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಉತ್ತೇಜನಕ್ಕಾಗಿ ಕೀರ್ತನೆ 98:1-2 ವಾಕ್ಯವನ್ನು ಓದುವ ಈ ಸಮಯದಲ್ಲಿ ಕೀರ್ತನೆ 98:1-2 ಯಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ. ಆತನ ಬಲಗೈ ಪರಿಶುದ್ಧ ಬಾಹು ಜಯವನ್ನು ಉಂಟು ಮಾಡಿದೆ. ಯಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ, ಜನಾಂಗಗಳೆದುರಿಗೆ ತನ್ನ ನೀತಿಯನ್ನು ತೋರ್ಪಡಿಸಿದ್ದಾನೆ. ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿ 1ನೇ ವಚನದಲ್ಲಿ ಭಕ್ತನು ಹೇಳ್ತಾನೆ, ಯಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಅವತ್ ಪ್ರೇರೆ, ಯಾಕೆ ನಾವು ಯಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಬೇಕು? ಯಾಕೆಂದರೆ ಆತನ ಕೃಪೆಯು ನಮ್ಮ ಜೀವಿತದಲ್ಲಿ ಶಾಶ್ವತವಾಗಿದೆ ಪ್ರಿಯರೇ. ಯಾಕೆಂದರೆ ಕರ್ತನು ನಮ್ಮ ಬಲವು ಕೀರ್ತನೆಯು ಆಗಿದ್ದಾನೆ ಪ್ರಿಯರೇ. ಹೌದು, ದೇವರ ವಾಕ್ಯದಲ್ಲಿ ನಾವು 2ನೇ ವಚನದಲ್ಲಿ ನಾವು ಓದಿದೆವು, ಯಹೋವನು ತನ್ನ ರಕ್ಷಣೆಯನ್ನು ಪ್ರಕಟಿಸಿದ್ದಾನೆ. ಹಾಲೆಲುಯಾ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನೆಂದು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ದೇವರ ಚಿತ್ತವಾಗಿದೆ ಪ್ರಿಯರೇ. ಹಾಲೆಲುಯಾ. ಪೌಲನು 1ನೇ ತಿಮೋತಿಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುವುದಾದರೆ ಅಲ್ಲಿ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆ ಪಾಪಿಗಳಲ್ಲಿ ನಾನೇ ಮುಖ್ಯನು ಎಂದು ಪೌಲನು ಅಲ್ಲಿ ಬರೆದದ್ದನ್ನು ನಾವು ದೇವರ ವಾಕ್ಯದಲ್ಲಿ ಓದಬಹುದು ಪ್ರಿಯರೇ. ಹೌದು ಪ್ರಿಯರೇ, ನಾವು ಪಾಪಿಗಳಾಗಿದ್ದಾಗ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಪಡಿಸಿದ್ದಾನೆ ಪ್ರಿಯರೇ. ಆತನ ರಕ್ತದಿಂದ
ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ದೇವರಿಗೆ ವೈರಿಗಳಾಗಿದ್ದ ನಮ್ಮನ್ನು ತನ್ನ ಮಗನ ಮರಣ ಮತ್ತು ಪುನರುತ್ಥಾನದ ಮೂಲಕ ಹೊಸ ನಿರೀಕ್ಷೆಯನ್ನು ನಮಗೆ ಕೊಟ್ಟಿದ್ದಾನೆ. ಪ್ರೇರಿ ಹಾಲೆಲೂಯ. ಹೌದು, ಈ ಸಮಯದಲ್ಲಿ ನಾವು ಎದ್ದು ನಿಂತುಕೊಂಡು ನಮ್ಮ ಗರಗಳನ್ನು ತಟ್ಟುತ್ತಾ ಆತನು ಮಾಡಿದ ಉಪಕಾರಗಳನ್ನು ನೆನೆಸಿ ಕರ್ತನನ್ನು ಸ್ತುತಿಸುವ ಪ್ರೇರಿ, ಆತನನ್ನು ಆರಾಧಿಸುವ, ನಾವು ಜೋರಾಗಿ ಕರಗಳನ್ನು ತಟ್ಟುವ. ಹಾಲೆಲೂಯ. ಹಾಯಿರೋಹಿ ನನ್ನ ಕಾಣುವ ದೇವರು ನೀ, ಬೀಳ ಹಾಯಿರೋಹಿ ನನ್ನ ಜೀವದ ಬುಕ್ಕೆಯು ನೀ, ಬೀಳ ಹಾಯಿರೋಹಿ ನನ್ನ ಕಾಣುವ ದೇವರು ನೀ, ಬೀಳ ಹಾಯಿರೋಹಿ ನನ್ನ ಜೀವದ ಬುಕ್ಕೆಯು ನೀ. ಅರಣ್ಯವೇ ನನ್ನ ಜೀವನವಾಗಿತ್ತು, ಜೀವನವೆಲ್ಲ ಕತ್ತಲಾಗಿತ್ತು. ಅರಣ್ಯವೇ ನನ್ನ ಜೀವನವಾಗಿತ್ತು, ಜೀವನವೆಲ್ಲ ಕತ್ತಲಾಗಿತ್ತು. ನನ್ನ ಕೂಗನ್ನು ಕೇಳಿ ಜೀವ ಬುಗ್ಗೆಯಾಗಿ ಬಂದಾತನೇ, ನನ್ನ ಕೂಗನ್ನು ಕೇಳಿ ಜೀವ ಬುಗ್ಗೆಯಾಗಿ ಬಂದಾತನೇ. ಬೀಳ ಹಾಯಿರೋಹಿ ನನ್ನ ಕಾಣುವ ದೇವರು ನೀ, ಓ ಬೀಳ ಹಾಯಿರೋಹಿ ನನ್ನ ಜೀವದ ಬುದ್ಧಿ ನೀ. ಬಿಯನಾಥ ನನ್ನನ್ನು ಹುಡುಕಿ ಬಂದೆ, ಸ್ವಂತ ಮಗನಾಗಿ ಮಾಡಿಕೊಂಡೆ. ಅನ್ಯನಾದ ನನ್ನನ್ನು ಹುಡುಕಿ ಬಂದೆ, ಸ್ವಂತ ಮಗನಾಗಿ ಮಾಡಿಕೊಂಡೆ. ವಾಗ್ದಾನಗಳನ್ನು ಮಾಡಿ ನಿನ್ನ ಮಾತನ್ನು ಪೂರೈಸಿದೆ, ವಾಗ್ದಾನಗಳನ್ನು ಮಾಡಿ ನಿನ್ನ ಮಾತನ್ನು ಪೂರೈಸಿದೆ. ಬೀಳ ಹಾಯಿರೋಹಿ ನನ್ನ ಕಾಣುವ ದೇವರು ನೀ, ಓ ಬೀಳ ಹಾಯಿರೋಹಿ ನನ್ನ ಜೀವದ ಬುದ್ಧಿ ನೀ. ನನ್ನ ಕಾಣುವ ದೇವರು ನೀ, ಓ ಬೀಳ ಹಾಯಿರೋಹಿ ನನ್ನ ಜೀವದ ಬುದ್ಧಿ ನೀ. ಸೆರೋಕ ಸೆರೋಕ ಯಹೋವ ಮಾರಿ ಕನ್ನ ಸಂಗ್ರಹೆ, ಯಾಕೋಕ ಪರಮೇಶ್ವರ ಮಾರ ಉಚ್ಚಗಳೆ. ಸೆರೋಕ ಯಹೋವ ಮಾರಿ ಸಂಗ ಸಂಗ್ರಹೆ, ಯಾಕೋಕ ಪರಮೇಶ್ವರ ಮಾರ ಉಚ್ಚಗಳೆ. ಜಿಸ್ನೆ ಆಕಾಶ ಬನಾಯಾ, ಜಿಸ್ನೆ ಪೃಥ್ವಿ ಬನಾಯಿ, ಜಿಸ್ನೆ ಆಕಾಶ ಬನಾಯಾ, ಜಿಸ್ನೆ ಪೃಥ್ವಿ ಬನಾಯಿ. ಓ ಸರ್ವಶಕ್ತಿ ಮಾ ಪ್ರಭು ಹೇ, ಓ ಯಹೋವಾ ಹಮಾರೆ ಸಂಗ ಸಂಗ ಹೇ. ಓ ಸರ್ವಶಕ್ತಿ ಮಾ ಪ್ರಭು ಹೇ, ಓ ಯಹೋವಾ ಹಮಾರೆ ಸಂಗ ಸಂಗ ಹೇ. ಸೇನಾಓಂ ಕಾ ಯಹೋವಾ ಹಮಾರೆ ಸಂಗ ಸಂಗ ಹೇ, ಯಾಕೋಬ್ ಕಾ ಪರಮೇಶ್ವರ ಮಾರ ಉಚ್ಚಗಳೆ. ಸೇನಾಓಂ ಕಾ ಯಹೋವಾ ಹಮಾರೆ ಸಂಗ ಸಂಗ ಹೇ, ಯಾಕೋಬ್ ಕಾ ಪರಮೇಶ್ವರ ಮಾರ ಉಚ್ಚಗಳೆ. ಹಂಸರ್ ಕೋ ಜಿಸ್ರೆ ಜೋ ಭಾಗಾ, ಜಂಗಲ್ ಮೇ ಮಾಕೋ ನಿಖಾನಾ. ಸಮುದ್ರ ಕೋ ಜಿಸ್ರೆ ಜೋ ಭಾಗಾ, ಜಂಗಲ್ ಮೇ ಮಾಕೋ ನಿಖಾನಾ. ಸಕ್ಕು ಸಂಭವ ಓ ಯಹೋವಾ ಹಮಾರೆ ಸಂಗ ಸಂಗ ಹೇ. ಜಿಸ್ಕೇ ಸಕ್ಕು ಸಂಭವ ಓ ಯಹೋವಾ ಹಮಾರೆ ಸಂಗ ಸಂಗ ಹೇ. ಸೇನಾಓಂ ಕಾ ಯಹೋವಾ ಹಮಾರೆ ಸಂಗ ಸಂಗ ಹೇ, ಯಾಕೋಬ್ ಕಾ ಪರಮೇಶ್ವರ ಮಾರ ಉಚ್ಚಗಳೆ. ಸೇನಾಓಂ ಕಾ ಯಹೋವಾ ಹಮಾರೆ ಸಂಗ ಸಂಗ ಹೇ, ಯಾಕೋಬ್ ಕಾ ಪರಮೇಶ್ವರ ಮಾರ ಉಚ್ಚಗಳೆ. ಲಾಜರ್ ಕೋ ಜಿಸ್ರೆ ದುಬಾಯಾ, ಜಕ್ಕೈ ಕೋ ಜಿಸ್ರೆ ಬಚಾಯಾ. ಲಾಜರ್ ಕೋ ಜಿಸ್ರೆ ಜಿಲಾಯಾ, ಜಕ್ಕೈ ಕೋ ಜಿಸ್ರೆ ಬಚಾಯಾ. ಅರ್ವಾದೇ ಕೋ ಕರ್ತಾ ಹೇ ಪೂರಾ, ಓ ಯಹೋವಾ ಹಮಾರೆ ಸಂಗ ಸಂಗ ಹೇ.
वादे को करता है पूरा। ओ यहोवा हमारे संग संग है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है, सर्वशक्तिमान देव यहोवा हमारे संग संग है। याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है, सेनाओं का यहोवा हमारे संग संग है। याकूब का परमेश्वर हमारा ऊंचा गढ़ है। ಆರಾಧಿಸುತ್ತೇವೆ ನಿನ್ನ ನಾಮಕ್ಕೆ ಮಹಿಮೆ. ಓ ನೀನು ಯೋಗ್ಯರು, ಸರ್ವಶಕ್ತನಾದ ದೇವರು, ಅಬ್ರಹಾಮ ಇಸಾಕ ಯಾಕೋಬನ ದೇವರೇ. ಓ ಆರಾಧನೆಗೆ ಯೋಗ್ಯನು ನೀನು. ಹಾಲೆಲೂಯಾ, ವಿ ವರ್ಷಿಪ್ ಯು ಲಾರ್ಡ್, ವಿ ವರ್ಷಿಪ್ ಯು ಜೀಸಸ್. ನಿನಗೆ ಆರಾಧನೆ ಯೇಸುವೆ, ಓ ನಿನ್ನನ್ನು ಆರಾಧಿಸುತ್ತೇವೆ. ಆತ್ಮಸ್ವರೂಪನೇ, ಅಧಿಕಾರವುಳ್ಳವನೇ, ಅಭಿಷಿಕ್ತನಾದ ದೇವರೇ, ಪುನರುತ್ಥಾನನೇ, ಮರಣವನ್ನು ಜಯಿಸಿದ ನನ್ನ ಕರ್ತನೇ, ಸದಾ ಕಾಲವು ನಿನ್ನ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದಂಥ ದೇವರೇ, ಯುಗ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನೇ, ನಿನ್ನ ವಾಗ್ದಾನಗಳಲ್ಲಿ ನಂಬಿಗಸ್ತನು, ನುಡಿದದ್ದನ್ನು ನೆರವೇರಿಸುವಂಥ ದೇವರು. ಓ ನೀನು ನೀತಿವಂತನು, ಭೂಮಿ ಆಕಾಶಗಳು ಅಳಿದರು ನಿನ್ನ ಮಾತುಗಳು ಎಂದಿಗೂ ಅಳಿಯುವುದಿಲ್ಲ ಕರ್ತನೆ. ನಮ್ಮ ಹತ್ತಿರವೇ ಇರುವ ಆತನೆ, ನಮ್ಮ ಕಷ್ಟದ ಸಂಗತಿಯಲ್ಲಿ, ಓ ನಮ್ಮ ಕಷ್ಟದ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ನಡೆಸುವ ಆತನೆ, ನಮ್ಮ ಕಣ್ಣೀರಿನಲ್ಲಿ ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರೇ, ತಾಯಿಯ ಹಾಗೆ ನಮ್ಮನ್ನು ಸಂತೈಸುವ ನನ್ನ ಕರ್ತನೆ, ನಿನ್ನನ್ನು ಆರಾಧಿಸುತ್ತೇವೆ. ನಮ್ಮ ಕರಗಳನ್ನು ಎತ್ತಿ ಈ ಸಮಯದಲ್ಲಿ ಆ ಜೀವವುಳ್ಳ ದೇವರನ್ನು ಆರಾಧಿಸುವ ಪ್ರಿಯರೇ, ನಮ್ಮೊಂದಿಗಿರುವ ಆತನು, ನಮ್ಮನ್ನು ಕಾಣುವ ಆತನು, ನಮ್ಮನ್ನು ನೋಡುವಂಥ ದೇವರು, ನಮ್ಮ ಪರಿಸ್ಥಿತಿಗಳನ್ನು ಬಲ್ಲಂಥ ದೇವರು, ಆತನನ್ನು ದೃಷ್ಟಿಸುತ್ತ ಆತನನ್ನೇ ಆರಾಧಿಸುವ ಪ್ರಿಯರೇ. 95ನೇ ಕೀರ್ತನೆ 6ನೇ ವಚನ ಹೇಳ್ತದೆ, ಬನ್ನಿರಿ ಯಹೋವನಿಗೆ ಸಾಷ್ಟಾಂಗ ಬೆರಗಿ ಆತನನ್ನು ಆರಾಧಿಸೋಣವೇ. ಈ ಸಮಯದಲ್ಲಿ ನಮ್ಮ ಪ್ರಾಣ ಆತ್ಮ ಶರೀರವನ್ನು ಆತನಿಗೆ ಸಮರ್ಪಿಸಿದವರಾಗಿ ಆತನನ್ನು ಆರಾಧಿಸುವ ನಮ್ಮ ಪ್ರಾಣ ಇರುವವರೆಗೂ, ನನ್ನ ಕೊನೆಯ ಉಸಿರಿನವರೆಗೂ ನಿನ್ನನ್ನೇ ಪ್ರೀತಿಸುತ್ತೇನೆಂಬುದಾಗಿ ಆತನನ್ನು ದೃಷ್ಟಿಸಿ ಹೇಳುವಣ. ನನ್ನ ಪ್ರಾಣ ಇರುವವರೆಗೂ ನಿನ್ನ ಪ್ರೀತಿ ಮಾಡು, ನಿನ್ನ ಸೇವೆ ಮಾಡು.
Worship you.
ರಾಜ ಯೇಸು ನನ್ನ ರಾಜ ಯೇಸು ನನ್ನ ಒಡೆಯ ಯೇಸು ನನ್ನ ಒಡೆಯ ಯೇಸು ನನ್ನ ಜೀವ ಯೇಸು ನನ್ನ ಜೀವ ಯೇಸುವೇ ಸರ್ವಸ್ವ ಯೇಸು ನನ್ನ ರಾಜ ಯೇಸು ನನ್ನ ರಾಜ ಯೇಸು ನನ್ನ ಒಡೆಯ ಯೇಸು ನನ್ನ ಒಡೆಯ ಯೇಸು ನನ್ನ ಜೀವ ಯೇಸು ನನ್ನ ಜೀವ ಯೇಸುವೇ ಸರ್ವಸ್ವ ಯೋಗ್ಯನು ಅರಿಕೆ ಮಾಡೋಣ ಶಾಂತಿ ಯೇಸು ನನ್ನ ಜ್ಯೋತಿ ಯೇಸು ನನ್ನ ಜ್ಯೋತಿ ಯೇಸುವೇ ಸರ್ವಸ್ವ ಯೇಸು ನನ್ನ ನೀತಿ ಯೇಸು ನನ್ನ ನೀತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಜ್ಯೋತಿ ಯೇಸು ನನ್ನ ಜ್ಯೋತಿ ಯೇಸುವೇ ಸರ್ವಸ್ವ ಯೋಗ್ಯನು ಮೀನೆ ಯೋಗ್ಯನು ಸ್ತುತಿಗೆ ನಿತ್ಯ ನಿರಂತರ ನಮ್ಮ ಆರಾಧನೆಗೆ ಯೋಗ್ಯನು ನಮ್ಮ ಸ್ತೋತ್ರಕ್ಕೆ ಯೋಗ್ಯನು ಸ್ತುತಿಗಳಿಗೆ ಯೋಗ್ಯನು ನಿತ್ಯ ನಿರಂತರವು ನೀನೊಬ್ಬನೇ ಯೋಗ್ಯನು ಸೃಷ್ಟಿಸಿದೆ ನನ್ನ ಸ್ತುತಿಸಲು ಬಾಯಿಗಳನ್ನು ತೆರೆದು ಅರಿಕೆ ಮಾಡುವ ಯೋಗ್ಯನು ನೀನೆ ಯೋಗ್ಯನು ನೀನೆ ನೀನು ಮಾತ್ರವೇ ಯೋಗ್ಯನು ನೀನು ಮಾತ್ರವೇ ಪರಿಶುದ್ಧನು ನೀನು ಮಾತ್ರವೇ ನಂಬಿಗಸ್ಸನು ನೀನು ನುಡಿದದ್ದನ್ನು ನೆರವೇರಿಸುವಾತನು ಓ ಕರ್ತನೆ ನೀನು ಮಾತು ತಪ್ಪುವವನಲ್ಲ ನೀನು ಕರ್ತನೆ
ವಾಗ್ದಾನಗಳಲ್ಲಿ ನಂಬಿಕಸ್ಥನಾದ ದೇವರು ನೀನು. ಅಬ್ರಹಾಮ ಇಸಾಕ ಯಾಕೋಬನ ದೇವರು. ಓ ಆದಿಯು ಅಂತ್ಯವಾಗಿರುವ ಆತನು. ಎಲ್ ಶಡಾಯ್, ಎಲ್ ರೋಹಿ, ಎಬಿನೇಜರೇ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ. ಈ ಸಮಯ ಮಧ್ಯದಲ್ಲಿ ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಕೊಂಡಾಡುತ್ತೇವೆ. ಯೇಸುವೇ, ನೀನು ಮಾತ್ರವೇ ಯೋಗ್ಯನು, ನಿನ್ನಂತೆ ಯಾರು ಇಲ್ಲ. ನೀನು ಪರಿಶುದ್ಧನು, ಪರಿಶುದ್ಧನಾದ ದೇವರು. ಓ ನಿನ್ನನ್ನು ಆರಾಧಿಸುತ್ತೇವೆ, ಯೋಗ್ಯನಾದ ದೇವರೇ. ಓ ತ್ರಯೇಕ ದೇವರಿಗೆ ಆರಾಧನೆ. ಓ ತಂದೆಯಾದ ದೇವರೇ, ಯೇಸುವೇ, ಪವಿತ್ರಾತ್ಮನೇ, ನಿನ್ನನ್ನು ಆರಾಧಿಸುತ್ತೇವೆ ರಾಜನೇ. ಮತ್ತೊಂದು ಆವೃತ್ತಿ ಹೇಳೋಣವೆ, ಯೋಗ್ಯನೆಂಬುದಾಗಿ. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ ನಿತ್ಯನಿರಂತರವು. ಸೃಷ್ಟಿಸಿದೆ ನನ್ನ ಸ್ತುತಿ ಸಾರು ನಿನ್ನ ನಿತ್ಯನಿರಂತರವು. ಯೋಗ್ಯನು ನೀನೇ, ಯೋಗ್ಯನು ಸ್ತುತಿಗೆ ನಿತ್ಯನಿರಂತರವು. ಹೌದು ಕರ್ತನೇ, ಸೃಷ್ಟಿಸಿದೆ ನನ್ನ ಸ್ತುತಿ ಸಾರು ನಿನ್ನ ನಿತ್ಯ ನಿರಂತರವು. ಸಮಸ್ತವು ಆತನಿಗಾಗಿ, ಆತನ ಮೂಲಕ, ಆತನಿಗೋಸ್ಕರವೇ ಸೃಷ್ಟಿಸಲ್ಪಟ್ಟಿತು. ಹೌದು ನನ್ನ ಪ್ರಿಯರೇ, ನಾವು ಆತನ ಮಹಿಮೆಗಾಗಿ ಸೃಷ್ಟಿಸಲ್ಪಟ್ಟಿದ್ದೇವೆ. ನಮ್ಮ ಜೀವಿತದಲ್ಲಿ ಆತನ ಮಹಿಮೆ ಹೊಂದಬೇಕು. ಈ ಕೊಡಲ್ಪಟ್ಟಂತ ಈ ಜೀವಿತ ಆತನಿಗೆ ಸಮರ್ಪಕವಾಗಿರಬೇಕು. ನಮ್ಮ ಜೀವಿತಗಳನ್ನು ಈ ಕ್ಷಣದಲ್ಲಿ ಆತನಿಗೆ ಸಮರ್ಪಿಸೋಣವೇ. ಆತನಿಗೋಸ್ಕರ, ಆತನಿಗಾಗಿ ನಾವು ಜೀವಿಸುವ, ಆತನನ್ನು ದೃಷ್ಟಿಸುವ, ಆತನು ನಮ್ಮನ್ನು ನಡೆಸಲು ಶಕ್ತನಾದ ದೇವರು. ನಮ್ಮ ಪರಿಸ್ಥಿತಿಗಳು ಯಾವುದೇ ಇರಬಹುದು, ಪರಿಸ್ಥಿತಿಗಳ ಮಧ್ಯದಲ್ಲಿ ನನ್ನ ದೇವರು ದೊಡ್ಡವನು, ನನ್ನ ದೇವರು ಬಲವುಳ್ಳವನು, ನನ್ನ ದೇವರು ಸಾಮರ್ಥ್ಯವುಳ್ಳವನು, ನನ್ನ ದೇವರು ಎಲ್ಲವನ್ನು ಮಾಡಲು ಶಕ್ತನಾದ ದೇವರು. ಆತನು ನಮ್ಮೊಂದಿಗಿದ್ದಾನೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್, ವಿ ಗಿವ್ ಯು ಗ್ಲೋರಿ, ಯು ಅಲೋನ್ ಆರ್ ವರ್ದಿ, ಥ್ಯಾಂಕ್ ಯು. ನಮ್ಮನ್ನೇ ನಿನ್ನ ಕರಗಳನ್ನು ಒಪ್ಪಿಸಿಕೊಡುತ್ತೇವೆ. ಹೌದು ಕರ್ತನೆ, ನೀನು ಒಳ್ಳೆಯವನು, ನೀನು ಒಳ್ಳೆಯದನ್ನೇ ಮಾಡುವ ಆತನಾಗಿದೆ. ನಾವು ತಪ್ಪಿ ಹೋದರೂ ಕೂಡ ನೀನು ನಮ್ಮನ್ನು ಬಿಡಲಿಲ್ಲ. ನಾವು ಎಷ್ಟೋ ಸಾರಿ ಹಿಂಜಾರಿದರೂ ಕರ್ತನೆ, ನಿನ್ನ ಕರ ನಮ್ಮನ್ನು ಮೇಲೆತ್ತಿತ್ತು. ನಮ್ಮ ಕರ ಹಿಡಿದು ನಮ್ಮನ್ನು ಮೇಲೆತ್ತಿದ ಆತನೇ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನೀನು ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಪಾಪಗಳಿಗೆ ತಕ್ಕಂತೆ ನೀನು ನಮ್ಮನ್ನು ದಂಡಿಸಲಿಲ್ಲ ಕರ್ತನೆ. ನಮ್ಮನ್ನು ಕ್ಷಮಿಸಿದಿ, ನಮ್ಮನ್ನು ಪ್ರೀತಿಸಿದಿ. ಆ ನಿನ್ನ ಕಲ್ವಾರಿ ಪ್ರೀತಿಯನ್ನು ನಾವು ಧ್ಯಾನಿಸುತ್ತೇವೆ ಕರ್ತನೆ. ಆ ನಿನ್ನ ಪರಿಪೂರ್ಣವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿ ನಿನ್ನ ಮಕ್ಕಳನ್ನಾಗಿ ನಮ್ಮನ್ನು ಮಾಡಿಕೊಂಡೆ. ಇನ್ನು ನಾವು ಪಾಪಿಗಳಾಗಿರುವಾಗಲೇ ನೀನು ನಮಗಾಗಿ ಪ್ರಾಣವನ್ನು ಕೊಟ್ಟೆ. ಹೌದು ಕರ್ತನೆ, ಆ ನಿನ್ನ ಪ್ರೀತಿಯನ್ನು
ಆ ಪ್ರೀತಿಯ ಅಗಲ ಉದ್ದ ಆಳವನ್ನು ಕರ್ತನೆ ನಾವು ಇನ್ನೂ ಹೆಚ್ಚಾಗಿ ತಿಳಿಯುವಂತೆ ಇನ್ನೂ ಹೆಚ್ಚಾಗಿ ಅರಿಯುವಂತೆ ನಮಗೆ ಕೃಪೆ ತೋರಿಸು. ಥ್ಯಾಂಕ್ ಯು ಲಾರ್ಡ್. ನಮ್ಮನ್ನು ಈ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತೇವೆ ಕರ್ತನೆ. ಮುಂದಿನ ಸಮಯದಲ್ಲಿ ನಾವು ಸೇವಕರ ಮೂಲಕ ನೀನು ಮಾತನಾಡು. ಆ ನಿನ್ನ ಜೀವವುಳ್ಳ ವಾಕ್ಯಗಳಿಗೆ ನಮ್ಮ ಕರಗಳನ್ನು ನಮ್ಮ ಜೀವಿತಗಳನ್ನು ಒಪ್ಪಿಸಿ ಕೊಡುತ್ತೇವೆ. ನಿನ್ನ ವಾಕ್ಯಗಳು ನಮ್ಮನ್ನು ಸರಿಪಡಿಸಲಿ. ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ನಿನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಸರಿಪಡಿಸಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಬಲಪಡಿಸು ಕರ್ತನೆ. ಎಲ್ಲ ಮಹಿಮೆ ಘನತೆ ಗೌರವ ನಿನಗೆ ಸಲ್ಲಿಸುತ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್ ಆಮೆನ್. ಕೂತ್ಕೊಳ್ಳುವ ಮುಂಚೆ ನಾವು ವಾಗ್ದಾನ ವಾಕ್ಯವನ್ನು ಘೋಷಿಸುವ ಪ್ರಿಯರೇ, ತೀತನಿಗೆ ಬರೆದ ಪತ್ರಿಕೆ 2:11-13. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಉಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು. ನಾವು ಭಕ್ತಿಹೀನತೆಯನ್ನು ಲೋಕದ ಆಸೆಗಳನ್ನು ವಿಸರ್ಜಿಸಿ ಭಾಗ್ಯಕರವಾದ ನಿರೀಕ್ಷೆಯನ್ನು ಅಂದರೆ ಮಹಾದೇವರ ಮತ್ತು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನೀತಿವಂತರಾಗಿಯೂ ಭಕ್ತಿಯುಳ್ಳವರಾಗಿಯೂ ಬದುಕಬೇಕೆಂದು ಅದು ನಮಗೆ ಬೋಧಿಸುತ್ತದೆ. ನಾವು ಘೋಷಿಸುವ ನಾನು ದೇವರ ಮಗನು ಮತ್ತು ಕರ್ತನು ನನ್ನ ನೀತಿಯೂ ಆಗಿದ್ದಾನೆ. ನಾನು ದೇವರ ಸ್ವಾಸ್ಥ್ಯವು ಮತ್ತು ದೇವರಿಗೆ ಅಮೂಲ್ಯನಾಗಿದ್ದೇನೆ. ಕರ್ತನು ನನ್ನನ್ನು ಕರೆದನು ಮತ್ತು ಆತನ ಪರಿಶುದ್ಧವಾದ ರಕ್ತದಿಂದ ನನ್ನನ್ನು ವಿಮೋಚಿಸಿದ. ಆಮೆನ್ ಆಮೆನ್. ಈ ಸಮಯದಲ್ಲಿ ನಾವು ಕೂತ್ಕೊಳ್ಳುವ. ಇನ್ನೊಂದು ಆವರ್ತಿ ಸೇರಿ ಬಂದಂಥ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ. ಹಾಗೂ ಸಹೋದರ ಲೆನಿನ್ ನಮ್ಮ ಮಧ್ಯದಲ್ಲಿ ಇದ್ದಾರೆ, ವೆಕೇಶನ್ ಮುಗಿಸಿಕೊಂಡು ಬಂದಿದ್ದಾರೆ, ಅವರಿಗೂ ನಾವು ಸ್ವಾಗತಿಸುವ. ಮುಂದಿನಿಂದ ಕಾಣಿಕೆಯನ್ನು ಕೂಡಿಸಲಾಗುವುದು. ಹಾಗೂ ಅನೌನ್ಸ್ಮೆಂಟಿಗೋಸ್ಕರ ನಾನು ಈ ಸಮಯದಲ್ಲಿ ಪಾಸ್ಟರ್ ವಲೇರಿಯನನ್ನು ಮುಂದೆ ಕರೆಯುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ. ಪುನಃ ಸರ್ತಿ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕಾಣಲು ಸಂತೋಷವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಈ 2023 ಎರಡನೇ ವಾರ ನಾವು ವಾರದಲ್ಲಿದ್ದೇವೆ. ಆತನಿಗೆ ಸ್ತೋತ್ರವನ್ನು ಹೇಳುವ ಒಂದು ಜೋರದ ಚಪ್ಪಳೆಯನ್ನು ಕರ್ತನಿಗೆ ಕೊಡುವ. ಥ್ಯಾಂಕ್ ಯು ಲಾರ್ಡ್. ಹೊಸಬರು ಯಾರು ಇಲ್ಲ ಎಂಬುದಾಗಿ ಅನಿಸ್ತೇನೆ. ಯಾರಾದಿದ್ದಾರ? ಓಕೆ. ಇಂದು 6 ದಿನ ನಂತರ ಇವತ್ತು 2ನೇ ವಾರದ್ದರಿಂದ ವುಮನ್ಸ್ ಮಿನಿಸ್ಟ್ರಿ ಹಾಗೂ ಯೂತ್ ಮಿನಿಸ್ಟ್ರಿ ಮೀಟಿಂಗ್ ಇರುವುದು. ಎಲ್ಲರೂ ತಮ್ಮ ತಮ್ಮ ಇದರಲ್ಲಿ ಎಲ್ಲ ಸಹೋದರಿಯರು ಸಹೋದರರು ಮೀಟಿಂಗ್ಸ್ಗಳಲ್ಲಿ ಕೂಡಿ ಬಂದು ಆಶೀರ್ವಾದ ಹೊಂದಬೇಕಾಗಿ ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ಹಾಗೂ ಈ ತಿಂಗಳ ಪ್ರೇಯರ್ ಲಿಸ್ಟನ್ನು ನೀವು ಅಪ್ಡೇಟ್ ಮಾಡಬೇಕಾಗಿ ಕೇಳಿಕೊಳ್ಳುವವರಾಗಿದ್ದೇವೆ. ಒಂದು ವೇಳೆ ಪ್ರೇಯರ್ ರಿಕ್ವೆಸ್ಟ್ ಇದ್ದರೆ ಬ್ರದರ್ ಎಡ್ವಿನ್ ಅಂತ ನೀವು ಸಂಪರ್ಕಿಸಬಹುದು. ಅಥವಾ ಸೋತ್ರಾಂಶದಲ್ಲಿ ಒಂದು ವೇಳೆ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದಲ್ಲಿ ಅದನ್ನು ನಾವು ತಿಳಿಸಬಹುದು. ಹಾಗೂ ಈ ತಿಂಗಳ ಪ್ರಾರ್ಥನೆಗೆ ನಾವು ಕೂಡಿ ಬರೋಣ ಎಲ್ಲರೂ. ಅದನ್ನು ಮುಂದಿನ ವಾರದಲ್ಲಿ ನಾವು ತಿಳಿಸ್ಲಿಕ್ಕಿದ್ದೇವೆ. ಹಾಗೂ ಸೆಕೆಂಡ್ ಮ್ಯಾರೇಜ್ ಬ್ಯಾನ್ ಅಂದರೆ 2ನೇ ಬ್ಯಾನ್ ನಾವು ಇಂದು ರೀಡ್ ಮಾಡಲಿದ್ದೇವೆ. ಬ್ರದರ್ ಹ್ಯಾನೋಕ್ ಡೆನ್ಸನ್, ಸನ್ ಆಫ್ ಕ್ರಿಸ್ಟೋಫರ್ ಜೈಕರ್ ಆ್ಯಂಡ್ ಸ್ವರ್ಣಮಾಲ ಬೆಂಗಳೂರಿನಿಂದ, ವಿನೀತಾ ಶಾಲೆಟ್ ಲೋಬೋ ಇವರೊಂದಿಗೆ, ಇವರು ಡಾಟರ್ ಆಫ್ ವಿನ್ಸೆಂಟ್ ಲೋಬೋ ಆ್ಯಂಡ್ ಮದರ್ ವಿನ್ಸೆಂಟ್ ಲೋಬೋ ಆ್ಯಂಡ್ ಸುಮಿತ್ರಾ. 10 ಫೆಬ್ರವರಿ ಮದುವೆಯ ಪವಿತ್ರ ಬಾಂಧವ್ಯದಲ್ಲಿ ಒಡಂಬಡಿಕೆ ಮಾಡಲಿದ್ದಾರೆ. ಇದು ಸೆಕೆಂಡ್ ಬ್ಯಾನ್ ಆಗಿದೆ. ಹಾಗೂ ಇವರಿಗಾಗಿ ನಾವು ವಿಶೇಷವಾಗಿ ನಾವು ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುವವರಾಗಿದ್ದೇವೆ. ಅಲ್ಲೆಲ್ಲ ದೇವರಿಗೆ, ದೇವರು ನಿಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್. ಈ ಸಮಯದಲ್ಲಿ ಮಗಳು ಶಾರೋನ್ ಅವಳಿಂದ ಸ್ಪೆಷಲ್ ಸಾಂಗ್ ಉಂಟು. ತೇರೆ ಜೈಸಾ ಕೌನ್ ಹೈ ಜೋ ಮೇರಾ ಭಲಾ ಕರೇ, ಮೇರಾ ಭರೋಸಾ ಸಿರ್ಫ ತುಜ್ಹ ಪರ್ ಪ್ರಭು. ತೇರೆ ಜೈಸಾ ಕೌನ್ ಹೈ ಜೋ ಮೇರಾ ಭಲಾ ಕರೇ, ಜೋ ಮೇರಾ ಭರೋಸಾ ಸಿರ್ಫ ತುಜ್ಹ ಪರ್ ಪ್ರಭು. ಮೇರೆ ಜೀವನ್ ಕಾ ಸ್ವಾಮಿ ಆಧಾರ್ ಬನಾ ತೂ ಪ್ರಭು ಜೀ,
तू नहीं तो मेरा जीवन व्यर्थ हो जाएगा, मेरे जीवन का स्वामी आधार बना तू प्रभु जी। तू नहीं तो मेरा जीवन व्यर्थ हो जाएगा, ये चढ़ाई आराधना एलोही माराधना, अदोनाई आराधना ईशुआ आराधना, ये चढ़ाई आराधना एलोही माराधना, अदोनाई आराधना ईशुआ आराधना। बेचैनी में मुझे पाकर आंसू मेरे पोछे तूने, आंखों की पुतली जैसे जीवन भर संभाला मुझे। बेचैनी में मुझे पाकर आंसू मेरे पोछे तूने, आंखों की पुतली जैसे जीवन भर संभाला मुझे। यल शड़ाई आराधना एलोही माराधना, अदोनाई आराधना ईशुआ आराधना, यल शड़ाई आराधना एलोही आराधना, अदोनाई आराधना ईशुआ आराधना। मृत्यु के रास्ते पर टूटे दिल को लिए खड़ा था, चंगा करने वाला बनकर मुझे नया जीवन दिया। मृत्यु के रास्ते पर टूटे दिल को लिए खड़ा था, चंगा करने वाला बनकर मुझे नया जीवन दिया। यल शड़ाई आराधना एलोही माराधना, अदोनाई आराधना ईशुआ आराधना, यल शड़ाई आराधना एलोही माराधना, अदोनाई आराधना ईशुआ ईशुआ, यल शड़ाई आराधना एलोही माराधना, अदोनाई आराधना ईशुआ ईशुआ। थैंक यू सिस्टर, थैंक यू शारोन, देवरु निम्मन्नु धारालवागि आशीर्वदिसलि। ई समयदल्लि काणिकेगोस्कर हागू बर्थडे हागू अनिवर्सरिगोस्कर सहोदरि सुषमा अवरन्नु मुंदक्के करितेने प्रार्थनेगोस्कर। ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯಾದ ದೇವರೇ, ಅಪ್ಪ ಈ ಮುಂಚಾನೆ ವೇಳೆಗಾಗಿ ನಿಮಗೆ ಸ್ತೋತ್ರ ಮಾಡುವರಾಗಿದ್ದೇನೆ ತಂದೆ. ಅಪ್ಪ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ಸ್ತುತಿಸಿಕೊಂಡು ಆಳಕ್ಕೆ ನೀವು ನಮಗೆ ಸಹಾಯವನ್ನು ಮಾಡಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಮಾಡುವರಾಗಿದ್ದೇನೆ ಸ್ವಾಮಿ. ಅಪ್ಪ ದೇವರೇ, ನಾವು ಆರಾಧನೆ ಮಾಡುವಾಗ ದೇವರೇ ಹಾಡಿದಂಥ ಹಾಡುಗಳು ದೇವರೇ ನಿಮ್ಮನ್ನು ಅದರಲ್ಲಿ ನಾವು ಮನಪೂರ್ವಕವಾಗಿ ಆರಾಧನೆ ಮಾಡಲಿಕ್ಕೆ ನೀವು ನಮಗೆ ಸಹಾಯ ಮಾಡಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ ಮಾಡುವರಾಗಿದ್ದೇನೆ. ವಿಶೇಷವಾಗಿ ದೇವರೇ ಅಪ್ಪ ದೇವರೇ ಈ ಮಧ್ಯಾಹ್ನ ವೇಳೆಯಲ್ಲಿ ಸ್ವಾಮಿ ಈ ಕಾಣಿಕೆ ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ ಸ್ವಾಮಿ. ಹಾಕಿದಂಥ ಪ್ರತಿಯೊಂದು ಹಸ್ತಗಳನ್ನು ಬಲಪಡಿಸಿ ನಡೆಸಬೇಕಾಗಿ ಬೇಡುವರಾಗಿದ್ದೇನೆ ದೇವರೇ. ಅಪ್ಪ ದೇವರೇ, ಯಾರೆಲ್ಲ ಹಾಕ್ಲಿಕ್ಕೆ ಆಗಲಿಲ್ಲ ಅಲ್ಲ ತಂದೆ, ಅಪ್ಪ ಅವರ ಹಸ್ತಗಳನ್ನು ಇನ್ನೂ ಎರಡರಷ್ಟು ಬಲಪಡಿಸಿ ನಡೆಸಿ ಮುಂದಿನ ವಾರಗಳಲ್ಲಿ ದೇವರೇ ಕಾಣಿಕೆಯೊಂದಿಗೆ ಆಲಯಕ್ಕೆ ಬರುವ ಹಾಗೆ ದೇವರೇ ನೀವು ಆಶ್ವಾಸಿ ಕಾಪಾಡಬೇಕಾಗಿ ಬೇಡುವರಾಗಿದ್ದೇನೆ. ಅಪ್ಪ ಈ ಕಾಣಿಕೆ ಸ್ವಾಮಿ ದೇವರೇ ನಿಮ್ಮ ನಾಮದ ಮಹಿಮೆಗೋಸ್ಕರ ನಿಮಗೆ ನಿಮ್ಮ ಸೇವೆಗೋಸ್ಕರ ಉಪಯೋಗ ಆಗುವ ಹಾಗೆ ಸ್ವಾಮಿ ದೇವರೇ ನೀವು ನಡೆಸಿ ಕಾಪಾಡಬೇಕಾಗಿ ಬೇಡುವರಾಗಿದ್ದೇನೆ. ಮತ್ತೊಂದು ಅವ್ರದ್ದು ದೇವರೇ ಸೇರಿ ಬಂದ ಪ್ರತಿಯೊಬ್ಬರು ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ. ವಿಶೇಷವಾಗಿ ಸ್ವಾಮಿ ಮುಂದಿನ ವಾರದಲ್ಲಿ ದೇವರೇ ಆನಿವರ್ಸರಿಯನ್ನು ಆಚರಿಸುವಂಥ ಪ್ರತಿಯೊಬ್ಬರು ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ. ಹೆಸರಾಗಿ ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ ಸ್ವಾಮಿ. ಅಪ್ಪ ದೇವರ ಕುಟುಂಬ ಜೀವಿತನ ಕಟ್ಟಿದ ನೀವು ಸ್ವಾಮಿ, ಒಂದು ಮಾಡಿದ ದೇವರು ನೀವು ಸ್ವಾಮಿ. ಹಾಗೆ ಕುಟುಂಬದ ಪ್ರತಿಯೊಂದು ಗಳಿಗೆಯಲ್ಲಿ ಸ್ವಾಮಿ ಕುಟುಂಬ ಜೀವಿತವನ್ನು ನಡೆಸುವಾಗ ದೇವರೇ ನಿಮ್ಮ ಸಾನ್ನಿಧ್ಯ ಜೊತೆಗಾರನಾಗಿದ್ದು
ಪ್ರತಿಯೊಂದು ಕ್ಷಣದಲ್ಲಿ ದೇವರೇ ನಿಮ್ಮ ಮೇಲೆ ಭರವಸೆಯನ್ನು ಇಟ್ಟುಕೊಂಡವರಾಗಿ ಕುಟುಂಬ ಜೀವಿತವನ್ನು ಜೀವಿಸುವ ಹಾಗೆ ದೇವರೇ ನೀವು ನಡೆಸಿ ಕಾಪಾಡಿದ್ದೇವೆ ಅವರ ಮಕ್ಕಳನ್ನು ನೀವು ಆಶೀರ್ವಿಸಿ ಕಾಪಾಡಬೇಕಾಗಿ ಬಿಡುವರಾಗಿದ್ದೇನೆ ಹಾಗೆ ವಿಶೇಷವಾಗಿ ದೇವರೇ ಮುಂದಿನ ವಾರದಲ್ಲಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡುವ ಪ್ರತಿಯೊಂದು ಮಕ್ಕಳನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ ಅಪ್ಪ ದೇವರು ಇಷ್ಟು ತನಕ ಈ ಒಂದೊಂದು ವರ್ಷಗಳಲ್ಲಿ ಒಂದೊಂದು ದಿವಸಗಳಲ್ಲಿ ಸ್ವಾಮಿ ಒಂದೊಂದು ಸಮಯಗಳಲ್ಲಿ ನೀವು ಜೊತೆಗಾರನಾಗಿ ನಡೆಸಿ ಪ್ರೀತಿಗಾಗಿ ಸ್ತೋತ್ರ ಮಾಡುವರಾಗಿದ್ದೇನೆ ಸ್ವಾಮಿ ಹಾಗೆ ಅಪ್ಪ ದೇವರೇ ಮುಂದಿನ ಸಮಯಗಳಲ್ಲಿ ಸ್ವಾಮಿ ವಾಕ್ಯ ಸಾರೋದಾಸರು ನಿಮ್ಮ ಪಾದಕ್ಕೆ ಸಮರ್ಪಿಸುವರಾಗಿದ್ದೇನೆ ಆ ವಾಕ್ಯವನ್ನು ನಾವು ಕೇಳುವಾಗ ಸ್ವಾಮಿ ಆ ವಾಕ್ಯವು ನಮ್ಮ ಜೀವಿತದಲ್ಲಿ ಬೇರೂರಿ ಮೇಲಕ್ಕೆ ಫಲ ಕೊಡುವ ಹಾಗೆ ಸ್ವಾಮಿ ನೀವು ಪ್ರತಿಯೊಬ್ಬರು ನೀವು ಆಶ್ವಿಸಿ ನಡೆಸಬೇಕಾಗಿ ಬಿಡುವರಾಗಿದೆ ಸಮಸ್ತ ನಿಮ್ಮ ಪಾದಕ್ಕೆ ಸಮರ್ಪಿಸ್ತೇನೆ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಕ್ಷಕನ ದೇವರ ನಾಮದಲ್ಲಿ ಬಿಡ್ತೇನೆ ಥ್ಯಾಂಕ್ ಯು ಸಿಸ್ಟರ್ ಈ ದಿವಸದಲ್ಲಿ ತಮ್ಮ ಮದುವೆಯ ಆನಿವರ್ಸರಿನ ಆಚರಿಸ್ತಾ ಇದ್ದಾರೆ ನಮ್ಮ ಬ್ರದರ್ ಆಲ್ವೇನ್ ಹಾಗೂ ಸಹೋದರಿ ಸ್ಟೆಲ್ಲ ಅವರಿಗೆ ನಾವು ಸಭೆಯ ಪರವಾಗಿ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ ಕುಟುಂಬದಲ್ಲಿ, ಸೇವೆಯಲ್ಲಿ. ಅದೇ ರೀತಿಯಲ್ಲಿ 16ರಂದು ನಮ್ಮ ಬ್ರದರ್ ಮಿಲ್ಟನ್ ಡಿ ಸಿಲ್ವ ಅವರು ಕೂಡ ರಜೆಯಲ್ಲಿದ್ದಾರೆ, ಅವರು ಕೂಡ ಆಚರಿಸುತ್ತಿದ್ದಾರೆ. ಇವರೆಲ್ಲರನ್ನು ನಾವು ಪ್ರಾರ್ಥನೆ ನೆನಪಿಸೋಣ. ಈಗಾಗಲೇ ಪ್ರಾರ್ಥಿಸಿದ್ದಾರೆ. ಸಭೆಯ ಪರವಾಗಿ ಅವರಿಗೂ ಅವರ ಕುಟುಂಬಕ್ಕೂ ನಾವು ಆಶೀರ್ವಾದವನ್ನು ಬೇಡುವರಾಗಿದ್ದೇವೆ. ಆಮೆನ್. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು ಪಾಸ್ಟರ್. ಈ ಸಮಯದಲ್ಲಿ ವಾಕ್ಯವನ್ನು ಆಲಿಸುವ ಸಮಯ. ಪಾಸ್ಟರ್ ರಾನಿ ಅವರನ್ನು ನಾನು ಮುಂದಕ್ಕೆ ಕರೆಯನಾಗಿದ್ದೇನೆ. ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸುವ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಾರ್ಥಿಸುವ. ಕರ್ತನೆ, ಸಮಯಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲಿ ವಾಕ್ಯ ಧ್ಯಾನ ಮಾಡುವಾಗ ಪವಿತ್ರಾತ್ಮನ ಸಹಾಯ ಬೇಕು. ಏನನ್ನು ನಾವು ಕೇಳ್ತೇವೆ, ಅರ್ಥೈಸುವಂಥ, ಗ್ರಹಿಸುವಂಥ ನಿನ್ನ ಆತ್ಮನ ಸಹಾಯವನ್ನು ಬೇಡಿಕೊಳ್ತೇವೆ ಸ್ವಾಮಿ. ಪ್ರತಿಯೊಂದೊಂದು ಮಾತುಗಳು ಸ್ವಾಮಿ, ಇದು ನಿನ್ನ ಮಾತುಗಳಾಗಿದ್ದೇವೆ ಸ್ವಾಮಿ. ಈ ಮಾತುಗಳ ಮುಖಾಂತರ ನಾವು ಜೀವಿಸುವಂತೆ ನಮಗೆ ಬೇಕಾಗುವಂಥ ಕೃಪೆ ನೀಡಬೇಕಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಸಂಗತಿಗಳಿಗೋಸ್ಕರ ಸ್ತೋತ್ರ. ಈ ಪ್ರಾರ್ಥನೆಯನ್ನು ತಂದೆ ನಿನ್ನ ಏಕೈಕ ಪುತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ಆಮೇನ್. ಪ್ರೈಸ್ ದ ಲಾರ್ಡ್. ದೊಡ್ಡದೊಂದು ಕೈ ಚಪ್ಪಾಳೆ ಕೊಡುವ ನೋಡ ಎಲ್ಲರೂ ಹೇಳು ಹಾಲೆಲುಯ್ಯಾ. ಪ್ರೈಸ್ ದ ಲಾರ್ಡ್. ಯಾಕೆ ಗೊತ್ತಾ, ಈಗ ತುಂಬ ಚಳಿ. ಚಳಿಯಲ್ಲಿ ಏನಾಗ್ತದೆ ಗೊತ್ತಾ, ನಮ್ಮ ಮನೆಯಲ್ಲಿ ಕೋಕೋನಟ್ ಆಯಿಲ್ ಇದೆ. ಕೋಕೋನಟ್ ಆಯಿಲ್ ಯಾವಾಗ ಕುಕ್ಕಿಂಗ್ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ಸ್ವಲ್ಪ ಬಿಸಿ ನೀರು ಹಾಕಿ ಅದರ ಮೇಲೆ ಕೋಕೋನಟ್ ಆಯಿಲ್ನ ಬಾಟಲನ್ನು ಇಟ್ಟು ಕರಗಿಸಿ ನಾನು ಕುಕ್ಕಿಂಗ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಈಗ ನಾವೇನಾಗಿದ್ದೇವೆ, ಚಳಿಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನಲ್ಲಿ ಆಗಿದ್ದೇವೆ. ಹೌದು, ಈಗ ಶರಣರವರು ಒಂದು ಒಳ್ಳೆ ಅಭಿಷೇಕದ ಹಾಡನ್ನು ಆಡಿದ್ರು, ನಾವು ಸ್ತುತಿಸಿದೆವು, ಆರಾಧಿಸಿವು. ಈಗ ಏನಾಗಿದೆ, ನಾವು ಮೆಲ್ಟ್ ಆಗಿದ್ದೇವೆ. ಆಯಿಲ್ ಎಂಬುದು ಯಾವುದಕ್ಕೆ ಒಂದು ಒಂದು ಚಿಹ್ನೆ ಆಗಿದೆ, ಪವಿತ್ರಾತ್ಮಕ್ಕೆ ಒಂದು ಚಿಹ್ನೆ ಆಗಿದೆ. ಅದಕ್ಕೋಸ್ಕರ ಪವಿತ್ರಾತ್ಮನು ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ನಾವು ವಾಕ್ಯ ಧ್ಯಾನವನ್ನು ಮಾಡುವ. ನಾನು ಕಳೆದ 2 ವಾರ ಮುಂಚೆ ಒಂದು ಟಾಪಿಕನ್ನು ತೆಗೆದುಕೊಂಡಿದ್ದೆ, ಪರಲೋಕದ ಕ್ರಿಸ್ತನ ನ್ಯಾಯ ತೀರ್ಪಿನ ಸ್ಥಾನ ಅಥವಾ ಪರಲೋಕದ ನ್ಯಾಯ ತೀರ್ಪು. ಈ ಸಂದೇಶ ಹಲವಾರು ಜನರಿಗೆ ಒಂದು ಅಷ್ಟು ಇಷ್ಟ ಆಗುವುದಿಲ್ಲ, ಆದರೂ ಕೂಡ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಇದು ತಂದೆ ದೇವರ ಚಿತ್ತ, ದೇವರ ರಾಜ್ಯದ ಕಾರ್ಯ ನಾವು ಹೇಳಲೇಬೇಕು, ಆದರೆ ನಮಗೆ ಬೇರೆ ಅವಕಾಶ ಇಲ್ಲ. ಹೌದಲ್ಲ, ಕ್ರಿಸ್ತನ ತೀರ್ಪಿನ ಸ್ಥಾನ ಏನಾಗುತ್ತದೆ ಪರಲೋಕದಲ್ಲಿ ಅಂತ ನಾನು ಹೇಳಿದ್ದೆ. ಪರಲೋಕದಲ್ಲಿ ಒಂದು ವಿಶೇಷವಾದ ಸಂಗತಿಗಳನ್ನು ನಾವು ನೋಡಬಹುದು. ಎಲ್ಲದಕ್ಕೂ ನಾವು ವಿಶೇಷವಾಗಿ 3 ಸಂಗತಿಗಳಿಗೆ ನಾವು ಭಯಪಡಬೇಕಾಗ್ತದೆ. ಯಾವುದಂದ್ರೆ ಅದು ಮುಂದೆ ನಾನು ಹೇಳಲಿಕ್ಕೆ ಇದ್ದೇನೆ. ಈಗ ಪರಲೋಕದಲ್ಲಿ ಏನಿದೆ, ದೇವರ ಸಿಂಹಾಸನ ಇದೆ. ದೇವರ ಸಿಂಹಾಸನದಲ್ಲಿ ಏನಿದೆ, ಅದರ ಪುಸ್ತಕಗಳಿವೆ. ಅಲ್ಲಿ ನಾವು ನೋಡಿದೆವು ರೆಕಾರ್ಡ್ ಬುಕ್ಸ್ಗಳಿವೆ. ಈ ಲೋಕದಲ್ಲಿ ಯಾವುದೆಲ್ಲ ರೆಕಾರ್ಡ್ಸ್ಗಳು ಈವೆಂಟ್ಸ್ಗಳು ಆಗ್ತದೆ ಆ ಪುಸ್ತಕದಲ್ಲಿ ಎಲ್ಲವೂ ಬರೆಯಲ್ಪಡುತ್ತದೆ. ಇನ್ನೊಂದು ಪುಸ್ತಕ ಇದೆ, ಬುಕ್ ಆಫ್ ಲಿವಿಂಗ್. ಈ ಬುಕ್ ಆಫ್ ಲಿವಿಂಗ್ ಜೀವಿತದ ಪುಸ್ತಕದಲ್ಲಿ ಯಾರ ಯಾರ ಹೆಸರುಗಳು ಜೀವಿತದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅವರ ಹೆಸರುಗಳು ಇದ್ದವರು ಮಾತ್ರ ಪರಲೋಕಕ್ಕೆ, ದೇವರ ಸಿಂಹಾಸನದ ಮುಂದೆ ಪರಲೋಕಕ್ಕೆ ಹೋಗಲು ಸಾಧ್ಯ. ಇಲ್ಲಿ ನಾವು ನೋಡ್ಬೋದು ರೆಕಾರ್ಡಿಂಗ್ ಈವೆಂಟ್ಸ್ಗಳಿವೆ, ಘಟನೆಗಳು ಏನೆಲ್ಲ ನಡೀತವೆ ಎಲ್ಲ ಪುಸ್ತಕದಲ್ಲಿ ಬರೆಯಲ್ಪಡುತ್ತದೆ. ಪ್ರೇಯರ್ ಬೌಲ್ಸ್ ಗಳಿವೆ, ನಾವು ಪ್ರಾರ್ಥನೆಗಳು, ಯಾವಾಗ ನಾವು ಪ್ರಾರ್ಥನೆಯನ್ನು ಪ್ರಾರ್ಥಿಸ್ತೇವೆ ಒಂದು ಯಜ್ಞೋಪದಿಯಲ್ಲಿ ಆ ಬೋಲ್ಸ್ಗಳ ಮುಖಾಂತರ ದೇವರ ಸನ್ನಿಧಾನಕ್ಕೆ ಮುಟ್ಟುವುದಾಗಿದೆ. ಇಲ್ಲಿ ನಾವು ನೋಡಬಹುದು, ಇಲ್ಲಿ ನಾವು ನೋಡುವ ಹಿಬ್ರಿಯ 8:5 ನಾನು ಹೇಳಿದೆ, ಏನನ್ನು ಹೇಳಿದೆ,
ಪರಲೋಕದಲ್ಲಿ ಒಂದು ದೇವಾಲಯ ಇದೆ, ದೇವಾಲಯ ಇದೆ, ಅದರ ಪ್ರತಿರೂಪವಾಗಿ ಭೂಲೋಕದಲ್ಲಿ ದೇವರು ಉಂಟು ಮಾಡಲು ಹೇಳಿದರು ಮೋಶೆಗೆ. ಪ್ರಪ್ರಥಮವಾಗಿ ದೇವರು ಆ ಪ್ರತಿರೂಪವಾಗಿ ಮನುಷ್ಯರ ದೇಹವನ್ನು ಉಂಟು ಮಾಡಿದರು. ಯಾವಾಗ ಆದಾಮನ ಶರೀರವನ್ನು ಪರಲೋಕದ ಪ್ರತಿರೂಪವಾಗಿ ಮಾಡಿದರು ಆ ಆಲಯ ಬಿದ್ದು ಹೋಯಿತು. ನಂತರ ದೇವರು ಮೋಶೆ ಮುಖಾಂತರ ಹೇಳ್ತಾರೆ, ಗುಡಾರವನ್ನು ಕಟ್ಟು, ಪರಲೋಕದಲ್ಲಿ ಏನೆಲ್ಲ ಇದೆ ಅದೇ ಸಂಗತಿಯನ್ನು ಗುಡಾರದಲ್ಲಿ ಉಂಟು ಮಾಡಿದ್ದಾಗಿತ್ತು. ಅದರ ನಂತರ ಏನಾಯಿತು, ಸೊಲೊಮೋನನ ಮುಖಾಂತರ ಟೆಂಪಲ್ ಅನ್ನು ಕಟ್ಟಲಿಕ್ಕೆ ಹೇಳಲ್ಪಟ್ಟಿತು. ಗುಡಾರ ಮುಗಿಯಲ್ಪಟ್ಟಿತು, ಟೆಂಪಲ್ ಆಯಿತು. ಅದರ ನಂತರ ಟೆಂಪಲ್ ಅನ್ನು ಕೂಡ ಆ ಸ್ವಲ್ಪ ಸಮಯದ ನಂತರ ನಿಂತು ಹೋಯಿತು. ಈಗ ಅದರ ನಂತರ ನಾವು ನೋಡಿದೆವು, ಬಿದ್ದಂತ ಆ ಗುಡಾರ ದೇವರು ಪುನಃ ಸ್ಥಾಪನೆ ಮಾಡ್ತಾರೆ. ಕಳೆದ ವಾರದಲ್ಲಿ ಒಂದು ಮೆಸೇಜ್ ಪಾಸ್ಟರ್ ಬಂದು ನಮಗೆ ನೀಡಿದ್ರು, ಒಳ್ಳೆ ಮೆಸೇಜ್. ಅದರಲ್ಲಿ ನಾವು ಕೇಳಿದ್ದೆವು ಬಿದ್ದಂತ ಗುಡಾರ, ಜಾನ್ 2:19 ಯೇಸು ಸ್ವಾಮಿ ಹೇಳ್ತಾನೆ, ಬಿದ್ದಂತ ಗುಡಾರವು 3 ದಿನಗಳೊಳಗೆ ನಾವು ಎಬ್ಬಿಸುವೆನು ಅಂತ. ಅದೇ ಪ್ರಕಾರ ಯೇಸು ಸ್ವಾಮಿ ಏನು ಮಾಡ್ತಾರೆ, ಬಿದ್ದಂತ ಗುಡಾರವನ್ನು ಎಬ್ಬಿಸ್ತಾರೆ. ಈಗ ಆ ಗುಡಾರದಲ್ಲಿ ಯಾರು ಜೀವಿಸ್ತಾ ಇದ್ದಾರೆ, ಪರಲೋಕದಲ್ಲಿ ದೇವರು ಪವಿತ್ರಾತ್ಮನು ನಮ್ಮ ಆ ಗುಡಾರದಲ್ಲಿ ಜೀವಿಸ್ತಾ ಇದ್ದಾನೆ. ಈಗ ನಾವು ದೇವರ ಆಲಯವಾಗಿದೆ, ಮಂದಿರವಾಗಿದೆ, ಇದೆಲ್ಲ ನಾವು ನೋಡ್ಬೋದು. ಪರಲೋಕದಲ್ಲಿ ಏನಿದೆ, ಪರಲೋಕದಲ್ಲಿ ಸಿಂಹಾಸನವಿದೆ ಸ್ಫಟಿಕದಂತೆ. ಇದು ಎಲ್ಲಿದೆ, ಪರಲೋಕದಲ್ಲಿದೆ. ದೇವರ ಸಿಂಹಾಸನವು ಸ್ಫಟಿಕದಂತೆ ಇದು ಶೈನ್ ಆಗುವುದಾಗಿದೆ. ಅಲ್ಲಿ ನಾವು ನೋಡ್ಬೋದು ಥ್ರೋನ್ ರೂಮ್ ಆಫ್ ಗಾಡ್, ಅದು ಇದು ಬಂಗಾರದಲ್ಲ, ಸ್ಫಟಿಕದಂತೆ ಪ್ರಜ್ವಲಿಸುವಂಥದ್ದು. ಇದು ಒಂದು ಗಾಜಿನ ಸಮುದ್ರದ ಹಾಗೆ ಕಾಣುವಂಥದ್ದು. ಮಹಿಮೆಯ ದೇವರ ಮಹಿಮೆ ಯಾವಾಗ ಅಲ್ಲಿ ಬೀಳುತ್ತದೋ, ಆಗ ಒಂದು ವಜ್ರದ ಮೇಲೆ ಯಾವ ರೀತಿ ಸೂರ್ಯನ ಕಿರಣಗಳು ಹೇಗೆ ಬೀಳ್ತದೋ ಆ ರೀತಿಯಲ್ಲಿ ಪ್ರಜ್ವಲಿಸುವುದಾಗಿದೆ. ಇನ್ನು ನಾವು ನೋಡ್ಬೋದು ಆಕಾಶದಲ್ಲಿ ನಾನಾ ರೀತಿಯಾದ ಬಣ್ಣಗಳು, ಕಾಮನ ಬಿಲ್ಲುಗಳು. ದೇವರ ಸಿಂಹಾಸನದ್ದು ಅರ್ಧ ಕಾಮನ ಬಿಲ್ಲು ಇರುವುದಾದ್ರೆ ಕೆಲವು ಸಂದರ್ಭದಲ್ಲಿ ಭೂಲೋಕದಲ್ಲಿ ಅರ್ಧ ಕಾಮನ ಬಿಲ್ಲುವನ್ನು ಕಾಣುವರಾಗಿದೆ. ಕಾಮನ ಬಿಲ್ಲು ಅಂದರೆ ಖಾಲಿ ಅರ್ಧ ಮಾತ್ರ ಅಲ್ಲ, ಅದು ಪರಿಪೂರ್ಣವಾದ ಒಂದು ಆಕೃತಿಯಾಗಿದೆ. ಅರ್ಧ ದೇವರ ಹಿಂದ್ಗಡೆ ಇರುವುದಾದ್ರೆ ಅರ್ಧ ಭೂಮಿಯಲ್ಲಿ ಕಾಣಲ್ಪಡುವುದಾಗಿದೆ. ಇದು ಅದು ಪರಲೋಕದಲ್ಲಿ ಇರುವಂತಹ ಒಂದು, ಯಾವಾಗ ದೇವರ ಒಂದು ಪ್ರಭಾವ, ಯಾವಾಗ ಒಂದು ಪ್ರಜ್ವಲಿಕೆಯನ್ನು ಕಾಣಲ್ಪಡ್ತದೋ ಆಗ ಆ ಸಿಂಹಾಸನದ ಬಣ್ಣವು ಆಗಾಗಲ ಏನಾಗುವುದು, ಅದು ಪರಿವರ್ತನೆ ಆಗುವುದು. ಯಾವಾಗ ಯೋಹನನ್ನು ನೋಡ್ತಾನೆ ಅಲ್ಲಿ ಏನನ್ನು ನೋಡ್ತಾನೆ, ಅವನು ಕೆಂಪು ಬಣ್ಣದ ಗಾಜಿನಂತೆ ಆತನು ನೋಡುವುದನ್ನು ನಾವು ನೋಡಬಹುದು. ಯಾವಾಗ ಎಜೆಕಿಯಲನ್ನು ನೋಡ್ತಾನೆ ಅಲ್ಲಿ ಏನಾಗ್ತಾನೆ, ಪಚ್ಚೆ ನೀಲಿ ಬಣ್ಣದ ಒಂದು ಕಲ್ಲಿನ ಮೇಲೆ, ಸ್ಫಟಿಕದ ಮೇಲೆ ಏನಾಗ್ತಾನೆ, ದೇವರ ಸಿಂಹಾಸನವನ್ನು ಇರುವುದನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು ನೀಲಮಣಿ. ಅದರ ನಂತರ ನಾವು ದಾನಿಯಾಲನ ವಿಷಯದಲ್ಲಿ ನೋಡುವಾಗ ದಾನಿಯಾಲನ್ ಹೇಳ್ತಾನೆ ಆತನ ಪ್ರಭಾವ ಬೀಳುವಾಗ ಅದು ಬೆಂಕಿಯಾಗಿ ಕಾಣುವಂತಹ ಸಿಂಹಾಸನದ ಬಗ್ಗೆ ನಾವು ನೋಡಬಹುದು. ಇಲ್ಲಿ ನಾವು ನೋಡಬಹುದು ನೀಲಮಣಿ ಬೆಂಕಿ ಹಾಗೆ, ಮತ್ತು ಈ ವೈಟ್ ಕಲರ್ ಸಿಂಹಾಸನ, ವೈಟ್ ಕಲರ್ ಬಿಳಿ ಬಣ್ಣದಕ್ಕೆ ಯಾವುದಕ್ಕೆ ಹೋಲಿಕೆ ಆಗಿದೆ ಅಂದ್ರೆ, ಇದು ಯಾವುದಕ್ಕೆ ಹೋಲಿಕೆ ಆಗಿದೆ, ನೀತಿವಂತಿಕೆಗೆ ಹೋಲಿಕೆ ಆಗಿದೆ. ದೇವರು ನ್ಯಾಯ ತೀರ್ಪನ್ನು ಮಾಡುವಾಗ ಯಾವುದೇ ಅನೀತಿ ಇಲ್ಲದೆ, ಯಾವುದೇ ಪಾರ್ಶಾಲಿಟಿ ಇಲ್ಲದೆ, ಯಾವುದೇ ಒಂದು ಪಾರ್ಶಾಲಿಟಿ ಇಲ್ಲದೆ ದೇವರು ಏನ್ ಮಾಡ್ತಾನೆ, ಆ ಸಿಂಹಾಸನದ ಮೇಲೆ ಕೂತು ಏನು ಮಾಡ್ತಾನೆ, ನ್ಯಾಯ ತೀರ್ಪನ್ನು ಮಾಡುವನಾಗಿದ್ದಾನೆ. ಇಲ್ಲಿ ನಾವು ನೋಡ್ಬೋದು ಎಜೆಕೆಲ್ 1:2, 2:8, ಎಜೆಕೆಲ್ 10, ನೀವು ಪೂರ್ಣ ರೀತಿಯಲ್ಲಿ ನೀವು ನೋಡುದಾದ್ರೆ ಅಲ್ಲಿ ಪರಿಪೂರ್ಣವಾದ ದೇವರ ಸಿಂಹಾಸನದ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ನೋಡುವ ದೇವರ ಸಿಂಹಾಸನವು ಕೆರುಬಿಗಳ ರೆಕ್ಕೆಗಳ ಮೇಲೆ ಆತನು ಹಾರುವುದನ್ನು ನಾವು ನೋಡಬಹುದು. ಅದನ್ನು ಕಾಣಿಸಿಕೊಳ್ತಾನೆ, ಗಾಳಿಯ ರೆಕ್ಕೆಗಳು ಉತ್ತರದಿಂದ ಬಿರುಗಾಳಿಯಂತೆ ಹರಿಯುವಂತಹ ಬಿರುಗಾಳಿಯ ಮಧ್ಯದಲ್ಲಿ ಆತನು ಹಾರಾಡುವುದನ್ನು ನಾವು ನೋಡಬಹುದು. ಅದರ ಮಧ್ಯದಲ್ಲಿ ಚಕ್ರಗಳು ಯಾವಾಗ ಗರಗರ ಅಂತ ತಿರುಗಲ್ಪಡ್ತದೋ ಆತನು ಹೋಗುವುದನ್ನು ನಾವು ನೋಡಬಹುದು. ಇಲ್ಲಿ 4 ಕೆರುಬಿಯರ ಆಕೃತಿಗಳನ್ನು ಹೇಳಲ್ಪಟ್ಟಿದೆ ಅಲ್ಲಿ ನಾವು ನೋಡಬಹುದು. ಇಲ್ಲಿ ಆ ಜೀವಂತ ಜೀವಿಗಳ ಮುಖಗಳು, ಎತ್ತು, ಹದ್ದು, ಸಿಂಹ, ಒಬ್ಬ ವ್ಯಕ್ತಿಯಾಗಿ ಅದನ್ನು ತೋರಿಸಲ್ಪಟ್ಟಿದೆ. ಅಲ್ಲಿ ದೇವರು ಯಾವಾಗ ಆರ್ಕ್ ಆಫ್ ಕವನೆಂಟ್ ಆ ಒಂದು ಗುಡಾರ ಆರ್ಕ್ ಆಫ್ ಕವನೆಂಟ್ನಲ್ಲಿ ಆತನು ಕುಳಿತುಕೊಳ್ತಾನೆ. ಆತನು ಏನು ಮಾಡ್ತಿದ್ದ, ವರ್ಷಕ್ಕೊಮ್ಮೆ ಪರಲೋಕದಿಂದ ಭೂಲೋಕಕ್ಕೆ ಆತನು ಇಳಿದು ಬರ್ತಿದ್ದ. ಭೂಲೋಕದಲ್ಲಿ ಆತನು ಆ ಮುಚ್ಚಳದ ಮೇಲೆ ಬಂದು ಆತನು ಕೂತ್ಕೊಳ್ಳುತ್ತಿದ್ದ. ನಾವು ನೋಡ್ಬೋದು ಇದಕ್ಕೆ ಇಬ್ರಿಯ ಭಾಷೆಯಲ್ಲಿ ಮರ್ಕಬ ಅಂತ ಹೇಳಲ್ಪಟ್ಟಿದೆ. ಅಲ್ಲಿ ಚಕ್ರಗಳಿವೆ, ಅದು ತಿರುಗುವಂತ ಅಲ್ಲಿ ಹೇಳಲ್ಪಟ್ಟಿದೆ. ಆ ಶಬ್ದವನ್ನು ಹೇಳಲ್ಪಟ್ಟಿದೆ ಗರಗರನೆ ಅಂತ. ಎಜೆಕಲ್ನ ಹೇಳಿಕೆಯಲ್ಲಿ ಆತನು ರಕ್ತದಲ್ಲಿ ಕೂತ್ಕೊಂಡು ಆತನು
ತನ್ನ ಯುದ್ಧಕ್ಕೋಸ್ಕರ ಆತನು ಹೋಗುವುದನ್ನು ನಾವು ನೋಡಬಹುದು. ಯುದ್ಧಕ್ಕೆ ಹೋಗುವಾಗ ಆ ರಥದಲ್ಲಿ ಕೂತ್ಕೊಳ್ಳುವಾಗ ಆತನ ಸೊಂಟದ ಮೇಲ್ಭಾಗವನ್ನು ಮಾತ್ರ ಕಾಣಲ್ಪಡುವುದು, ಕೆಳಭಾಗವನ್ನು ಬೆಂಕಿಯಾಗಿ ಆತನು ಇರುವುದನ್ನು ನಾವು ಆತನು ಹೇಳ್ತಾ ಇದ್ದಾನೆ ಅಲ್ಲಿ. ಯಾವಾಗ ನೋಡಬಹುದು, ವರ್ಷಕ್ಕೆ ಒಮ್ಮೆ ಆ ಪರಲೋಕದಿಂದ ಭೂಲೋಕಕ್ಕೆ ಬರುವಾಗ ಆತನಿಗೆ ಒಂದು ವಿಶೇಷವಾದ ಉಡುಪನ್ನು ಆತನು ಧರಿಸುವುದನ್ನು ನೋಡಬಹುದು. ಬಿಳಿಯಾದ ಶುಭ್ರವಾದ ಬಿಳಿಯಾದ ಬಟ್ಟೆ, ಆತನ ನೆರಿಗೆಗಳು ಆ ದೇವಾಲಯದಲ್ಲಿ ತುಂಬುವುದನ್ನು ನಾವು ನೋಡಬಹುದು. ಯಾವ ರೀತಿಯಲ್ಲಿ ಒಂದು ವಧುವನ್ನು ನಾವು ನೋಡ್ತೇವೆ, ಅವಳ ಮದುವೆ ಸಮಯದಲ್ಲಿ ಆತಳ ಡ್ರೆಸ್ ಯಾವ ರೀತಿಯಲ್ಲಿ ಇರ್ತದೆ, ಅದೇ ರೀತಿಯಾದ ದೇವರ ಆ ನೆರಿಗೆ ತಿರುಗುವಂಥದ್ದು, ಆ ದೇವಾಲಯನ ತುಂಬುವಂಥದ್ದು ಅಲ್ಲಿ ಯೆಶಾಯನ 6:1-4 ಹೇಳಲ್ಪಟ್ಟಿದೆ. ಇದು ಯಾವಾಗ ನಾವು ನೋಡ್ಬೋದು, ಆ ನೆರಿಗೆಯನ್ನು ದಾಸಿಯರು ಎತ್ತುಕೊಂಡು ಯಾವಾಗ ಹೋಗ್ತಾ ಇದ್ದಾರೆ ಮದುವೆ, ನಾವು ಲೋಕದಲ್ಲಿ ಇರುವಂಥ ಮದುವೆಯನ್ನು ನೋಡುವಾಗ ಅದೇ ರೀತಿಯಾದ ಸಂಗತಿಗಳನ್ನು ಆ ದೇವಾಲಯದಲ್ಲಿ ಆಗುವುದನ್ನು ನಾವು ನೋಡ್ಬೋದು. ಕೆರೂಬಿಗಳು ಇದು ದೇವಾಲಯವನ್ನು ತುಂಬುತ್ತಿದ್ದುದು. ದೂತರು ಅಲ್ಲಿ ಏನು ಮಾಡ್ತಿದ್ರು, ಹೋಲಿ 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 ಪವಿತ್ರ ಪವಿತ್ರ ಅಂತ ದಿನ ರಾತ್ರಿ ಅದರಲ್ಲಿ ಕೂಗುವುದನ್ನು ನಾವು ನೋಡಬಹುದು. ಜಾನ್ನ ಪ್ರಕಾರ ಪ್ರಕಟಣೆ 4:1 ನಾವು ನೋಡಬಹುದು, ದೇವಾಲಯವು ತೆರೆಯುವುದನ್ನು ನಾವು ನೋಡಿದೆ. ಪ್ರಕಟಣೆ 11:19 ನಾವು ನೋಡಬಹುದು, ದೇವಾಲಯವನ್ನು ತೆರೆಯುವುದನ್ನು ನಾವು ನೋಡಿದೆ. ಅಲ್ಲಿ ಏನಿದೆ, ದೇವಾಲಯವನ್ನು ತೆರೆಯುವಾಗ ಆರ್ಕ್ ಆಫ್ ಕವರ್ನೆಂಟ್ ಮಂಜೂಷವನ್ನು ಇರುವುದನ್ನು ಅಲ್ಲಿ ಹೇಳ್ತಾ ಇದ್ದಾನೆ. ಇದು ಮಂಜೂಷ, ಇದು ಮೋಶೆ ಮಾಡಿದಂಥ ಮಂಜೂಷ ಅಲ್ಲ. ಇದು ಯಾವ ಮಂಜೂಷವಾಗಿದೆ, ಇದು ಪರಲೋಕದಲ್ಲಿರುವ ದೇವರ ಮಂಜೂಷ ಅಲ್ಲಿ ನಾವು ನೋಡ್ಬೋದು. ಇಲ್ಲಿ ದೇವಾರಸ ಪುಟ್ಟ ಮನುಷ್ಯನ ಸಣ್ಣದಾದ ಒಂದು ದೇವಾಲಯದ ಇದು, ಇದರ ಗಾತ್ರ ತುಂಬಾ ದೊಡ್ಡದಾದ ಒಂದು ಗಾತ್ರ ಅಂತ, ಬೃಹತ್ತಾದ ಬಾಗಿಲುಗಳು, ದೊಡ್ಡದಾದ ಬಾಗಿಲುಗಳನ್ನು ನಾವು ನೋಡಬಹುದು. ಇಲ್ಲಿ ನಾವು ನೋಡುವ ಅದರ ಆವರಣಗಳು, ಅದರ ಗೋಡೆಗಳನ್ನು ನಾವು ನೋಡಬಹುದು. ರೆವಲೇಷನ್ ಪ್ರಕಟಣೆಯಲ್ಲಿ ನಾವು ನೋಡುವುದಾದ್ರೆ ಪ್ರವೇಶ ದ್ವಾರವನ್ನು ನಾವು ನೋಡಬಹುದು. ದೇವರ ಸಿಂಹಾಸನದ ಹಿಂದೆ ಇನ್ನೊಂದು ಸಿಂಹಾಸನದ ಹಿಂದೆ ಏನಿದೆ, ಬಾಗಿಲು ತೆರೆಯುವುದನ್ನು ನಾವು ನೋಡಬಹುದು. ಅಲ್ಲಿ ಏನಿದೆ, ಅಲ್ಲಿ ನಾವು ಯೇಸುವಿನ ರಕ್ತದ ಬಗ್ಗೆ ನಾವು ನೋಡಬಹುದು. ಆರ್ಕ್ ಆಫ್ ಕವನೆಂಟ್, ಸ್ವರ್ಗದಲ್ಲಿ ಏನಿದೆ, ನಾನಾ ರೀತಿಯಾದ ಪೀಠೋಪಕರಣಗಳಿವೆ ಅಂತ ಹೇಳಲ್ಪಟ್ಟಿದೆ. ಇದು ಯೇಸುವಿನ ರಕ್ತದಿಂದ ಚುಮುಕಿಸಲ್ಪಟ್ಟಂತಹ ಪೀಠೋಪಕರಣಗಳು. ಗುಡಾರ ಈಗ ಏನಾಗಿದೆ, ಒಂದು ದೇವಾಲಯವಾಗಿದೆ. ಆರ್ಕ್ ಆಫ್ ಕವನೆಂಟ್ ಅದು ಸಿಂಹಾಸನವಿರುವಂತಹ ಪ್ರದೇಶ. ಟೆಸ್ಟಮನಿಗಳಿವೆ, ಸಾಕ್ಷಿಗಳಿವೆ. ಯಾವಾಗ ನಾವು ಈ ಲೋಕದಲ್ಲಿ ಯೇಸು ಸ್ವಾಮಿಯ ವಿಷಯದಲ್ಲಿ ಸಾಕ್ಷಿಯನ್ನು ಹೇಳ್ತೇವ, ಆ ಸಮಯದಲ್ಲಿ ಆ ಸಾಕ್ಷಿಯ ಪುಸ್ತಕದಲ್ಲಿ ಏನಲ್ಲಿ ಬರೆಯಲ್ಪಡೋದು, ನಮ್ಮ ಸಾಕ್ಷಿಯನ್ನು ಬರೆಯಲ್ಪಡೋದು. ಈ ಲೋಕದಲ್ಲಿ ನಾವು ಯೇಸುವಿನ ಬಗ್ಗೆ ಸಾಕ್ಷಿ ಹೇಳಲು ನಾವು ನಿರಾಕರಿಸುವುದಾದ್ರೆ, ಲಜ್ಜಿಸುವುದಾದ್ರೆ, ನಾವು ಹಿಂತರಿಯುವುದಾದ್ರೆ ಆ ಪುಸ್ತಕದಲ್ಲಿ, ಆ ಸಾಕ್ಷಿಯ ಪುಸ್ತಕದಲ್ಲಿ ಏನಾಗಿ ಬರ್ತದೆ, ನಮ್ಮ ಹೆಸರುಗಳು ಬರೆಯಲ್ಪಡುವುದಿಲ್ಲ. ಇಲ್ಲಿ ನಾವು ಸಾಕ್ಷಿ ಟೆಸ್ಟಮನಿಯನ್ನು ನಾವು ಓದಬಹುದು. ಯಾವಾಗ ದೇವದೂತರು ಸಂಕಟದ ಸಮಯದಲ್ಲಿ ತುತ್ತೂರಿಯನ್ನು ಹೊತ್ತು ಅವ್ರೇನು ಮಾಡ್ತಾರೆ, ತುತ್ತೂರಿ ಹೊತ್ತುವಾಗ ಭೂಲೋಕದಲ್ಲಿ ನ್ಯಾಯ ತೀರ್ಪು ಆಗುವುದನ್ನು ನಾವು ನೋಡಬಹುದು. ಯಾರ್ಯಾರ ಹೆಸರುಗಳು ಜೀವಿತದ ಪಟ್ಟಿಯಲ್ಲಿ ಇಲ್ಲವೋ ಅವರೆಲ್ಲರೂ ಕೂಡ ಏನಾಗಿದೆ, ಒಂದು ನ್ಯಾಯ ತೀರ್ಪಿಗೆ ಹೋಗುವರಾಗಿದೆ. ಇಲ್ಲಿ ನಾವು ದೇವರು ಪ್ರತಿಯೊಂದೊಂದು ಸಂಗತಿಗಳನ್ನು ಬಲ್ಲಾತ ದೇವರಾಗಿದೆ. ಆತನ ಕಣ್ಣಿಗೆ ಆತನಿಗೆ ಮರೆಯಾದದ್ದು ಒಂದು ಕೂಡ ಇಲ್ಲ. ಪ್ರತಿಯೊಂದೊಂದು ಸಂಗತಿಗಳನ್ನು ಆತನು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾನೆ. ಕೀರ್ತನೆ 139:16 ನಾವು ನೋಡಬಹುದು. ಕೀರ್ತನೆ 139:16, ನಿನ್ನ ಕಣ್ಣಿಗೆ ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲೋ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಯಾವುದರಲ್ಲಿ ಬರೆಯಲ್ಪಟ್ಟಿದೆ, ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬೊಬ್ಬರ ಸಂಗತಿಗಳು, ಪ್ರತಿಯೊಬ್ಬೊಬ್ಬರ ಜೀವಿತವು, ಪ್ರತಿಯೊಬ್ಬರ ಇವೆಂಟ್ಸ್ಗಳು ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಇನ್ನೊಂದು ಪುಸ್ತಕ ಇದೆ, ಪುಸ್ತಕ ಆಫ್ ಡೆಸ್ಟಿನಿ. ಜೀವಿತದ ಕಣ್ಣೀರಿನ ಪುಸ್ತಕಗಳಿವೆ. ಲೋಕದಲ್ಲಿ ಒಂದು ಬಿಲಿವರಿಗೆ ಒಂದು ಯಾವುದೇ ಕಷ್ಟ ತೊಂದರೆಗಳು ಇರುವುದಾದ್ರೆ ಆ ಒಂದು ಪ್ರೇಯರಿಗೋಸ್ಕರ ಎಷ್ಟು ಕಷ್ಟ, ಎಷ್ಟು ನೋವು, ಎಷ್ಟು ಕಣ್ಣೀರುಗಳನ್ನು ಹೊತ್ತಿದ್ದಾರೆ, ಆ ಪ್ರತಿಯೊಂದೊಂದು ಕಣ್ಣೀರುಗಳು ಏನಾಗಿದೆ, ಆ ಕಣ್ಣೀರಿನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ನೋಡೋ ದಾವಿದನ್ನು ಹೇಳ್ತಾ ಇದ್ದಾನೆ, ನಿನ್ನ ಪುಸ್ತಕದಲ್ಲಿ ನನ್ನ ಕಣ್ಣೀರು ಬರೆದಿದೆ ಅಲ್ಲ ಎಂದು ಹೇಳ್ತಾ ಇದ್ದಾನೆ. ಕೀರ್ತನೆ 56:8, ನಾಗಿ ಅಲೆದಾಡಿದ್ದನ್ನು ನೀನೇ ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದದೆಯಲ್ಲ. ಇದು ಕಣ್ಣೀರಿನ ಪುಸ್ತಕ. ಈ ಕಣ್ಣೀರುಗಳು ಯಾವ ಬಿಲಿವರ್ಸ್ನ ಕಣ್ಣೀರುಗಳು,
ಫೈತ್‌ಗೋಸ್ಕರ ಯಾರು ಕಣ್ಣೀರನ್ನು ಹೊತ್ತಿದ್ದಾರೋ ಪ್ರತಿಯೊಬ್ಬರ ಕಣ್ಣೀರುಗಳು ಆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಲ್ಪಟ್ಟಿದೆ. ಇನ್ನೊಂದು ಪುಸ್ತಕ ಇದೆ, ನೆನಪಿನ ಪುಸ್ತಕ, ಮಲಾಖಿ 4:15-16 ವಾಕ್ಯವನ್ನು ನಾವು ನೋಡಬಹುದು. ಇಂಥ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆಯನ್ನು ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಇಲ್ಲಿ ನಾವು ನೋಡಬಹುದು ಗ್ರೀಕ್ ಪದದಲ್ಲಿ ಇದಕ್ಕೆ ಜಿಕ್ರೋನ್ ಅಂತ ಹೇಳಲ್ಪಟ್ಟಿದೆ. ಜಿಕ್ರೋನ್ ಅಂದ್ರೆ ನಾವು ಏನು ಆ ಪುಸ್ತಕದಲ್ಲಿ ಇವತ್ತು ದಿನದಲ್ಲಿ ನೀವು ಸಭೆಗೆ ಬರ್ತೀರಿ, ತೈತನ್ನು ಹಾಕ್ತೀರಿ, ಆಫರಿಂಗ್ ಅನ್ನು ಕೊಡ್ತೀರಿ, ಬಡವರಿಗೆ ಸಹಾಯ ಮಾಡ್ತೀರಿ, ಊಟ ಇಲ್ಲದವರಿಗೆ ಊಟವನ್ನು ಕೊಡ್ತೀರಿ, ಬಟ್ಟೆ ಇಲ್ಲದವರಿಗೆ ಬಟ್ಟೆಯನ್ನು ಕೊಡ್ತೀರಿ. ಪ್ರತಿಯೊಂದೊಂದು ಸಂಗತಿಗಳು ನೀವು ಮಾಡಿದಂತ ಸಂಗತಿಗಳು ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಯಾಕಂದ್ರೆ ಪ್ರತಿಯೊಂದು ನೀವು ಹಾಕಿದ ಫಿಲ್ಸ್ ಆಗಿರ್ಬೋದು, ಸೇವೆಗೆ ಕೊಟ್ಟದ ಸಹಾಯವಾಗಿರ್ಬೋದು, ಪ್ರತಿಯೊಂದೊಂದು ಸಂಗತಿಗಳು ಯಾವುದರಲ್ಲಿ ಬರೆಯಲ್ಪಟ್ಟಿದೆ? ಈ ನೆನಪಿನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆ ಸಿಂಹಾಸನದ ಮುಂದೆ ನಾವು ನಿಲ್ಲುವಾಗ, ಆ ಪುಸ್ತಕವು ತೆರೆಯಲ್ಪಡುವಾಗ, ನಾನು ಏನೆಲ್ಲ ಸಹಾಯವನ್ನು ಮಾಡಿದ್ದೇನೋ, ಯಾರೆಲ್ಲ ಗುಣುಗುಟ್ಟಿ, ಯಾರೆಲ್ಲ ಒಂದು ಒಂದು ಹೃದಯದಿಂದ ಕೊಡದೆ ಯಾರಿದ್ದಾರ, ಅವರ ಹೆಸರುಗಳು ಮಾತ್ರ ಖಂಡಿತ ಆ ಪುಸ್ತಕದಲ್ಲಿ ಬರಲಿಕ್ಕಿಲ್ಲ. ಯಾಕಂದ್ರೆ ತುಂಬು ಹೃದಯದಿಂದ ಪ್ರೀತಿಯಿಂದ ಕೊಟ್ಟಂತಹ ಪ್ರತಿಯೊಂದೊಂದು ಕಾಣಿಕೆಗಳು ಏನು ಮಾಡಲ್ಪಡುವುದು, ಆ ಪುಸ್ತಕದಲ್ಲಿ ಬರೆಯಲ್ಪಡುವುದು, ಅದು ನೆನಪಿನ ಪುಸ್ತಕ. ಅಲ್ಲಿ ಮಲಕಿ ಹೇಳ್ತಾ ಇದ್ದಾನೆ, ನಮಗೆ ಪ್ರಾಸ್ಪೆರಿಟಿ ಬೇಕಾ, ನಮಗೆ ಒಂದು ಒಳ್ಳೆಯ ಜೀವಿತ ಬೇಕಾ, ನಾವು ಉನ್ನತಿಯನ್ನು ಪಡಬೇಕಾ, ಈ ಜೀವಿತದ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಡಬೇಕು. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಸಹಾಯ ಮಾಡಿದ ನಾವು ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಪ್ರತಿಯೊಂದೊಂದು ಸಂಗತಿಗಳಲ್ಲಿ ದೇವರು ನಮ್ಮನ್ನು ನಡೆಸುವವನಾಗಿದ್ದಾನೆ. ಇದು ನೆನಪಿನ ಪುಸ್ತಕವಾಗಿದೆ, ಇದೊಂದು ಒಳ್ಳೆಯ ಪುಸ್ತಕವಾಗಿದೆ. ಯಾವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಹಿಂತಿರುಗಿಕೊಂಡು ಬರ್ತಾರ, ಹಿಂತಿರುಗಿದು ನಾವು ಆ ದಿನದಲ್ಲಿ ಆ ವಾಕ್ಯವನ್ನು ಓದಿದಲ್ಲಿ ನಾವು ಆಭರಣಗಳಾಗಿರ್ತೇವೆ. ಏನಾಗಿರ್ತೇವೆ? ಪ್ರೆಷಸ್ ಜುವೆಲ್ಸ್. ನಾವು ಒಂದು ಗಾರ್ಬೇಜ್ ಅಥವಾ ತಿರಸ್ಕರಿಸಲ್ಪಟ್ಟ ಜನರಾಗುವುದಿಲ್ಲ. ಆ ದಿವಸದಲ್ಲಿ ನಾವು ಒಂದು ಪ್ರೆಷಸ್ ಜುವೆಲ್ಸ್ ಆಗಿ ಆತ ನಮ್ಮನ್ನು ಸ್ವೀಕರಿಸುವನಾಗಿದ್ದಾನೆ. ಯಾಕೆಂದ್ರೆ ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಯೋಬನು ಹೇಳ್ತಾ ಇದ್ದಾನೆ, ಮತ್ತು ಕೀರ್ತನೆಯಲ್ಲಿ ಅಲ್ಲಿ ಹೇಳ್ತಾ ಇದೆ, ಕೀರ್ತನೆ 111:10 ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು, ಆತನ ಸ್ತುತಿಯು ನಿರಂತರವಾದದು. ಇಲ್ಲಿ ನಾವು ವಾಕ್ಯದವನ್ನು ನೋಡಿದಾಗ ಪ್ರತಿಯೊಂದೊಂದು ಸಂಗತಿಗಳನ್ನು ನಾನು ಹೇಳಿದೆ. ಪರಲೋಕದಲ್ಲಿ ಏನಿದೆ? ಪರಲೋಕದಲ್ಲಿ ಸಿಂಹಾಸನ ಇದೆ, ಸಿಂಹಾಸನದ ಮೇಲೆ ನಮ್ಮ ಯೇಸು ಅಲ್ಲಿ ಅಸೀನರೂಢನಾಗುವುದನ್ನು ನಾವು ನೋಡಬಹುದು. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ ಲೋಕದಲ್ಲಿ ಇರುವಂಥ ಜನಕ್ಕೆ ಭಯ ಎಂಬುದೇ ಇಲ್ಲ. ಇವತ್ತು ಲೋಕದ ಜನರು ಬಿಟ್ಟು ಸಭೆಯಲ್ಲಿ ಇರುವಂಥ ಜನರಿಗೆ ಏನಾಗಿದೆ ಅಂದರೆ, ದೇವರ ಭಯವೆಂಬುದೇ ಇಲ್ಲ. ಇವತ್ತು ಏನಾಗಿದೆ ಅಂದರೆ, ಪ್ರಭುವಿನ ಭಯ ಅಲ್ಲಿ ಹೇಳಲ್ಪಟ್ಟಿದೆ, ಯಹೋವನ ಭಯವೇ ಜ್ಞಾನಕ್ಕೆ ಮೂಲ, ಆತನ ಕಟ್ಟಣೆಗಳನ್ನು ನಡೆಸುವರು ಪೂರ್ಣ ವಿವೇಕಗಳು, ಆತನ ಸ್ತುತಿಯು ನಿರಂತರವಾಗಿದೆ. ಇವತ್ತು ನಮ್ಮಲ್ಲಿ ಭಯವಿರುವುದಾದರೆ ಆ ಸಿಂಹಾಸನದ ಮೇಲೆ ಯೇಸು ಸ್ವಾಮಿ ಕೂತ್ಕೊಂಡಿದ್ದಾನೆ. ಒಂದು ದಿವಸ ನಾವು ಸಿಂಹಾಸನದ ಮುಂದೆ ನಾವು ನಿಂತ್ಕೊಳ್ಳಿಕ್ಕಿದ್ದೇವೆ. ನಾವು ಆ ದಿವಸದಲ್ಲಿ ನಾವು ಸಿಂಹಾಸನದ ಮುಂದೆ ಕೂತ್ಕೊಳ್ಳುವಾಗ ನಮಗೆ ಅಲ್ಲಿ ಒಂದು ಕಾಫಿ ಆಫರ್ ಅನ್ನು ಕೊಡ್ಲಿಕ್ಕೆ ಇಲ್ಲ, ಅಥವಾ ಹಲೋ ಹಾಯ್ ಬಾಯ್ ಅಂತ ಹೇಳಲಿಕ್ಕೆ ಇಲ್ಲ. ನಾವು ಆ ಸಿಂಹಾಸನದ ಮುಂದೆ, ಬಿಳಿ ಸಿಂಹಾಸನದ ಮುಂದೆ, ಪ್ರತಿಯೊಬ್ಬರು ನೀತಿವಂತರು ಮತ್ತು ಅನೀತಿವಂತರು ಪ್ರತಿಯೊಬ್ಬರು ಆ ಸಿಂಹಾಸನದ ಮುಂದೆ ನಿಂತ್ಕೊಳ್ಳಿಕ್ಕಿದೆ. ಇಲ್ಲಿ ನಾವು ನೋಡುವ ಯಾರೆಲ್ಲ ದೇವರ ಭಯ ಭಕ್ತಿಯನ್ನು ಹೊಂದಿಕೊಳ್ಳಿಲೋ ಅವರು ಈ ಲೋಕದಲ್ಲಿ ಏನಾಗಿದ್ದಾರೆ, ಆ ದಿನದಲ್ಲಿ ಮೂರ್ಖರಾಗಿದ್ದಾರೆ. ಏನು ಇಲ್ಲಿ ನಾವು ಏನು ಏನು ಮಾಡಬೇಕಾಗಿದೆ? ಈಗ ನಾವು ನೋಡುವ ಈ ಮೂರು ಸಂಗತಿಗಳನ್ನು ನೋಡುವ. ಇಷ್ಟೆಲ್ಲ ನಾನು ಹೇಳಿದೆ, ಪರಲೋಕದಲ್ಲಿ ದೇವರಿದ್ದಾರೆ, ಸಿಂಹಾಸನ ಇದೆ, ಪ್ರತಿಯೊಂದೊಂದು ಸಂಗತಿಗಳೇ. ಆದರೆ ಮೂರು ಕ್ಯಾಟಗರಿಯ ಸಂಗತಿಗಳನ್ನು ನಾವು ನೋಡುವುದಾದರೆ ಪ್ರತಿಯೊಬ್ಬರಿಗೂ ಆ ಪರಲೋಕದ ಸಿಂಹಾಸನದ ಮುಂದೆ ಹೋಗಲು ಭಯವಿದೆ. ನಿಮಗೆ ಭಯವಿದೆಯಾ? ಪ್ರತಿಯೊಬ್ಬರಿಗೂ. ಯಾಕಂದ್ರೆ ದೇವರು ಇದ್ದಾನೆ, ದೇವರ ಸಿಂಹಾಸನ ಇದೆ, ಆತನು ಎಲ್ಲರ ಮುಖಾಂತರ ತೋರಿಸಿಕೊಟ್ಟನು. ದೇವರು ಕಾಲಾನುಕಾಲಕ್ಕೆ ಮಾತನಾಡಿದನು, ಶಬ್ದದ ಮುಖಾಂತರ ಮಾತನಾಡಿದನು, ದರ್ಶನದ ಮುಖಾಂತರ ಮಾತನಾಡಿದನು, ಸ್ವಪ್ನದ ಮುಖಾಂತರ ಮಾತನಾಡಿದನು, ಇವೆಂಟ್ಸ್ಗಳು ನಡೆಸಿ ದೇವರು ನಮ್ಮಲ್ಲಿ ಮಾತನಾಡಿದ್ದಾರೆ. ಬೈಬಲ್ ಅನ್ನು ಓದುವಾಗ ನಮಗೆ ತಿಳಿಯುತ್ತದೆ. ಇಲ್ಲಿ ನಾವು ನೋಡುವ 2 ಕೊರಿಂಥ 5:10-11 ವಾಕ್ಯ,
ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ. ನಾವು ಯಥಾರ್ಥರೆಂಬುದು ದೇವರಿಗೆ ಗೊತ್ತುಂಟು, ನಿಮ್ಮ ಮನಸ್ಸಿಗೆ ಕೂಡ ಗೊತ್ತಾಗಿದೆ ಎಂದು ನಂಬಿಕೊಂಡಿದ್ದೇನೆ. ಕರ್ತನ ಭಯವು ನಮಗಿರುವುದರಿಂದ ಪ್ರತಿಯೊಬ್ಬರು ಬಿಲೀವರ್ ಆಗ್ಲಿ ಅನ್ಬಿಲೀವರ್ ಆಗ್ಲಿ ಪ್ರತಿಯೊಬ್ಬರು ಏನು ಮಾಡ್ಲಿಕ್ಕಿದ್ದಾರೆ, ಕರ್ತನ ನ್ಯಾಯಾಸನದ ಮುಂದೆ ನಿಂತ್ಕೊಳ್ಳೇಬೇಕು. ಯಾರಿಗೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ದೇವರ ಚಿತ್ತ, ಇದು ನನ್ನ ಚಿತ್ತ ಅಲ್ಲ, ಇದು ನಿಮ್ಮ ಚಿತ್ತ ಅಲ್ಲ, ಇದು ಯಾರ ಚಿತ್ತವಾಗಿದೆ, ಇದು ದೇವರ ಚಿತ್ತ, ನಿಲ್ಲೇಬೇಕು. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಇಲ್ಲಿ ನಾವು ನಮಗೊಂದು ದೇವರ ಆತ್ಮಸಾಕ್ಷಿಯನ್ನು ಕೊಟ್ಟಿದ್ದಾರೆ, ಕಾನ್ಶಿಯಸ್ ಅನ್ನು ಕೊಟ್ಟಿದ್ದಾರೆ. ಯಾವಾಗ ನಾವು ಪ್ರಭುವಿನ ಮುಂದೆ ನಾವು ನಿಲ್ಲುವಾಗ, ಯಾವಾಗ ಈ ಲೋಕದಲ್ಲಿ ನಾವು ರಕ್ಷಣೆಯನ್ನು ಹೊಂದಿದ್ದೆವು, ಅದೇ ಸಮಯದಲ್ಲಿ ನಮ್ಮ ಆತ್ಮಸಾಕ್ಷಿ ಹೇಳಲ್ಪಟ್ಟಿತು, ಕುಡಿಯುವುದನ್ನು ಬಿಡು, ಕೆಟ್ಟ ಚಟಗಳನ್ನು ನಾವು ಬಿಟ್ಟುಬಿಟ್ಟೆವು, ಕೆಟ್ಟ ಅಭ್ಯಾಸಗಳು ನಾವು ಬಿಟ್ಟುಬಿಟ್ಟೆವು. ನಮ್ಮ ಒಳಗೆ ಏನಾಯ್ತು ಅಂದ್ರೆ, ನಾವು ಯೇಸುವನ್ನು ಯಾವಾಗ ನಾವು ಸ್ವೀಕಾರ ಮಾಡಿದ್ದೇವೆ, ಒಂದು ಕನ್ವಿಕ್ಷನ್ ಆಯಿತು, ಕಾನ್ಶಿಯಸ್, ಒಂದು ಮನಸ್ಸಾಕ್ಷಿ ನಮಗೆ ಹೇಳಲ್ಪಟ್ಟಿತು. ಅದೇ ದಿನದಲ್ಲಿ ದೇವರಿಗೆ ಯಾವುದು ಇಷ್ಟವಾಗದ ಸಂಗತಿಗಳಿದ್ದೇವೋ ಎಲ್ಲವನ್ನು ನಾವು ಬಿಟ್ಟು ಬಿಟ್ಟೆವು. ದೇವರಿಗೆ ಅಸಮಾಧಾನವಾಗುವಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇನ್ನೂ ಕೂಡ ಇರುವುದಾದ್ರೆ ನಮ್ಮ ಕಾನ್ಶಿಯಸ್ ಕೆಲಸ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಕಾನ್ಶಿಯಸ್ ಕೆಲಸ ಮಾಡುವುದಾದ್ರೆ ನಾವು ದೇವರಿಗೆ ಅಸಹ್ಯವಾದದ್ದು, ಬೇಡವಾದ ಸಂಗತಿಗಳನ್ನು 100% ನಾವು ಬಿಡಬೇಕಾಗಿದೆ. ಇಲ್ಲಿ ನಾವು ನೋಡುವ ಯಾವಾಗ ನಾವು ಯೇಸುವನ್ನು ಅಂಗೀಕರಿಸಿದೆವು, ನಮ್ಮ ಜೀವಿತದಲ್ಲಿ ಹಲವಾರು ಪರ್ಸಿಕ್ಯೂಷನ್ಸ್ಗಳು, ನಾನಾ ತೊಂದರೆಗಳು, ನಾನಾ ನೋವುಗಳು ನಮಗೆ ಉಂಟಾದವು, ಕಿರುಕುಳ ಬಂತು ಲೋಕದಲ್ಲಿ. ಈಗ ನಾವು ನೋಡಬಹುದು ಬಿಲಿವರ್ ಅಂತ ಎಷ್ಟು ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡಬಹುದು ಕಿರುಕುಳ, ಧರ್ಮದ ವಿಷಯದಲ್ಲಿ ನಮಗೆ ಕಿರುಕುಳ, ಮತಾಂತದ ವಿಷಯದಲ್ಲಿ ನಮಗೆ ಕಿರುಕುಳ, ನಿನ್ನ ಧರ್ಮ ನನ್ನ ಧರ್ಮ, ನಿನ್ನ ಯೇಸು ನಿನ್ನ ಚರ್ಚ್, ನಿನ್ನ ವಾಕ್ಯ ನಿನ್ನ ಸಭೆ ಅಂತ ಏನ್ ಮಾಡ್ತಾರೆ, ಜನರು ಹೀನಾಯಿಸ್ತಾರೆ ಆ ಕಾಲದಲ್ಲಿ. ಈಗ ನಾವು ನೋಡುದಾದ್ರೆ ಲೋಕದ ಜನರು ಎಲ್ಲಿ ಒಂದು ಕಾಲದಲ್ಲಿ ಆ ಕಾನ್ಶಿಯಸ್ ಕನ್ವಿಕ್ಷನ್ ಯಾವಾಗ ನಮಗೆ ಆಯಿತೋ ಆ ದಿನದಲ್ಲಿ ನಾವು ಏನ್ ಮಾಡಿದೆವು, ಯೇಸುವನ್ನು ಪೂರ್ಣವಾಗಿ ಅಂಗೀಕರಿಸಿದೆವು. ಮೊದಲು ನಾವು ನೋಡಬಹುದು ಒಬ್ಬನಿಗೆ ಒಂದು ಕ್ಯಾನ್ಸರ್ ರೋಗ ಆಯಿತು, ಒಂದು ತೊಂದರೆ ಆಯಿತು, ಮಾರಣಾಂತಿಕ ರೋಗ ಬಂತು, ಯಾವುದೇ ಇರಬಹುದು, ಆ ಸಮಯದಲ್ಲಿ ಸಭೆ ಒಂದಾಗಿ ನಿಂತು ಪ್ರಾರ್ಥಿಸುವಾಗ ಏನಾಯಿತು, ಅದ್ಭುತ ಕಾರ್ಯಗಳು ನಡೆಯುತ್ತಿತ್ತು, ಕ್ಯಾನ್ಸರ್ಗಳು ಓಡುತ್ತಿತ್ತು, ರೋಗದಲ್ಲಿ ನಿಂತುವಂಥ ಡಾಕ್ಟರ್ ಇಲ್ಲ ಆಗುವುದಿಲ್ಲ ಅಂತ ಹೇಳುವಂಥ ಸಂಗತಿಗಳು ಆ ದಿನಗಳಲ್ಲಿ ಆಳ್ತಿದ್ದು. ಅದನ್ನು ನೋಡಿ ಜನರು ಏನು ಮಾಡ್ತಿದ್ರು, ಸಭೆಗೆ ಓಡೋಡಿ ಬರ್ತಿದ್ರು. ಆದರೆ ಇವತ್ತಿನ ದಿನದಲ್ಲಿ ನಾವು ಏನು ಮಾಡೋದು, ಅರ್ಧ ಮೊಬೈಲ್, ಅರ್ಧ ಚರ್ಚ್, ಅರ್ಧ ಮನಸ್ಸು, ಅರ್ಧ ಮನಸ್ಸಿಲ್ಲದೆ ಇವತ್ತು ಎಷ್ಟು ಪ್ರೇಯರ್ ಮಾಡಿದ್ರು ಕೂಡ ಪ್ರಾರ್ಥನೆ ಕೇಳ್ತಾ ಇಲ್ಲ. ಯಾಕೆ ನಾವು ಪೂರ್ಣ ರೀತಿಯಲ್ಲಿ ನಾವು ಸಮರ್ಪಿಸಿ ಕೊಡುವುದಿಲ್ಲ. ಇವತ್ತಿನ ದಿನದಲ್ಲಿ ಒಬ್ಬನನ್ನು ಸಭೆಗೆ ತರುವುದು ಅಷ್ಟು ಕಷ್ಟವಾಗಿದೆ. ಒಂದು ಕಾಲದಲ್ಲಿ ಒಂದು ಟೆಸ್ಟಮನಿ ಹೇಳುವಾಗ ಟೆಸ್ಟಮನಿ ಹಿಡಿದುಕೊಂಡು ಜನರು ಓಡಿ ಬರ್ತಿದ್ದು, ಆದರೆ ಇವತ್ತಿನ ದಿನದಲ್ಲಿ ಹಾಗೆ ಅಲ್ಲ. ಇವತ್ತಿನ ದಿನದಲ್ಲಿ ಬ್ರದರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ, ನನಗೋಸ್ಕರ ಪ್ರಾರ್ಥನೆ ಮಾಡಿ, ಎಲ್ಲರೂ ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡಿ, ಆದರೆ ನಾನು ಮಾತ್ರ ಪ್ರಾರ್ಥನೆ ಮಾಡುವುದಿಲ್ಲ. ಆ ರೀತಿಯಂಥ ಸಿಚುವೇಶನ್ ಈ ದಿನಗಳಲ್ಲಿ ಆಗಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಆ ಕಡೆ ದಿನದಲ್ಲಿ ನಾನು ಬರುವಾಗ ವಿಶ್ವಾಸವನ್ನು ಕಾಣುವೆನೋ ಅಂತ ಅಲ್ಲಿ ವಾಕ್ಯವನ್ನು ಹೇಳುವುದನ್ನು ನಾವು ನೋಡಬಹುದು. ಈ ದಿನವಾಗಿದೆ, ಅದೇ ದಿನದಲ್ಲಿ ನಾವು ನಡೀತಾ ಇದ್ದೇವೆ. ಇಲ್ಲಿ ನಾವು ನೋಡುವ ಅದ್ಭುತಗಳನ್ನು ನೋಡಿ ಜನರು ಬರ್ತಿದ್ದು. ಇವತ್ತು ಏನಾಗಿದೆ, ತುಂಬಾ ಟಯರ್ಡ್. ಓಕೆ, ಈವೆಂಟ್ಸ್ಗಳಿದ್ರೆ, ಏನೋ ಫಂಕ್ಷನ್ಸ್ಗಳಿದ್ರೆ ತುಂಬಾ ಆಸಕ್ತಿ ಜನರಿಗೆ, ಎಲ್ಲರಿಗೂ. ಆದರೆ ಫಾಸ್ಟಿಂಗ್ ಪ್ರೇಯರ್ ಇದೆ, ಒಂದು ಪ್ರೇಯರ್ ಇದೆ, ಬನ್ನಿ ಅಂತ ಹೇಳುವಾಗ ತುಂಬ ಟಯರ್ಡ್, ನಿದ್ರೆ ಆಗಲಿಲ್ಲ, ಅದು ಆಗಲಿಲ್ಲ, ನಾವು ಹಲವಾರು ರೀಸನ್ಸ್ಗಳನ್ನು ಕೊಡ್ತೇವೆ. ಆದರೆ ನಾವು ಇವತ್ತು ಯಾವ ದಿನ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ನಾವು ನೋಡಬೇಕಾಗಿದೆ. 1 ತಿಮೋತಿ 4:2 ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರುಳುಗೊಳಿಸಿ
ಹೌದು ಸ್ಪೀಕಿಂಗ್ ಲೈಸ್ ಇನ್ ಹಿಪೋಕ್ರಸಿ ಹ್ಯಾವಿಂಗ್ ದರ್ ಓನ್ ಕಾನ್ಶಿಯಸ್ ಸಿಯರ್ ದ ವರ್ಡ್ ಸಿಯರ್ ವಿತ್ ದ ಹಾಟ್ ಹಾಯನ್ ಅದರಲ್ಲಿ ಕನ್ನಡದಲ್ಲಿ ಸರಿಯಾಗಿ ಅರ್ಥ ಆಗುದಿಲ್ಲ ಆದರೆ ಇಂಗ್ಲಿಷ್ ಅಲ್ಲಿ ಓದುವಾಗ ಏನು ಹೇಳಲ್ಪಟ್ಟಿದೆ ಸಿಯರ್ಡ್ ವಿತ್ ಎ ಹಾಟ್ ಆಯನ್ ಅಂದ್ರೆ ಏನು ಅಂದ್ರೆ ಕಾದ ಕಬ್ಬಿಣ ಕಬ್ಬಿಣ ಗೊತ್ತಲ್ಲ ಕಬ್ಬಿಣ ಏನ್ ಮಾಡ್ತೇವೆ ನಾವು ಬೆಂಕಿಯಲ್ಲಿ ಹಾಕ್ತೇವೆ ಅದು ನಾವು ಏನ್ ಮಾಡ್ತೇವೆ ಹೀಟ್ ಮಾಡ್ತೇವೆ ಅದು ಕೆಂಪು ಬಣ್ಣಕ್ಕೆ ಅದು ತಿರುಗ್ತದೆ ಏನಾಗಿದೆ ಅಂದ್ರೆ ಹಳೆ ಕಾಲದಲ್ಲಿ ಇವತ್ತು ನಾವು ನೋಡಬಹುದು ನಮಗೆ ಒಂದು ಲಸಿಕೆಯನ್ನು ಹಳೆ ಕಾಲದಲ್ಲಿ ಹಾಕಲ್ಪಟ್ಟಿದ್ದೇನೆ ನೋಡಿದಿರಲ್ಲ ಈಗಿನ ಕಾಲದಲ್ಲಿ ಅದು ಹಾಕುದಿಲ್ಲ ಆ ಲಸಿಕೆಯ ಮೇಲೆ ಚುಚ್ಚಿದ್ರು ಕೂಡ ನಮಗೆ ಫೀಲ್ ಆಗುದಿಲ್ಲ ಹೌದಲ್ಲ ಅದೇ ರೀತಿಯಲ್ಲಿ ಹಳೆ ಕಾಲದಲ್ಲಿ ಏನ್ ಮಾಡ್ತಿದ್ರು ಒಂದು ಒಂದು ಭಾಗದಲ್ಲಿ ಯಾವುದಾದ್ರೆ ನರ್ವ್ಸ್ ಇರ್ಬೋದು ವೈನ್ಸ್ ಇರ್ಬೋದು ಯಾವುದಾದ್ರೆ ಒಂದು ತೊಂದರೆ ಇದ್ರೆ ಅವ್ರು ಏನ್ ಮಾಡ್ತಿದ್ರು ಡಾಕ್ಟರ್ಸ್ಗಳು ಅದನ್ನು ಕಬ್ಬಿಣವನ್ನು ಕಾಯಿಸಿ ಬಿಸಿ ಮಾಡಿ ಆ ಇದ್ದಂತ ಭಾಗದಲ್ಲಿ ಇಟ್ಟು ಏನ್ ಮಾಡ್ತಿದ್ರು ಹೌದು ಅದನ್ನು ಆ ಭಾಗವನ್ನೇ ಸುಟ್ಟು ಮಾಡ್ತಿದ್ರು ಅದರ ನಂತರ ಅದರ ಮೇಲೆ ಚುಚ್ಚಿ ಅಥವಾ ಪಿನ್ ಹಾಕಿ ಏನು ಹಾಕಿದ್ರು ಕೂಡ ಏನಾಗ್ತಿಲ್ಲ ಅಲ್ಲಿ ಏನು ಒಂದು ಫೀಲಿಂಗ್ಸ್ ಇಲ್ಲ ಅದೇ ಪೌಲನಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ ಕಾನ್ಶಿಯಸ್ ಸಿಯರ್ಡ್ ವಿತ್ ದ ಹಾಟ್ ಆಯನ್ ಸುಳ್ಳು ಬೋಧಕರು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರು ಅವರು ಏನ್ ಮಾಡಿದ್ದಾರೆ ಆ ಗಾಯವನ್ನು ಸುಟ್ಟ ರೀತಿಯಲ್ಲಿ ಅವರ ಆತ್ಮಸಾಕ್ಷಿಯನ್ನು ಏನ್ ಮಾಡಿದ್ದಾರೆ ಅವರು ಸುಟ್ಟು ಬಿಟ್ಟಿದ್ದಾರೆ ಅದನ್ನು ಏನ್ ಮಾಡಿದ್ದಾರೆ ಆತ್ಮ ಸಾಕ್ಷಿ ಅವರದು ಮಾತನಾಡ್ತಾ ಇಲ್ಲ ಕಾರ್ಯ ಮಾಡ್ತಾ ಇಲ್ಲ ಏನು ಹೇಳಿದ್ರು ಕೂಡ ನಡೀತಾ ಇಲ್ಲ ಯಾಕೆ ಅದು ಸುಟ್ಟು ಹೋಗಿದೆ ಯಾವ ರೀತಿಯಲ್ಲಿ ಆ ಭಾಗವನ್ನು ಸುಡಲ್ಪಟ್ಟಿದೆಯೋ ಅದೇ ರೀತಿ ಆತ್ಮ ಸಾಕ್ಷಿ ಕೂಡ ಸುಟ್ಟು ಹೋಗಿದೆ ಅಂತ ಹೇಳಲ್ಪಟ್ಟಿದೆ ಇದೊಂದು ಹಳೆ ಕಾಲದ ಒಂದು ಏನಾಗಿದೆ ಒಂದು ವಿದ್ಯೆ ಅಥವಾ ಶಾಲಾ ಮಾರ್ಗವಾಗಿದೆ ಅವರು ಎಲ್ಲ ನರಗಳನ್ನು ಏನ್ ಮಾಡ್ತಿದ್ರು ಅಲ್ಲಿ ಸುಟ್ಟು ಬಿಡ್ತಿದ್ರು ನಾಶ ಮಾಡ್ತಿದ್ರು ನರಗಳಿಗೆ ನಮ್ನೆಸ್ ಆಗ್ತಿತ್ತು ಯಾವುದೇ ಫೀಲಿಂಗ್ಸ್ ಆಗ್ತಿರ್ಲಿಲ್ಲ ಪೂರ್ಣವಾಗಿ ಅದು ಸುಟ್ಟು ಹೋಗ್ತಿತ್ತು ಅದೇ ರೀತಿಯಲ್ಲಿ ಈ ಜನರು ಕೂಡ ಸತ್ತು ಹೋಗಿದ್ದಾರೆ ಸುಳ್ಳು 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 ಸುಳ್ಳನ್ನು ಕೇಳಿ ಸುಳ್ಳಿನ ಕಡೆಗೆ ತಿರುಗಿದ್ದಾರೆ ಆತ್ಮ ಸಾಕ್ಷಿ ಸತ್ತು ಹೋಗಿದೆ ಹುಚ್ಚುತನದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ದಿನಗಳಲ್ಲಿ ಪ್ರತಿಯೊಂದೊಂದು ಕಡೆಗಳಲ್ಲಿ ನೋಡಿದ್ರೆ ಸತ್ಯ ಅಸತ್ಯವಾಗಿದೆ ಇದ್ದದ್ದು ಇಲ್ಲದಾಗೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರ ನರಗಳು ಅವರ ಕಾನ್ಶಿಯಸ್ ಏನಾಗಿದೆ ಸುಟ್ಟು ಹೋಗಿದೆ ಒಂದು ತಿಮೋತಿ 4:2 ಸುಳ್ಳು ಬೋಧಕರು ಅವರಿಗೆ ಗೊತ್ತು ನಾವು ಪ್ರೀಚ್ ಮಾಡೋದು ಸುಳ್ಳಂತ ಆದ್ರೂ ಕೂಡ ಗೊತ್ತಿದ್ರು ಕೂಡ ಏನ್ ಮಾಡ್ತಾರೆ ಅವರು ಸುಳ್ಳನೇ ಅದನ್ನೇ ಪ್ರೀಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಸಂಗತಿ ಸೆಕ್ಷುವಲ್ ಸೆಡಕ್ಷನ್ ಮದುವೆ ಆಗದಿದ್ರೆ ಪರವಾಗಿಲ್ಲ ಒಟ್ಟಿಗೆ ಇರ್ಬೋದು ಈಗಿನ ನ್ಯೂ ಟ್ರೆಂಡ್ ಏನು ಮದುವೆ ಆಗಿದ್ರು ಪರವಾಗಿಲ್ಲ ಒಟ್ಟಿಗೆ ಏನು ಮಾಡಬಹುದು ಇದು ಏನಾಗಿದೆ ನಿಜವಾಗಿ ಇದು ವಿಂಗಡಿಸಲ್ಪಟ್ಟಿದೆ ಮತ್ತಾಯ 24:13 ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಅಲ್ಲ 24:13 ಅಲ್ಲ ಓಕೆ 12 ಏನಾಗಿದೆ ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹು ಜನರ ಪ್ರೀತಿಯು ತನ್ನಗಾಗಿ ಹೋಗುವುದು ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಯಾರಿಗೆ ಒಂದು ರಕ್ಷಣೆ ಬೇಕು ಆ ನ್ಯಾಯ ತೀರ್ಪಿನ ದಿನದಲ್ಲಿ ಆ ಸಿಂಹಾಸನದ ಮುಂದೆ ನಿಂತುಕೊಳ್ಳುವಾಗ ಆ ಪುಸ್ತಕಗಳು ತೆರೆಯಲ್ಪಡುವಾಗ ದೇಸು ಸ್ವಾಮಿ ಇವನು ನನ್ನವನು ಅಂತ ಹೇಳಬೇಕಾದ್ರೆ ಅಲ್ಲಿ ಹೇಳಲ್ಪಟ್ಟಿದೆ ಏನು ಕಡೆಯವರಿಗೆ ತಾಳುವವನು ಇವತ್ತು ಕಡೆ ತನಕ ತಾಳುವವರು ಎಷ್ಟು ಜನ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ಬರುವಾಗ ವಿಶ್ವಾಸವನ್ನು ಕಾಣುವೆನೋ ಅಂತ ಕೇಳ್ತಾ ಇದ್ದಾರೆ ಕೀರ್ತನೆ 36:1 ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಅಲ್ಲಿ ಯೇಸು ಸ್ವಾಮಿ ಲಾಯರ್ಸ್ಗಳಿಗೆ ಹೇಳ್ತಾ ಇದ್ದಾನೆ ಸುಳ್ಳಿನಿಂದಾಗಿ ಏನಾಗಿದ್ದಾರೆ ಈಗ ಸುಳ್ಳಿನಿಂದಾಗಿ ಲೋಕದ ಜನರು ಏನಾಗಿದ್ದಾರೆ ನರಕಕ್ಕೆ ಜಾಸ್ತಿ ಜನರು ಹೋಗ್ತಾ ಇದ್ದಾರೆ ಸುಳ್ಳನ್ನು ವಿಶ್ವಾಸಿಸುವುದು ಮಾತ್ರ ಅಲ್ಲ ತಾವು ಹೇಳಿದ ಸುಳ್ಳನ್ನು ಕೂಡ ಏನ್ ಮಾಡ್ತಾ ಇದ್ದಾರೆ ಸಮರ್ಥಿಸ್ತಾ ಇದ್ದಾರೆ ದೇ ಆರ್ ಜಸ್ಟಿಫೈಯಿಂಗ್ ಅವರೆಲ್ಲರೂ ಏನಾಗಬೇಕು ನ್ಯಾಯಾಸನದ ಮುಂದೆ ಹಾಜರಾಗಿರಬೇಕು ಕ್ರಿಸ್ತನ ಆಸನ ಆ ಖಾತೆಯು ಏನಾಗಲ್ಪಡುವುದು
ಆ ದಿನ ತೆರೆಯಲ್ಪಡೋದು. ಇದು ಈ ಸಂಗತಿಗಳು ನೋಡುವಾಗ ಒಂದು ತುಂಬ ಭಯಾನಕವಾದ ಸಂಗತಿ. ಸ್ಪಿರಿಚುವಲ್ ಲೈಫ್, ಬಿಲೀವರ್ಸ್ ಲೈಫ್, ಇಟ್ಸ್ ನಾಟ್ ಎ ಈಸಿ ಲೈಫ್. ಅದಕ್ಕೋಸ್ಕರ ತುಂಬ ಜಾಗರೂಕತೆ ಆಗಿರಬೇಕು. ನಾವು ಅಲಕ್ಷ್ಯ ಮಾಡೋದಲ್ಲ, ಯಾಕಂದರೆ ಪ್ರತಿಯೊಂದು ಸಂಗತಿಗಳು, ಇದು ನಾನು ಹೇಳ್ತಾ ಇಲ್ಲ, ಪವಿತ್ರ ಪುಸ್ತಕ ಹೇಳ್ತಾ ಇದೆ. ಎಲ್ಲರೂ ನ್ಯಾಯ ತೀರ್ಪಿನ ಪುಸ್ತಕದಲ್ಲಿ ಇನ್ನೊಂದು ಭಯಾನಕ ಸಂಗತಿಯನ್ನು ನಾವು ನೋಡಬಹುದು. ಮತ್ತಾಯ 7:22-23. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು, ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವೆನು. ಇಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇದರ ಅರ್ಥ ದೇರ್ ಇಸ್ ನೋ ಇಂಟಿಮೇಟ್ ರಿಲೇಶನ್ಶಿಪ್. ದೇವರೊಟ್ಟಿಗೆ ಒಂದು ಏನಿದೆ, ಆತ್ಮೀಯ ಸಂಬಂಧ ಇಲ್ಲ ಅಂತ ಹೇಳಲ್ಪಟ್ಟಿದೆ. ನಾವು ದೇವ ಭಕ್ತರು ಅಂತ ಹೇಳಿಕೊಳ್ತೇವೆ, ಆಚರಣೆಗಳನ್ನು ಮಾಡ್ತೇವೆ, ದಿನಚರಿಗಳನ್ನು ನಾವು ಮಾಡ್ತೇವೆ, ನಾವು ಯೇಸುವಿನ ಬಗ್ಗೆ ಮಾತನಾಡ್ತೇವೆ, ಆದರೆ ನಿಜವಾದ ಸಂಬಂಧ ಇಲ್ಲ ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ದೇವರ ಇಚ್ಛೆ ಏನು, ಚಿತ್ತ ಏನು ನಾವು ತಿಳಿಯದೆ ನಾವು ಜೀವಿಸ್ತಾ ಇದ್ದೇವೆ. ಯಾವುದಕ್ಕೋ ನಾನೊಂದು ಫ್ರೈಡೆ ಅಥವಾ ಸಂಡೆ ನಾನು ಸಭೆಗೆ ಹೋಗ್ಬೇಕು, ದಿನಚರಿ ಅಂತ ಹೇಳಿಕೊಂಡು ನಾನು ಸಭೆಗೆ ಹೋಗ್ಬೇಕಂತ ನಾನು ಹೋಗ್ತಾ ಇದ್ದೇನೆ. ಆದರೆ ನಿಜವಾಗ್ಲೂ ನೋಡಿದ್ರು ಏನಿದೆ ಅಲ್ಲಿ, ಅಲ್ಲಿ ಒಂದು ಆತ್ಮಿಕ ಸಂಬಂಧ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೀತಿಯಾದ ಒಂದು ತಪ್ಪು ದೋಷಣೆಗೆ ಗುರಿಯಾಗಿದ್ದಾರೆ. ಪ್ರತಿಯೊಬ್ಬರು ಒಂದಲ್ಲ ಎರಡು ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾರಂತ ಅಲ್ಲಿ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಇನ್ಕ್ಲೂಡಿಂಗ್ ಮೈಸೆಲ್ಫ್. ಪ್ರತಿಯೊಬ್ಬರಿಗೂ ಒಂದಲ್ಲ ಎರಡು ರೀತಿಯಾದ ನ್ಯಾಯ ತೀರ್ಪಿಗೆ ಹೋಗ್ಬೇಕಂತ ಅಲ್ಲಿ ಹೇಳಲ್ಪಟ್ಟಿದೆ. ಎಲ್ಲರೂ ಒಂದೆಡೆ ನಿಲ್ಲುತ್ತಾರೆ, ಎರಡು ಒಂದು ತೀರ್ಪು ಅಲ್ಲಿ ಉಂಟಾಗುದು. ಆ ತೀರ್ಪಿನ ದಿನದಲ್ಲಿ ಯಾರಿಗೂ ಕೂಡ ಆ ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಪ್ರತಿಯೊಬ್ಬೊಬ್ಬರಿಗೂ ಮರಣ ಎಂಬುದು ಶಾಶ್ವತ. ಮರಣ ಇಲ್ಲದರೆ ಅದರ ಮುಂಚೆ ಬರುವಂತಹ ರ್ಯಾಪ್ಚರ್ ಎಂಬುದು ಶಾಶ್ವತ, ಅದೇ ಅಂತ್ಯವಾಗಿರೋದು. ಇಲ್ಲಿ ನಾವು ನೋಡುವ ಆ ಸಿಂಹಾಸನವನ್ನು, ಅಲ್ಲಿ ಗ್ರೀಕ್ ಪದದಲ್ಲಿ ಏನನ್ನು ಹೇಳಲ್ಪಟ್ಟಿದೆ, ಭೀಮಾ ಅಂತ ಹೇಳಲ್ಪಟ್ಟಿದೆ. ಭೀಮಾ ಅಂದ್ರೆ ಏನು, ಭೀಮಾ ಸೀಟ್ ಆಫ್ ಕ್ರೈಸ್ಟ್. ಭೀಮಾ ಅಂದ್ರೆ ಅದನ್ನು ವಿವರಿಸಲು ಬಯಸ್ತೇನೆ. ಗ್ರೀಕ್ ಬಲೆಯಲ್ಲಿ ಭೀಮಾ ಅಂದ್ರೆ ಇಟ್ ಇಸ್ ಎ ಜಜ್ಮೆಂಟ್ ಸೀಟ್. ಭೀಮಾ ವಾಸ್ ಎನ್ ಎಲಿವೇಟೆಡ್ ಇನ್ಸ್ಟ್ರೂಮ್, ಅಂದ್ರೆ ಒಂದು ಒಂದು ಕುರ್ಚಿ ಅಥವಾ ಸೋಫಾದಲ್ಲಿ ನಾವು ಕೂತ್ಕೊಳ್ಳುವಾಗ ಸೋಫಾವನ್ನು ಏನ್ ಮಾಡ್ತಾರೆ, ಮೇಲಕ್ಕೆ ಎತ್ತಲ್ಪಡ್ತದೆ ಮತ್ತು ಸಾಫ್ಟ್ ಆಗಿ ಮಾಡ್ತಾರೆ, ಎಲಿವೇಟ್ ಮಾಡ್ತಾರೆ, ಅದರಲ್ಲಿ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬಹುದು. ಓಕೆ, ಅದಕ್ಕೆ ಸೀಟಿಗೆ ಭೀಮಾ ಸೀಟ್ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ನಾವು ನೋಡಬಹುದು ಇದು ಜಜ್ಮೆಂಟ್ ಸೀಟ್. ದ ಸೆಂಟರ್ ಆಫ್ ರೋಮನ್ ಫೋರಂ, ಇದು ಯಾರು ಅನುಸರಿಸ್ತಿದ್ರು ಅಂದರೆ ರೋಮ್ ಅಧಿಕಾರಿಗಳು ಅದನ್ನು ಮಾಡುತ್ತಿದ್ರು. ಅವರು ಬಂದು ಅಲ್ಲಿ ಕೂತ್ಕೊಳ್ಳುವಾಗ ಏನನ್ನು ಉದ್ದೇಶಿಸಿ ಮಾತನಾಡ್ತಿದ್ರು ಅಂದರೆ ನಗರವನ್ನು ಉದ್ದೇಶಿಸಿ ಮಾತನಾಡ್ತಿದ್ರು. ಸಾರ್ವಜನಿಕ ಪ್ರಯೋಜನಗಳು, ಜನರಿಗೆ ಏನು ಪ್ರಯೋಜನ ಬೇಕು ಅದರ ವಿಷಯದಲ್ಲಿ ಒಬ್ಬನು ಮೇನ್ ಸ್ಪೀಕರಲ್ಲಿ ಬಂದು ಕೂತ್ಕೊಳ್ತಿದ್ದ. ಅದರ ಸುತ್ತಲೂ ಅವರ ಯಾರೆಲ್ಲ ಇದ್ದಾರೆ ಅದರಲ್ಲಿ ಅವರು ಬಂದು ಕೂತ್ಕೊಳ್ಳು, ಅವರು ಡಿಸ್ಕಸ್ ಮಾಡುವಂತಹ ವಿಷಯ, ಜನಗಳಿಗೆ ಏನು ಬೇಕು ಏನು ಬೇಡ ಅಂತ ವಿಷಯದಲ್ಲಿ ಅವರು ಡಿಸ್ಕಸ್ ಮಾಡುವಂತಹ ವಿಷಯ ಇದು ಭೀಮವಾಗಿದೆ. ನಾವು ಅದನ್ನು ವೇದಿಕೆ ಅಂತ ಕರಿತೇವೆ. ಯಹೂದಿ ಭಾಷೆಯಲ್ಲಿ ಇದನ್ನು ಸಿನೆಗಾಗ್ ಅಂತ ಹೇಳಲ್ಪಟ್ಟಿದೆ. ಏನನ್ನ ಹೇಳಲ್ಪಟ್ಟಿದೆ, ಸಿನೆಗಾಗ್. ಅಲ್ಲಿ ಏನ್ ಮಾಡ್ತಾರೆ ಅವರು ಸಿನೆಗಾಗ್ನಲ್ಲಿ, ಅವರ ಸ್ಕ್ರೋಲ್ ಅಂದರೆ ಸ್ಕೋರ್ ತೋರ ಅಂದ್ರೆ ಏನು, ಐದು ಪಂಚಿಟ್ಯೂಟ್ಸ್, ಐದು ಪುಸ್ತಕಗಳನ್ನು ಅದರಲ್ಲಿ ಅದರ ವಿಷಯದಲ್ಲಿ ಅವರು ಓದುವಂಥದ್ದು. ಸಾರ್ವಜನಿಕರಿಗೆ ಏನು ಪ್ರಯೋಜನ ಬೇಕು, ಅಲ್ಲಿ ರಬ್ಬಿಗಳು ಇರ್ತಿದ್ರು, ಅವರ ಗುರುಗಳು ಇರ್ತಿದ್ರು, ಅವರು ಕೂತುಕೊಳ್ತಿದ್ರು. ಅದನ್ನು ಏನು ಗೆಸ್ಟ್ ಸ್ಪೀಕರೊಂದಿಗೆ ಅವ್ರು ಏನು ಮಾಡ್ತಿದ್ರು, ಕೂತ್ಕೊಳ್ತಿದ್ರು. ಇದೊಂದು ಏನಾಗಿತ್ತು, ಒಂದು ಪ್ಲಾಟ್ಫಾರ್ಮ್ ಆಗಿತ್ತು. ಒಬ್ಬ ಮನುಷ್ಯನ ಅವರ ಮುಂದೆ ಏನು ಮಾಡ್ತಿದ್ರು, ಒಬ್ಬ ಮನುಷ್ಯನನ್ನು ನಿಲ್ಲಿಸ್ತಿದ್ರು.
ನಿಂತುಕೊಂಡಿರೋ ವಾಕ್ಯ ಎಲ್ಲರೂ ಇಲ್ಲಿ ವಾಕ್ಯ ಹೇಳ್ತದೆ ಎಲ್ಲರೂ ಕೂಡ ನ್ಯಾಯ ತೀರ್ಪಿಗೆ ಮುಂದೆ ಸಿಂಹಾಸನದ ಮುಂದೆ ನಿಲ್ಬೇಕಂತ ಹೇಳಲ್ಪಟ್ಟಿದೆ. ಅವರು ಮುಖಾಮುಖಿಯಾಗಿ ಒಬ್ಬರನ್ನೊಬ್ಬರು ನೋಡಬೇಕಾಗಿತ್ತು. ಅಲ್ಲಿ ಬಂದು ಅವರು ನನಗೆ ಒಂದು ಕಾಫಿ ಕೊಡಿ, ನನಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅಂತ ಆ ರೀತಿಯೆಲ್ಲ ಅವನು ಅವರ ಮುಂದೆ ಸ್ಟ್ರೇಟ್ ಆಗಿ ನಿಂತ್ಕೊಳ್ಬೇಕಾಗಿತ್ತು. ಎಲ್ಲರೂ ಅವತನ ಸುತ್ತಲೂ ಏನು ಮಾಡ್ತಿದ್ರು, ಆವರಿಸಿಕೊಳ್ತಿದ್ರು. ಒಂದು ಭೀಮಾ ಸೀಟ್, ಇವನೊಬ್ಬನೇ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಎಷ್ಟು ಭಯ ಆಗಿರ್ಬೋದು, ಯಾರು ಇಲ್ಲ ಸಹಾಯ ಮಾಡುವವರು, ಯಾರು ಏನು ಅವರಿಗೆ ಏನು ಕೇಳ್ತಿದ್ರು, ಕ್ವಶನ್ಸ್ ಅನ್ನೇಕ ಕೇಳ್ತಿದ್ರು. 8ನೇ ಶತಮಾನದಲ್ಲಿ ಏನು ಆ ಭೀಮಾ ಸೀಟ್ ಅಲ್ಲಿ ನಡೆದು 8ನೇ ಶತಮಾನ ಕ್ರಿಸ್ತ ಪೂರ್ವದಲ್ಲಿ ಅದನ್ನೇ ಪೌಲನಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ಅಲ್ಲಿ ಏನು ಮಾಡ್ತಿದ್ರು, ಅಲ್ಲಿ ಓಟವನ್ನು ನಡೆಸ್ತಿದ್ರು. ಯಾರೊಂದು ಫಿನಿಶ್ ಲೈನ್ ಅನ್ನು ಮುಟ್ತಾರೋ ಅವರ ರೇಖೆಗಳನ್ನು ಅವರು ವೀಕ್ಷಿಸ್ತಿದ್ರು. ಇದನ್ನು ನೋಡಿ ಪೌಲನ ಅದನ್ನು ಅದರ ಪ್ರಕಾರ ಇದನ್ನು ಭೀಮಾ ಸೀಟ್ನ ಬಗ್ಗೆ ಹೇಳ್ತಿದ್ದ, ನ್ಯಾಯ ತೀರ್ಪಿನ ಬಗ್ಗೆ. 8ನೇ ಶತಮಾನದಲ್ಲಿ ಇದು ನಡೀತಿದ್ದು, ಮುಕ್ತಾಯ ರೇಖೆಗಳನ್ನು. ಇಲ್ಲಿ ವಾಕ್ಯವೇ ಹೇಳಲ್ಪಟ್ಟಿದೆ, ಲುಕಿಂಗ್ ಆನ್ ಟು ಜೀಸಸ್ ದ ಆಥರ್ ಅಂಡ್ ದ ಫಿನಿಷರ್ ಆಫ್ ಅವರ್ ಫೇತ್, ಲೆಟ್ ಅಸ್ ರನ್ ದ ರೇಸ್ ವಿತ್ ಪೇಷನ್ಸ್. ಇಬ್ರಿಯ 12:2. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನರೂಢನಾಗಿದ್ದಾನೆ. ಇಲ್ಲಿ ನಾವು ನೋಡಬಹುದು ನಮಗೆ ಪೌಲನು ಉತ್ತೇಜಿಸ್ತಾ ಇದ್ದಾನೆ. ಹೌದು, ಭೀಮಾ ಸೀಟ್ ಇದೆ, ಎಲ್ಲವೂ ಇದೆ, ಆದರೆ ನಮಗೆ ಒಂದು ಓಟವನ್ನು ನೀಡಲ್ಪಟ್ಟಿದೆ, ಒಂದು ರೇಖೆಯನ್ನು ಇಡಲ್ಪಟ್ಟಿದೆ. ಅದನ್ನು ನಾವು ಏನು ಮಾಡಬೇಕು, ಆ ಗುರಿಯನ್ನು ಮುಟ್ಟು ತನಕ ನಾವು ಹಿಂದೆ ನೋಡೋದು, ಅದನ್ನು ಓಡ್ತಾ ಇರಬೇಕು. ನಾನು ಎಷ್ಟು ಸರ್ತಿ ಬಿದ್ದೆ ಅಂತ ಇಂಪಾರ್ಟೆಂಟ್ ಅಲ್ಲ, ನಾನು ಎಷ್ಟು ಸರ್ತಿ ಬಿದ್ದವನು ಎದ್ದೇನಂತ ಅದು ಇಂಪಾರ್ಟೆಂಟ್ ಆಗಿದೆ. ಅಲ್ಲಿ ಕಲ್ಲಿರ್ಬೋದು, ಬಂಡೆ ಇರ್ಬೋದು, ಮುಳ್ಳು ಇರ್ಬೋದು, ಯಾವುದೇ ಸಂಗತಿ ಇರ್ಬೋದು, ಬಿದ್ದರೂ ಕೂಡ ಎತ್ತುಕೊಂಡು ನಾವು ಏನು ಮಾಡಬೇಕಾಗಿದೆ, ನಾವು ಓಟವನ್ನು ಓಡಬೇಕಾಗಿದೆ. ಯಾಕಂದರೆ ನಮಗೊಂದು ಓಟವನ್ನು ಇಡಲ್ಪಟ್ಟಿದೆ, ಕ್ರಿಸ್ತನ ಬರೋಣ ತನಕ ನಾವು ಓಡ್ತಾ ಇರಬೇಕು. ಕ್ರಿಸ್ತ ಯಾವಾಗ ನಮ್ಮ ಮರಣವು ಸಂಭವಿಸುತ್ತದೋ ಅಷ್ಟರ ತನಕ ನಾವು ಓಡ್ತಾ ಇರಬೇಕು. ಎಷ್ಟು ಸರ್ತೆ ಬಿದ್ದೇವಂತ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಪ್ರೊವರ್ಬ್ಸ್ ಅಲ್ಲಿ ಅಲ್ಲಿ ಹೇಳಲ್ಪಟ್ಟಿದೆ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಶಿಷ್ಟನು 7 ಸರ್ತಿ ಬಿದ್ದನು ಕೂಡ ಏನಾಗ್ತಾನೆ ಸಿಸ್ಟರಲ್ಲಿ, ನಾವು 7 ಸರಿ ಬಿದ್ದರು ಏನಾಗ್ತಿದ್ದೇವೆ, ನಾವು ಬಿಟ್ಟು ಕೊಡುದಿಲ್ಲ. ನಮ್ಮ ಜೀವಿತದಲ್ಲಿ ಹಲವಾರು ತೊಂದರೆಗಳು ಬರ್ತದೆ, ಬಿಲಿವರ್ಸ್ ಆಗಲಿ, ಪ್ರೇಯರ್ ಆಗಿರ್ಬೋದು, ನಮ್ಮ ಆತ್ಮಿಕ ಜೀವಿತಕ್ಕೆ ಹಲವಾರು ಅಡ್ಡಿ ತಡೆಗಳು, ಕುಟುಂಬದಿಂದ ಆಗಿರ್ಬೋದು, ಸೊಸೈಟಿಯಿಂದ ಆಗಿರ್ಬೋದು, ಕೆಲಸದ ಸಮಯದಲ್ಲಿ ಆಗಿರ್ಬೋದು, ನಮ್ಮದೇ ಆಪ್ತ ಮಿತ್ರರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಷ್ಟು ಸತಿ ನಾವು ಬಿದ್ದೆವು, 7 ಸತಿ ಬಿದ್ದರೂ ಕೂಡ ಮತ್ತೆ ಕೂಡ ಏನು ಮಾಡ್ತಾನೆ, ದೇವರು ನಮಗೆ ಬಲವನ್ನು ಕೊಡ್ತಾರೆ ಎದ್ದು ನಡೆಯಲಿಕ್ಕೆ. ಆ ರೇಖೆಯನ್ನು ಮುಟ್ಟುವ ತನಕ ನಾವು ಓಡ್ತಾ ಇರಬೇಕು. 2ನೇ ತಿಮೋತಿ 4:1 ಏನು ಹೇಳಲ್ಪಟ್ಟಿದೆ, ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಇಲ್ಲಿ ನಾವು ನೋಡ್ಬೋದು ಯೇಸು ಸ್ವಾಮಿ ಬರ್ತಾನೆ, ಜೀವಿಸುವವರಿಗೂ ಏನು ಅಲ್ಲಿ ಸ್ಕ್ರಿಪ್ಚರ್ ನನಗೆ ತಪ್ಪಿತ್ತು, ಅದು 1 ತಿಮೋತಿಯ 4:1. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆನೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ಇಲ್ಲಿ ವಾಕ್ಯ ಹೇಳ್ತಾ ಉಂಟು, ದೇವರ ಮುಂದೆ ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುತ್ತೇನೆ. ಇಲ್ಲಿ ದೇವರು ಒಂದು ಆಣೆಯನ್ನು ಇಡ್ತಾ ಇದ್ದಾರೆ. ನಾವು ನೋಡ್ಬೋದು, ನಾವು ಸಣ್ಣದಿರುವಾಗ ನಮ್ಮ ತಾಯಿ ಆಣೆ, ತಂದೆ ಆಣೆ, ಅದರ ಆಣೆ, ಇದರ ಆಣೆ ಹೇಳ್ತಿದ್ದೆವು. ಅದರಲ್ಲಿ ಹೇಳ್ತಾ ಇದ್ದಾನೆ ದೇವರೇ ಸ್ವತಃವಾಗಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾರೆ, ಆಣೆ ಇಟ್ಟು ಆತನ ರಾಜ್ಯ ಬರಲಿಕ್ಕೆ ಉಂಟು, ಅದರ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದಾರೆ. ಯಾರಿಗೆ?
ಸತ್ತವರಿಗೆ ಮೊದಲು ನ್ಯಾಯ ತೀರಿಸಲಿಕ್ಕೆ ಉಂಟು, ನಂತರ ಏನೋ ನಂತರ ಜೀವಿಸುವವರಿಗೆ ನ್ಯಾಯ ತೀರಿಸಲಿಕ್ಕೆ ಉಂಟು. ನಮಗೆ ಗೊತ್ತು, ಸತ್ತವರು ನಮ್ಮ ಶರೀರದಲ್ಲಿ ಮೂರು ಭಾಗಗಳಿವೆ, ಶರೀರ ಆತ್ಮ ಪ್ರಾಣ. ಕಾಣುವಂಥ ಸಂಗತಿ ಮತ್ತು ಕಾಣದಿರುವಂಥ ಸಂಗತಿ, ಕಾಣುವಂಥ ಸಂಗತಿ ಯಾವುದು? ನಮ್ಮ ಶರೀರ. ಶರೀರವು ಆತ್ಮದಿಂದ ಪ್ರಾಣದಿಂದ ಬೇರ್ಪಡುವಾಗ ನಮ್ಮ ಶರೀರವು ಎಲ್ಲಿ ಹೋಗ್ಲಿಕ್ಕುಂಟು? ಮಣ್ಣಿನ ಅಡಿಯಲ್ಲಿ. ಆದರೆ ಆತ್ಮ ಮತ್ತು ಪ್ರಾಣ ಎಲ್ಲಿಗೆ ಹೋಗ್ಲಿಕ್ಕುಂಟು? ಅದೇ ದೇವರ ಸಿಂಹಾಸನದ ಮುಂದೆ ವಿಶ್ರಾಂತಿಗೋಸ್ಕರ ಹೋಗ್ಲಿಕ್ಕಿದೆ. ಮೊದಲು ಪ್ಯಾರಡೈಸ್, ಪ್ಯಾರಡೈಸ್ ಎಂಬುದು ಭೂಮಿ ಅಡಿಭಾಗದಲ್ಲಿತ್ತು. ಯೇಸು ಸ್ವಾಮಿ ಮೂರು ದಿನ ಮೂರು ರಾತ್ರಿ ಯಾವಾಗ ಅಡಿಭಾಗಕ್ಕೆ ಹೋದ ಅದನ್ನು ಹೊರಗೆ ತಂದು ಏನ್ ಮಾಡ್ತಾನೆ, ಆತ್ಮಗಳನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವುದನ್ನು ನಾವು ನೋಡಬಹುದು. ಮೊದಲು ಏನಾಗ್ಲಿಕ್ಕೆ ಉಂಟು, ಯೇಸು ಸ್ವಾಮಿ ಬರುವಾಗ ಆತ್ಮಗಳನ್ನು ಎಬ್ಬಿಸ್ಲಿಕ್ಕೆ ಉಂಟು. ಅವರ ಜೀವಿಸುವವರ ಅವರು ಜೀವಿಸ್ತಾ ಇದ್ದಾರೆ. ಅವರು ಸತ್ತವರ ಅಂದರೆ ಅವರ ಆತ್ಮಗಳು ಪ್ರಾಣ ಎಲ್ಲಿದೆ? ಆ ಸಿಂಹಾಸನದ ಅಡಿಭಾಗದಲ್ಲಿ. ಸತ್ತವರಿಗೂ ಅವರಿಗೆ ನ್ಯಾಯ ತೀರ್ಪು ಮೊದಲಾಗೋದು. ಅಂದರೆ ಅವರಿಗೆ ನ್ಯಾಯ ತೀರ್ಪು ಎಂಬುದು ಇಲ್ಲ, ಯಾಕಂದರೆ ಅವರು ಜೀವಿಸುವಾಗ ಪವಿತ್ರವಾದ ಹೋಲಿ ಲೈಫ್ ದೇ ಲಿವ್ಡ್, ಅವರಿಗೆ ಆ ಒಂದು ಭಾಗಕ್ಕೆ ಹೋಗಲಿಲ್ಲ. ಆದರೆ ಸತ್ತವರಿಗೂ ನಂತರ ಅವರೊಂದಿಗೆ ಭೂಲೋಕಕ್ಕೆ ಬರುವಾಗ ಯಾರಿದ್ದಾರೆ? ನಾವಿದ್ದೇವೆ, ಹೌದಲ್ಲ? ಜೀವಿಸುವವರಿಗೂ ಏನಾಗ್ಲಿಕ್ಕೆ ಉಂಟು? ನ್ಯಾಯ ತೀರ್ಪು ಆಗ್ಲಿಕ್ಕೆ ಉಂಟು. ನ್ಯಾಯ ತೀರಿಸುವುದು ಅದು ರ್ಯಾಪ್ಚರ್ನ ಸಮಯದಲ್ಲಿ ಆಗ್ಲಿಕ್ಕೆ ಉಂಟು. ಒಂದು ಥೆಸಲೋನಿಕ 4:14 ಹೇಳಲ್ಪಟ್ಟಿದೆ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಇದೇ ನಮಗೆ ಒಂದು ವಿಶ್ವಾಸ, ಇದೇ ನಮ್ಮ ಒಂದು ಭರವಸೆ. ಅದಕ್ಕೋಸ್ಕರ, ಆ ದಿನಕ್ಕೋಸ್ಕರ ನಾವು ಓಟವನ್ನು ಓಡ್ತಾ ಇದ್ದೇವೆ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಸತ್ರಿ ನಾವು ಬೀಳಿದ್ರು ಕೂಡ, ಎಷ್ಟು ಸತ್ರಿ ಕೂಡ ನಮಗೆ ಮುಳ್ಳುಗಳು ಅಥವಾ ಕಲ್ಲುಗಳು ತಾಂಡಿದ್ರು ಕೂಡ ನಾವು ಏನು ಮಾಡಬೇಕಾಗುತ್ತಿಲ್ಲ, ಅದನ್ನು ನೋವನ್ನು ಸಹಿಸಿಕೊಂಡು ನಾವು ಆ ಓಟವನ್ನು ಓಡಬೇಕಾಗಿದೆ. ಯಾಕಂದರೆ ಆ ದಿನವು ಆ ರೇಖೆಯನ್ನು ದಾಟುವಂಥ ದಿನವಾಗಿದೆ, ಆ ಸಮಯವಾಗಿದೆ. ಇಲ್ಲಿ ಪೌಲನ್ನು ಹೇಳ್ತಾ ಇದ್ದಾನೆ. ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ 2 Corinthians 12:2, ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ಹಿಂದೆ 3 ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನರಿಯೇ, ದೇವರೇ ಬಲ್ಲನು. ಇಲ್ಲಿ ಆತನು ಪೌಲನು ಏನ್ ಹೇಳ್ತಾನೆ, ಆತನು ಆತ್ಮ ಪರವಶನಾಗಿ ದೇವರು ಆತನನ್ನು ಏನು ಮಾಡ್ತಾರೆ, ಆ 3 ಸ್ವರ್ಗಕ್ಕೆ ಅಲ್ಲಿ ಕೊಂಡೋಗುವುದನ್ನು ನಾವು ನೋಡಬಹುದು. 3 ಸ್ವರ್ಗದಲ್ಲಿ ಏನಿದೆ? ದ ಅಬೋರ್ಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಸಿಂಹಾಸನವಿದೆ. ಅಲ್ಲಿ ಹೋಗಿ ನಿಲ್ಲುವುದನ್ನು ನಾವು ನೋಡಬಹುದು. ಆತನು ಹೇಳ್ತಾ ಇದ್ದಾನೆ, ನಾನು ಶರೀರದಲ್ಲಿ ಹೋದೇನೋ ಅಥವಾ ಶರೀರದಲ್ಲಿ ಹೋದೇನೋ ಆತನಿಗೆ ಗೊತ್ತಿಲ್ಲ. ಆದರೆ ಇದು ಗ್ಯಾರಂಟಿ ಅವನಿಗೆ ಗೊತ್ತು, ನಾನು ಹೋಗಿದ್ದೇನೆ, ಆತ್ಮ ಪ್ರಾಣದಲ್ಲಿ ಅಲ್ಲಿ ಹೋಗಿ ಬಂದಿದ್ದೇನೆ. ಆತನು ಪ್ರೂಫ್ ಮಾಡಿ ಹೇಳ್ತಾ ಇದ್ದಾನೆ, ಆತನು ರುಜು ಅನ್ನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡುವ ಟ್ರಿಬ್ಯುಲೇಷನ್ ಟೈಮಲ್ಲಿ ಯಾವಾಗ ಈ ಸಂಗತಿಗಳು ನಡೆಯಿತು, ನಂತರ ಜನರು ಯಾರೋ ಯೇಸುವನ್ನು ಅಲಕ್ಷ್ಯ ಮಾಡಿ ಜೀವಿಸ್ತಾ ಇದ್ದರು, ಅವರೆಲ್ಲರೂ ಏನಾಗಲಿಕ್ಕಿದ್ದಾರೆ? 7 ಕಷ್ಟ ಸಂಕಷ್ಟಗಳಿಗೆ ಹೋಗಬೇಕಾಗಿದೆ. ಇದಕ್ಕೆ ಟ್ರಿಬ್ಯುಲೇಷನ್ ಅಂತ ಹೇಳಲ್ಪಟ್ಟಿದೆ. ಆ ಟ್ರಿಬ್ಯುಲೇಷನ್ನಲ್ಲಿ ಏನಾಗಲಿಕ್ಕುಂಟು, ಅವರು ಸತ್ರು ಕೂಡ ಆ ಸಾವನ್ನು ಕಟ್ಟು ಪುನಃ ಅವರಿಗೆ ಒಂದು ಭರವಸೆ ಇದೆ, ಅವರು ಹೇಳಲಿಕ್ಕಿದ್ದಾರೆ. ಆದರೆ ಆ ದಿನಗಳು ತುಂಬ ಕಷ್ಟವಾದದ್ದು, ದುಃಖಕರವಾದದ್ದು. ಆ ದಿನಕ್ಕೆ ನಾವು ಯಾರೂ ಕೂಡ ಹೋಗಬಾರದು, ಯಾಕಂದರೆ ಈ ದಿನವೇ ಕೃಪೆಯ ದಿನ. ಆ ಯೇಸುವಿನ ಬರಣಕ್ಕೋಸ್ಕರ ನಾವು ಪೂರ್ಣವಾಗಿ ಸಿದ್ಧರಾಗಬೇಕು. ಡಾನಿಯೇಲ 12:1 ಹೇಳಲ್ಪಟ್ಟಿದೆ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದದಂದಿನಿಂದ ಅಂದಿನವರೆಗೆ ಸಂಭವಿಸದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಜೀವ ಪಟ್ಟಿಯಲ್ಲಿ ಇರುವವರ ಹೆಸರುಗಳು ಏನ ಮಾಡಲ್ಪಡುವುದು? ರಕ್ಷಿಸಲ್ಪಡುವುದು. ಕ್ವಶನ್, ನಮ್ಮ ಹೆಸರು ಜೀವಿತದ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆಯೋ ಇಲ್ವೋ ಅದನ್ನು ನಾವೇ ನಾವು ಪರೀಕ್ಷಿಸಬೇಕು. ಇಲ್ಲಿ ನಾವು ನೋಡುವ ಇನ್ನೊಂದು ಭಯಾನಕವಾದ ಸಂಗತಿ Luke 9:26 ನಾವು ನೋಡುವ, ಯಾವನು ನನಗೂ ನನ್ನ ಮಾತುಗಳಿಗೂ ನಾಚಿಕೊಳ್ಳುತ್ತಾನೋ ಅವನಿಗೆ ಮನುಷ್ಯ ಕುಮಾರನು ತನಗೂ ತನ್ನ ತಂದೆಗೂ ಪರಿಶುದ್ಧ ದೂತರಿಗೂ ಇರುವ ಪ್ರಭಾವದೊಡನೆ ಬರುವಾಗ ನಾಚಿಕೊಳ್ಳುವನು.
ಯಾರು ಈ ಲೋಕದಲ್ಲಿ ಯೇಸುವಿನ ಸಾಕ್ಷಿ ಟೆಸ್ಟಿಮನಿ ಅಥವಾ ಒಂದು ಸಾಕ್ಷಿಯಾಗಿ ಜೀವಿಸಲಿಕ್ಕೆ ನಾಚಿಕೆ ಪಡ್ತಾರೆ ಕೆಲಸದ ಸಮಯದಲ್ಲಿ ಏನು ನಾನು ಹೇಳಿದರೆ ನನ್ನ ಬಾಸ್ ಇದು ಮಾಡ್ತಾರೆ ಮನೆಯಲ್ಲಿ ನನಗೆ ಚೀಪಾಗಿ ಕಾಣ್ತಾರೆ ಊರಲ್ಲಿ ಹೋದರೆ ನನಗೆ ಚೀಪಾಗಿ ಕಾಣ್ತಾರೆ ನಾವೇನು ಮಾಡ್ತೇವೆ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ನಾವು ಏನು ಮಾಡ್ತೇವೆ ಆತನೇ ದೇವರು ರಕ್ಷಕನು ಒಡೆಯನಂತ ಹೇಳಲಿಕ್ಕೆ ಏನು ಮಾಡ್ತೇವೆ ನಾವು ನಾಚಿಕೆ ಕೊಳ್ತೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಆ ಕಡೆ ದಿನದಲ್ಲಿ ಇವತ್ತು ಲೋಕದಲ್ಲಿ ನೀವು ನನಗೆ ಸಾಕ್ಷಿ ಹೇಳಲು ನಾಚಿಗೆ ಮಾಡಿದಿರಲ್ಲ ಆ ದಿನದಲ್ಲಿ ತಂದೆ ದೇವರ ಮುಂದೆಯೂ ಆ ದೂತರ ಮುಂದೆ ಏನು ಮಾಡಲಿಕ್ಕಿದ್ದೆ ನಾನು ನಾಚಿಕೊಳ್ಳುವನಾಗಿದ್ದೇನೆ ನೀನು ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳಲಿಕ್ಕಿದ್ದಾನೆ ಅದಕ್ಕೋಸ್ಕರ ಇದೊಂದು ಇನ್ನೊಂದು ಭಯಾನಕವಾದ ಸಂಗತಿಯಾಗಿದೆ ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತದ ಯೇಸುವಿನ ಬಗ್ಗೆ ಪರವಾಗಿಲ್ಲ ಆ ದಿವಸ ಕೂಡ ಯೇಸು ಸ್ವಾಮಿ ಏನು ಮಾಡ್ತಾರೆ ನೀನು ಯಾರು ಕೂಡ ನೀನು ಕೂಡ ಯಾರಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕೆಲವರು ಏನು ಮಾಡ್ತಾರೆ ಟೀಕಿಸ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಒಂದು ಸ್ಟಂಬ್ಲಿಂಗ್ ಬ್ಲಾಕ್ ಒಂದು ಕಲ್ಲು ಅಡೆ ಆಗುವಂಥ ಕಲ್ಲನ್ನು ಹಾಕೋರು ಯಾರು ದೇವರ ರಾಜ್ಯಕ್ಕೆ ಬರಬೇಕು ಅವರಿಗೆ ಒಂದು ಕಲ್ಲನ್ನು ಹಾಕುವ ಅಂಥ ಜನರ ಕೂಡ ಆ ದಿನದಲ್ಲಿ ತೀರ್ಪಾಗಲಿಕ್ಕೆ ಉಂಟು ರೋಮಪುರ 14:10-13 ನಾವು ನೋಡುವ ತಿನ್ನದವನೇ ನಿನ್ನ ಸಹೋದರನ ವಿಷಯವಾಗಿ ನೀನು ತೀರ್ಪು ಮಾಡುವುದೇನು ತಿನ್ನುವವನೇ ನಿನ್ನ ಸಹೋದರನನ್ನು ನೀನು ಹೀನೈಸುವುದೇನು ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ ನನ್ನ ಜೀವದಾನೆ ಎಲ್ಲರೂ ನನಗೆ ಅಡ್ಡ ಬೀಳುವರು ಎಲ್ಲರೂ ನನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವರು ಎಂಬುದಾಗಿ ಕರ್ತನು ಹೇಳಿದ್ದಾನೆ ಎಂದು ಬರೆದದ್ದೆ ಹೀಗಿರಲಾಗಿ ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ವಿಷಯವಾಗಿ ದೇವರ ಮುಂದೆ ಉತ್ತರ ಕೊಡಬೇಕು ಆದ ಕಾರಣ ಇನ್ನು ಮೇಲೆ ಒಬ್ಬರ ವಿಷಯದಲ್ಲೊಬ್ಬರು ತೀರ್ಪು ಮಾಡದೇ ಇರೋಣ ಅದಕ್ಕೆ ಬದಲಾಗಿ ಸಹೋದರನ ಎದುರಿಗೆ ಅಡ್ಡಿಯನ್ನಾಗಲಿ ಎಡ ತಡೆಯನ್ನಾಗಲಿ ಹಾಕಬಾರದೆಂದು ತೀರ್ಮಾನಿಸಿಕೊಳ್ಳಿರಿ ಇವತ್ತು ಹಲವಾರು ಜನರು ಬಿಲೀವರ್ಸ್ಗಳಿಗೆ ಏನಾಗಿದೆ ಒಂದು ಅಡೆತಡೆ ಒಂದು ಕಲ್ಲುಗಳಾಗಿದೆ ಯಾರು ಕೂಡ ರಕ್ಷಣೆಗೆ ಬರಬೇಕಾಗಿತ್ತು ಬಿಲೀವರ್ ಅಂತ ಹೇಳಿಕೊಂಡು ಅವ್ರು ಏನು ಮಾಡ್ತಾರೆ ಲೋಕದ ದಾರಿಯನ್ನು ತೋರಿಸ್ತಾ ಇದ್ದಾರೆ ಎಡವು ಬೀಳುವಂತಹ ಕಲ್ಲನ್ನು ಅವರು ಆಗ್ತಾ ಇದ್ದಾರೆ ಅವರು ಯಾರನ್ನು ದೇವರ ಮಾರ್ಗಕ್ಕೆ ಅವರು ನಡೆಸಬೇಕೋ ಅವರು ಏನು ಮಾಡ್ತಾರೆ ದೇವರ ಮಾರ್ಗದಿಂದ ಅವರನ್ನು ಹೊರಗೆ ಹೋಗುವಂತೆ ಮಾಡ್ತಾರೆ ಅಂಥವರ ವಿಷಯದಲ್ಲಿ ದೇವರು ಒಳ್ಳೆ ರೀತಿಯಲ್ಲಿ ಆ ದಿವಸ ನ್ಯಾಯ ತೀರ್ಪು ಮಾಡಲಿಕ್ಕಿದ್ದಾನೆ ನಾವು ನೋಡಬಹುದು ಆ ಇವತ್ತು ಬೇಡ ನಾಳೆ ಹೋಗುವ ಸಭೆಗೆ ಇವತ್ತು ಅಲ್ಲಿ ಒಂದು ಪ್ರೋಗ್ರಾಮ್ ಇದೆ ಇವತ್ತು ಏನಿದೆ ಅಲ್ಲಿ ಒಂದು ಒಂದು ಸಂಗತಿ ಇದೆ ಅಲ್ಲಿ ಒಂದು ಏನೋ ಇದೆ ಒಳ್ಳೆ ಏನೋ ಇದೆ ಎಂಜಾಯ್ಮೆಂಟ್ ಇದೆ ಇವತ್ತು ಬೇಡ ನಾಳೆ ಇದೆಯಲ್ಲ ನಾಳೆ ಹೋಗುವ ನಾಡ್ದು ಹೋಗುವ ಬಿಲಿವರ್ ಇನ್ನೂ ಒಬ್ಬ ಬಿಲಿವರ್ ಏನು ಮಾಡ್ತಾನೆ ಇನ್ನೊಬ್ಬ ಬಿಲಿವರಿಗೆ ಅಡೆತಡೆಯನ್ನಾಗ್ತಾನೆ ಹೋದವನು ಏನಾಗ್ತಾನೆ ಸಭೆಗೆ ಹಿಂತಿರುಗಿ ಬರೋದಿಲ್ಲ ಆ ರೀತಿಯಾದ ಜನರಿಗೂ ಕೂಡ ಆ ದಿವಸದಲ್ಲಿ ಏನಿದೆ ನ್ಯಾಯ ತೀರ್ಪು ಇದೆ ನಮಗೆ ಬಾಯಿಯನ್ನು ಯಾಕೆ ಕೊಡಲ್ಪಟ್ಟಿದೆ ನಮ್ಮ ನಾಲಿಗೆಯಲ್ಲಿ ಏನನ್ನು ನಾವು ಹೇಳಬೇಕು ದೇವರೇ ಯೇಸುವೇ ರಕ್ಷಕನು ಒಡೆಯನು ಕನ್ಫೆಸ್ ಮಾಡಲಿಕ್ಕೋಸ್ಕರ ನಮ್ಮ ನಾಲಿಗೆಯನ್ನು ಕೊಡಲ್ಪಟ್ಟಿದೆ ಅದನ್ನು ಬಿಟ್ಟು ನಾವು ಏನು ಮಾಡ್ತಾ ಇದ್ದೇವೆ ಅದೇ ನಾಲಿಗೆಯಲ್ಲಿ ಗಾಸಿಪ್ ಅದೇ ನಾಲಿಗೆಯಲ್ಲಿ ವಂಚನೆ ಅದೇ ನಾಲಿಗೆಯಲ್ಲಿ ದ್ವೇಷ ಅದೇ ನಾಲಿಗೆಯಲ್ಲಿ ಏನು ಮಾಡ್ತಾ ಇದ್ದೇವೆ ನಾವು ನಾನಾ ರೀತಿಯಾದ ಸಂಗತಿಗಳು ನಾವು ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಇದು ಒಂದು ಏನಾಗಿದೆ ತುಂಬಾ ಭಯಾನಕವಾದ ಸಂಗತಿಯಾಗಿದೆ ಪ್ರೈಡ್ ಯಾಕೆ ಬೇಕು ಓ ನಂದು ದೊಡ್ಡದು ನನ್ನಲ್ಲಿ ಇಷ್ಟು ಬಂಗಾರ ನನ್ನಲ್ಲಿ ಇಷ್ಟು ದೊಡ್ಡ ಮನೆ ನನ್ನಲ್ಲಿ ಇಷ್ಟು ಆಸ್ತಿ ಸಂಪತ್ತು ಪ್ರೈಡ್ ಹೇಳಲಿಕ್ಕೆ ಬೇಕು ಪ್ರೈಡ್ ಯಾರಿಂದ ಬಂದದಾಗಿದ್ದೆ ಮೂಲ ಪ್ರೈಡಿನ ಮೂಲ ಯಾರು ಸೈತಾನ ಲೂಸಿಫರ ಆ ಪ್ರೈಡ್ನಿಂದ ಆಗಿ ಆ ಪರಲೋಕದಿಂದ ಆತನು ಭೂಲೋಕಕ್ಕೆ ಬಿದ್ದ ಬಿಲೀವರ್ಸ್ಗಳಲ್ಲಿ ಯಾರಲ್ಲಿ ಕೂಡ ಆ ಪ್ರೈಡ್ ಇರುವುದಾದ್ರೆ ನಾನು ದೊಡ್ಡವನು ನಾನು ಏನು ಮಾಡಿದ್ದೇನೆ ಇಷ್ಟು ಸಂಪಾದನೆಯನ್ನು ಮಾಡಿದ್ದೇನೆ ನಾನು ಹೇಳುವುದಾದ್ರೆ ತಗ್ಗಿಸಿಕೊಳ್ಳದಿದ್ದರೆ ಅಂಥವರು ಕೂಡ ಆ ನ್ಯಾಯ ತೀರ್ಪಿನ ದಿನದಲ್ಲಿ ನಿಲ್ಲಬೇಕಾಗಿದೆ ದೇವರು ಎಲ್ಲರ ಜನರ ಏನು ಮಾಡ್ತಾ ಇದ್ದಾರೆ ನ್ಯಾಯ ತೀರ್ಪು ಆ ದಿವಸದಲ್ಲಿ ಮಾಡಲಿಕ್ಕಿದ್ದಾರೆ ದೇವರ ಯೇಸುವೇ ದೇವರೆಂದು ಅರಿಕೆ ಮಾಡಲು ನಮಗೆ ಬಾಯನ್ನು ಕೊಡಲ್ಪಟ್ಟಿದೆ ದೇವರ ಯೇಸುವಿನ ಸಾಕ್ಷ್ಯನ ಹೇಳಲು ನಮಗೆ ಬಾಯನ್ನು ಕೊಡಲ್ಪಟ್ಟಿದೆ ಅದನ್ನು ಬಿಟ್ಟು ನಾವು ಲೋಕದ ಸಂಗತಿಗಳನ್ನು ಮಾಡಲಿಕ್ಕಾಗಲಿ ಗಾಸಿಪ್ ಮಾಡಲಿಕ್ಕೆ ಬೇರೆಯವರನ್ನು ಟೀಕಿಸುವುದಾಗಲಿ ಬೇರೆಯವರಿಗೆ ಇದು ಮಾಡುವುದರಲ್ಲಿ ನಮಗೆ ಅಧಿಕಾರ ಕೊಡಲಿಲ್ಲ
ಯೋಹನ್ನ 12:48 ರಲ್ಲಿ ಏನನ್ನು ಹೇಳಲ್ಪಟ್ಟಿದೆ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಆಡಿದ ಮಾತು ಅದೇ ಅವನಿಗೆ ಕಡೆ ದಿನದಲ್ಲಿ ತೀರ್ಪು ಮಾಡುವುದು ಏನನ್ನು ಮಾತನಾಡುವುದಾಗಿದೆ ಅದೇ ಪ್ರಕಾರ ನ್ಯಾಯ ತೀರ್ಪಾಗಲಿಕ್ಕೆ ಉಂಟಂತ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ನನ್ನ ಬಾಯಿಯಿಂದ ಬರೋದಂತ ಪ್ರತಿಯೊಂದು ಮಾತು ನಾನು ಪಾಸಿಟಿವ್ ಮಾತನಾಡ್ತೇನಾ ಅಥವಾ ನೆಗೆಟಿವ್ ಮಾತನಾಡ್ತೇನಾ ಅದೇ ಪ್ರಕಾರ ಏನಾಗ್ಲಿಕ್ಕೆ ಉಂಟು ನ್ಯಾಯ ತೀರ್ಪಾಗ್ಲಿಕ್ಕೆ ಉಂಟು ಇವತ್ತು ನ್ಯಾಯ ತೀರ್ಪು ಏನಾಗ್ಲಿಕ್ಕೆ ಉಂಟಂದ್ರೆ ಸೈತಾನನು ಏನು ಮಾಡ್ತಾ ಇದ್ದಾನೆ ಆತನಿಗೆ ಏನು ಬೇಕೋ ಅದನ್ನು ಬೇಗ ತೆಗೆದುಕೊಂಡು ಆ ನ್ಯಾಯ ತೀರ್ಪಿನ ದಿವಸದಲ್ಲಿ ತೋರಿಸ್ತಾನೆ ನ್ಯಾಯ ತೀರ್ಪು ಯಾರು ಮಾಡೋದು ನಾವೇ ಮಾಡ್ತೇವೆ ನಮಗೆ ಇವತ್ತು ನಾನು ಏನನ್ನು ಮಾತನಾಡ್ತೇನೆ ಎಲ್ಲವೂ ರೆಕಾರ್ಡ್ ಆಗಿದೆ ಆ ಪುಸ್ತಕದಲ್ಲಿ ಏನು ಮಾಡ್ತೇನೆ ನೋಡು ಇದೇ ಸಮಯದಲ್ಲಿ ಇದೇ ಗಂಟೆಯಲ್ಲಿ ಇದೇ ನಿಮಿಷದಲ್ಲಿ ಎಲ್ಲ ಸಂಗತಿಗಳು ಸೈತಾನನಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾನೆ ಅದಕ್ಕೋಸ್ಕರ ನ್ಯಾಯ ತೀರ್ಪು ಯೋಬನ ಪುಸ್ತಕದಲ್ಲಿ ನಾವು ನೋಡಬಹುದು ಯೋಬನಿಗೆ ಏನಾಯಿತು ಸೈತಾನನು ಅಲ್ಲಿ ಏನು ಮಾಡ್ತಾನೆ ಅದೇ ರೀತಿಯಾಗಿ ನ್ಯಾಯ ತೀರ್ಪಿನ ದಿನದಲ್ಲಿ ಕೂಡ ಅದೇ ಆಗುವುದು ಅದೇ ಪ್ರಕಾರ ನ್ಯಾಯ ತೀರ್ಪು ಎಂಬುದು ಬೈಬಲ್ ಪ್ರಕಾರ ನಡೆಯುವುದಾಗಿದೆ ನ್ಯಾಯ ತೀರ್ಪು ಒಂದು ನಾನು ಹೇಳಿದ ಮಾತಿನಲ್ಲಿ ಅಲ್ಲ ಬೈಬಲಲ್ಲಿ ಏನು ಹೇಳಲ್ಪಟ್ಟಿದೆ ಅದೇ ಪ್ರಕಾರ ಆಗುವುದಾಗಿದೆ ಮನುಷ್ಯರ ಯೋಚನೆ ಅಭಿಪ್ರಾಯದ ಪ್ರಕಾರ ಅಲ್ಲ ಸ್ವಲ್ಪ ಕೊಟ್ಟವನಿಗೆ ಸ್ವಲ್ಪವನ್ನು ಹಿಂದಿರುಗಿಸಲ್ಪಡುವುದು ಹೆಚ್ಚು ಕೊಟ್ಟವರಿಗೆ ಹೆಚ್ಚನ್ನು ಕೇಳುವವರಾಗಿದೆ ಅದಕ್ಕೋಸ್ಕರ ನಾವು ತುಂಬ ಜಾಗ್ರತೆಯಾಗಿರಬೇಕು ಇಲ್ಲಿ ನಾನು ಈ ವಾಕ್ಯವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ ಇನ್ನು ಬರುವ ದಿನಗಳಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೇನೆ ದೇವರು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ದೇವರು ನಮಗೆ ಕೃಪೆಯನ್ನು ನೀಡಿದ್ದಾರೆ ನಾವು ಆ ನ್ಯಾಯ ತೀರ್ಪಿಗೆ ಹೋಗುವವರಲ್ಲ ಹೋದರೂ ಕೂಡ ಆ ಪುಸ್ತಕದಲ್ಲಿ ನಮ್ಮ ಒಳ್ಳೆಯ ಸಂಗತಿಗಳು ಬರೆಯಲ್ಪಟ್ಟಿದೆ ಯಾಕಂದರೆ ದೇವರು ನಮ್ಮನ್ನು ಒಂದು ಉದ್ದೇಶಕ್ಕೋಸ್ಕರ ಆರಿಸಿದ್ದಾರೆ ದೇವರು ಅದೇ ಉದ್ದೇಶಕ್ಕೋಸ್ಕರ ಈ ಸಭೆಯಲ್ಲಿ ನಮ್ಮನ್ನು ತಂದಿದ್ದಾರೆ ದೇವರ ಅಭಿಷೇಕ ನಮ್ಮ ಮೇಲೆ ಇದೆ ನಾವು ಹೋಗುವಾಗಲೂ ಬರುವಾಗಲೂ ದೇವರ ದೂತರು ನಮ್ಮನ್ನು ಕಾದು ಕಾಪಾಡ್ತಾ ಇದ್ದಾರೆ ನಾವು ತಪ್ಪುಗಳನ್ನು ಮಾಡಿದ್ದೇವೆ ಆದರೆ ಯೇಸುವಿನ ರಕ್ತವು ನಮ್ಮ ಪಾಪದ ಕಲೆಗಳನ್ನು ಏನು ಮಾಡುವುದಾಗಿದೆ ಶುದ್ಧಿಸುವುದಾಗಿದೆ ನಮಗೊಂದು ಪ್ರಿವಿಲೇಜ್ ಇದೆ ನಮ್ಮನ್ನ ಯಾರೆಲ್ಲ ನಾವು ಕನ್ಫೆಸ್ ಮಾಡ್ತೇವೆ ಯಾರೆಲ್ಲ ನಾವು ತಪ್ಪು ಮಾಡಿದ್ವಿ ಇವತ್ತು ಮಾಡಿದ್ದು ತಪ್ಪಾಯಿತು ನಾಳೆ ದಿನದಂದು ನಾವು ಮುಂದುವರಿಸಬಾರದು ಏನನ್ನು ಮಾಡಿದ್ದೇವೆ ಯಾವಾಗ ನಾವು ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದೆ ನಮ್ಮದು ಏನಾಗ್ಲಿಕ್ಕುಂಟು ಎಲ್ಲವೂ ಕ್ಲಿಯರ್ ಆಗ್ಲಿಕ್ಕುಂಟು ಆ ಪುಸ್ತಕಗಳು ಎಕ್ವಿಸಿಷನ್ ಆಗುವ ಪುಸ್ತಕಗಳು ತೆರೆಯುವಾಗ ಅದರಲ್ಲಿ ಏನಾಗ್ಲಿಕ್ಕುಂಟು ನಿಲ್ ಒಂದು ವೈಟ್ ಶೀಟ್ ಯಾವ ರೀತಿ ಇರ್ತದೆ ಆ ರೀತಿಯಲ್ಲಾಗಿದೆ ಅದೇ ನಮಗೆ ಇರುವಂತಹ ಪ್ರಿವಿಲೇಜ್ ಆದರೆ ಲೋಕದ ಜನರಿಗೆ ಈ ಪ್ರಿವಿಲೇಜ್ ಇಲ್ಲ ಪಾಸ್ಟರ್ ವಲ್ಲಿಯವರನ್ನು ಮುಂದಕ್ಕೆ ಕರೀತೇನೆ ಅಂತ್ಯ ಆಶೀರ್ವಾದಗೋಸ್ಕರ ಅಲ್ಲೆಲ್ಲೂಯ್ಯ ನಾವೆಲ್ಲ ನಿಂತುಕೊಳ್ಳೋಣ ಇವಳಲ್ಲಿ ಅಲ್ಲೆಲ್ಲಿ ನಾವು ನಮ್ಮನ್ನೇ ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಡೋಣ ನಾವೊಂದು ಅಂದ ಹಾಡನ್ನು ಹಾಡ್ತೇವೆ ಅಲ್ಲ ಕರ್ತನ ಬರುವ ದಿನವು ಯಾರ್ಯಾರು ಸಿದ್ಧರಾಗಲಿಲ್ಲವೋ ಅದು ತುಂಬ ದುಃಖಕರವು ಎಂಬುದಾಗಿ ದೇವರಿಗೆ ಸ್ತೋತ್ರ ನಾನು ನಡೆಸ್ತೇನೆ ಎಂದು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಿದೆ ಆದರೆ ನಮ್ಮನ್ನು ನಾವು ಪರೀಕ್ಷಿಸುವ ಸಮಯವಾಗಿದೆ ಥ್ಯಾಂಕ್ ಯು ಜೀಸಸ್ ಆತ ನಮ್ಮ ಒಡೆಯ ಯೇಸುರನ್ನ ರಾಜ ಯೇಸುರನ್ನ ಒಡೆಯ ನಾವು ನಮ್ಮನ್ನೇ ಒಪ್ಪಿಸಿಕೊಳ್ಳೋಣ ಕರ್ತನ ಸನ್ನಿಧಿಯಲ್ಲಿ ನಾವು ಯಾರನ್ನು ನೋಡೋದು ಬೇಡ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವ ಸಮಯದಲ್ಲಿ ಯಾಕಂದ್ರೆ ನೋಡಿದ ಪ್ರಿಯರೇ ಈ ಲೋಕದಲ್ಲಿ ಒಂದು ತೀರ್ಪು ಮಾಡುವ ಸ್ಥಳ ಇದೆ ಅದೇ ರೀತಿಯಲ್ಲಿ ಪರಲೋಕದಲ್ಲಿಯೂ ನೋಡ್ತೇವೆ ಪ್ರತಿ ಮನುಷ್ಯನು ನೋಡ್ತೇವೆ ರೋಮಾಪುರದಲ್ಲಿ ನೋಡ್ತೇವೆ ಆತನ ಉತ್ತರ ಇಲ್ಲವನಾಗಿದ್ದಾನೆ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಇನ್ ಫ್ರಂಟ್ ಆಫ್ ಗಾಡ್ ನೋಡ್ತೇವೆ ದೇವರ ಸಮ್ಮುಖದಲ್ಲಿ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ ವಾಕ್ಯದಲ್ಲಿ ಸ್ವಸ್ಥವಾಗಿ ನಾವು ನೋಡ್ತೇವೆ ದೇವರ ವಾಕ್ಯಾನುಸಾರವಾಗಿ ಆತನ ಅದನ್ನು ತೀರ್ಪು ಮಾಡುವನಾಗಿದ್ದಾನೆ ಆದರೆ ದೇವರಿಗೆ ಸ್ತೋತ್ರ ಸಂತೋಷದ ವಿಷಯ ಅಂತ ಹೇಳಿದರೆ ಯೇಸು ನಮ್ಮನ್ನು ಇಂದು ನಮ್ಮ ಬದಲಿಗಾಗಿ ಒಂದು ಕೌನ್ಸಿಲರ್ ಆಗಿ ನಮ್ಮ ಹೌದು ನಮಗೊಂದು ನಮ್ಮ ಪರವಾಗಿ ಲಾಯರ್ ಆಗಿ
ನಮ್ಮ ಹಾಗೂ ದೇವರ ನಡುವೆ ಮಧ್ಯಸ್ಥನಾಗಿ ಆತನಿದ್ದಾನೆ ನಾವು ಹೇಳುವ ಯೇಸು ನನ್ನ ರಾಜ ಯೇಸು ನನ್ನ ಒಡೆಯ ಯೇಸು ನನ್ನ ರಾಜ ಯೇಸು ನನ್ನ ರಾಜ ಯೇಸು ನನ್ನ ಒಡೆಯ ಯೇಸು ನನ್ನ ಒಡೆಯ ಯೇಸು ನನ್ನ ಜೀವ ಯೇಸು ನನ್ನ ಜೀವ ಯೇಸುವೇ ಸರ್ವಸ್ವ ಯೇಸು ನನ್ನ ರಾಜ ಯೇಸು ನನ್ನ ರಾಜ ಯೇಸು ನನ್ನ ಒಡೆಯ ಯೇಸು ನನ್ನ ಒಡೆಯ ಯೇಸು ನನ್ನ ಜೀವ ಯೇಸು ನನ್ನ ಜೀವ ಯೇಸುವೇ ಸರ್ವಸ್ವ ಯೋಗ್ಯನು ನೀನೇ ಯೋಗ್ಯನು ಸ್ತುತಿಗೆ ನಿತ್ಯ ನಿರಂತರವು ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ ನಿತ್ಯ ಸ್ತುತಿಗೆ ನಿತ್ಯ ನಿರಂತರವು ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ ನಿತ್ಯ ನಿರಂತರವು ಯೇಸು ನನ್ನ ನೀತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಜ್ಯೋತಿ ಯೇಸು ನನ್ನ ಜ್ಯೋತಿ ಯೇಸುವೇ ಸರ್ವಸ್ವ ಯೇಸು ನನ್ನ ನೀತಿ ಯೇಸು ನನ್ನ ನೀತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಶಾಂತಿ ಯೇಸು ನನ್ನ ಜ್ಯೋತಿ ಯೇಸು ನನ್ನ ಜ್ಯೋತಿ ಯೇಸುವೇ ಸರ್ವಸ್ವ ಯೋಗ್ಯನು ಯೋಗ್ಯನು ನೀನೇ ಯೋಗ್ಯನು ಸ್ತುತಿಗೆ ನಿತ್ಯ ಸಾಲು ನಿನ್ನ ನಿತ್ಯ ನಿರಂತರವು ಯೋಗ್ಯನು ನೀನೇ ಯೋಗ್ಯನು ನೀನೇ ಯೋಗ್ಯನು ಸ್ತುತಿಗೆ ನಿತ್ಯ ನಿರಂತರವು ಸೃಷ್ಟಿಸಿದೆ ನನ್ನ ಸ್ತುತಿಸಾಲು ನಿತ್ಯ ನಿರಂತರವು ಸೃಷ್ಟಿಸಿದೆ ನನ್ನ ಸ್ತುತಿಸಲು ನಿನ್ನ ನಿತ್ಯ ನಿರಂತರವು ಹಾಲೆಲೂಯಾ ಹೌದು ಪ್ರಿಯರೇ ಇವಳಲ್ಲಿ ನಾವು ಹಾಡಿದೆವು ಯೇಸು ನೀನೇ ರಾಜನನ್ನ ಒಡೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿರುವ ಎಷ್ಟರ ಮಟ್ಟಿಗೆ ಆತ ನನ್ನ ರಾಜನಾಗಿದ್ದಾನೆ ಯಾವ ಎಲ್ಲ ವಿಷಯಗಳಲ್ಲಿ ಆತನು ರಾಜನಲ್ಲ ಯಾವ ಎಲ್ಲ ಸಂಗತಿಗಳಲ್ಲಿ ಆತನು ಒಡೆಯನಲ್ಲ ಎಂಬುದಾಗಿ ನನಗೆ ತಿಳಿದಿದೆ ಒಪ್ಪಿಸಿಕೊಡುವ ಸಮಯವಾಗಿದೆ ಹೌದು ಸ್ವಾಮಿ ಈ ವೇಳೆಯಲ್ಲಿ ಕರ್ತನ ಜೀವಿತವನಿಗೆ ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಒಂದು ವೇಳೆ ನೀವು ಆರೈಕೆ ಮಾಡುವುದಾದರೆ ಹಾಲೆಲ್ಲೂ ಆತನು ಸಿದ್ಧನಿದ್ದಾನೆ
ಆತನು ನಮ್ಮ ಜೀವಿತದ ರಾಜನಾಗಲು ಸಿದ್ಧನಾಗಿದ್ದಾನೆ, ಆತನು ನಮ್ಮ ಜೀವಿತದ ಒಡೆಯನಾಗಲು ಸಿದ್ಧನಾಗಿದ್ದಾನೆ. ಆದರೆ ನೋಡ್ತೇವೆ, ಆತನು ಒಂದು ವೇಳೆ ನಮ್ಮ ಹೃದಯಗಳನ್ನು ತೆರೆದಾದರೆ ಮಾತ್ರ ಯಾರು ಆತನು ನೋಡ್ತೇವೆ. ಆತನು ಒಂದು ವೇಳೆ ಹೃದಯಗಳನ್ನು ತೆರೆದಾದರೆ ಆತನು ಬರುವವನಾಗಿದ್ದಾನೆ. ನಮ್ಮನ್ನು ಒಪ್ಪಿಸಿಕೊಡುವ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ನಮ್ಮನ್ನು ಹೌದು ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರ ನೋಡುವುದಾದರೆ ಕರ್ತನೆ ಹೌದು ಸ್ವಾಮಿ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಬೆಳೆಯಲಿ ಕರ್ತನೆ. ನಮ್ಮ ಜೀವಿತಗಳಲ್ಲಿ ಸ್ವಾಮಿ ನಿನಗೆ ಇಷ್ಟವಿಲ್ಲದ ಸಂಗತಿಗಳು, ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಸಂಗತಿಗಳನ್ನು ಬಿಟ್ಟುಕೊಂಡು ಕರ್ತನೆ ಎಲ್ಲ ಸಂಗತಿಗಳಲ್ಲಿ ನೀನೇ ಒಡೆಯನೆಂದು ನೀನೇ ರಾಜನೆಂದು ಕರ್ತನೆ ಹೌದು ಸ್ವಾಮಿ ನಾವು ಆರೈಕೆ ಮಾಡುವವರಾಗಿದೆ. ಬೆಳೆಯಲ್ಲಿ ಸಮನ್ನ ಕರ್ತನೆ ನಮ್ಮನ್ನು ನಡೆಸು. ಕರ್ತನ ವಾಕ್ಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ನಿನ್ನ ಸಭೆಗಾಗಿ ಸ್ತೋತ್ರನನ್ನು ಆರಾಧಿಸುವಂತೆ ಕರ್ತನೆ, ಯಾಕೆಂದರೆ ನಾವು ಹಾಡಿದವು ನಿತ್ಯವು ನಿರಂತರವು ನಿನ್ನನ್ನು ಸ್ತುತಿಸುವನಾಗಿದ್ದರೆ ಅಪ್ಪ ಹೌದು ಸ್ವಾಮಿ, ವಿ ಆರ್ ಗೋಯಿಂಗ್ ಟು ವರ್ಷಿಪ್ ಎಂಬರ್ ಇಟರ್ನಿಟಿ. ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಆ ನಿರಂತರವು ನಿತ್ಯವು ಸ್ತುತಿಸುವನಾಗಿದ್ದೇವೆ. ಆ ನಿತ್ಯತ್ವ ನಮ್ಮಲ್ಲಿ ಹಾಕಿದೆ ಸ್ವಾಮಿ. ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ, ನಿನಗೆ ಮಹಿಮೆ ಸಲ್ಲಿಸಲಾಗಿದ್ದೇವೆ. ಈ ಸಭೆಗಾಗಿ ಸ್ತೋತ್ರ, ಈ ದೇಶಕ್ಕಾಗಿ ಸ್ತೋತ್ರ, ಕುಟುಂಬ ಮಕ್ಕಳಿಗಾಗಿ ಸ್ತೋತ್ರ. ಕರ್ತನೆ ಮಧ್ಯಾಹ್ನದ ವೇಳೆಯಲ್ಲಿ ಕೂಡಿ ಬಂದಂಥ ಎಲ್ಲ ದೇವಜನಗೋಸ್ಕರ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇನೆ. ಕರ್ತನೆ ಬಂದಂತೆ ಹೋಗದೆ ಕರ್ತನೆ ಪರಿಗಾಯಲ್ಲಿ ಕಳಿಸುವ ದೇವರೆಲ್ಲ ಕರ್ತನೆ, ನೀನು ಒಬ್ಬವನ್ನು ಮುಟ್ಟಿದಕ್ಕಾಗಿ ಸ್ತೋತ್ರ. ಒಬ್ಬನ್ನು ಬಲಪಡಿಸು ಕರ್ತನೆ. ಯಾವುದೆಲ್ಲ ಹೌದು ಸ್ವಾಮಿ, ಯಾವುದೋ ವಿಷಯಗಳಿಗಾಗಿ ಕರ್ತನೆ ಒಂದು ಪ್ರಾರ್ಥನೆ ರಿಕ್ವೆಸ್ಟ್ ಇದ್ದರೆ ಕರ್ತನೆ, ಒಂದು ವಿಜ್ಞಾಪನೆ ಇದ್ದರೆ ಕರ್ತನೆ, ಅದನ್ನು ಸದುತ್ತರ ಕೊಡುವ ದೇವರಾಗಿದ್ದೀ ಸ್ವಾಮಿ. ಕೆಲಸಗಳನ್ನು ಆಶೀರ್ವದಿಸು, ಆರ್ಥಿಕ ಪರಿಸ್ಥಿತಿಗಳನ್ನು ಆಶೀರ್ವದಿಸು, ಆರೋಗ್ಯವನ್ನು ಆಶೀರ್ವದಿಸು. ಅಬಕ್ಕಾದರೆ ಏನೆಲ್ಲ ಕೊರತೆಗಳಿದೆಯೋ ಸ್ವಾಮಿ, ಯೇಸುವಿನ ನಾಮದೆಲ್ಲ ಕೊರತೆಗಳು ನೀಗಲ್ಪಡಲಿ ಸ್ವಾಮಿ. ಅಪ್ಪ ಒಬ್ಬರ ಜೀವಿತಗಳಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸುವನಾಗಿದ್ದೇನೆ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬಿಡ್ರಿ, ಉಳಿದವೆಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ ನನ್ನ ವಾಗ್ದಾನವಾಗಿದೆ ಸ್ವಾಮಿ. ಈ ಸಭೆಯ ದೇವಜನರ ಮೇಲೆ ಆ ವಾಗ್ದಾನವನ್ನು ಇವಳಲ್ಲಿ ಘೋಷಿಸುವನಾಗಿದ್ದೇನೆ ಸ್ವಾಮಿ. ಒಬ್ಬರ ಜೀವಿತಗಳಲ್ಲೂ ಆಶೀರ್ವದಿಸಲ್ಪಡಲಿ, ಕೊರತೆಗಳು ನೀಗಲ್ಪಡಲಿ, ನನ್ನ ಸಮಾಧಾನ, ನಿನ್ನ ಶಾಂತಿ, ನಿನ್ನ ರಕ್ಷಣೆ ಉಂಟಾಗಲಿ ಸ್ವಾಮಿ. ದೇಶಕ್ಕಾಗಿ ನಿಮಗೆ ಸ್ತೋತ್ರ. ಕಿಂಗ್ ಕ್ರಾಂಪ್ಲಿಸ್ ಪ್ರೈಮ್ ಮಿನಿಸ್ಟರ್ಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ಈ ದೇಶದ ಜನರಿಗಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಹೋಗೋ ಬರುವ ಎಲ್ಲ ಸ್ಥಳಗಳು ನಮ್ಮನ್ನು ಕಾದು ಕಾಪಾಡಬೇಕಾಗಿ ಪ್ರಾರ್ಥಿಸಲಾಗಿದ್ದೇನೆ. ಅಪ್ಪ ವಿಶೇಷವಾಗಿ ಕರ್ತನೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. ಈ ಸ್ಥಳದಿಂದ ಹೋಗುತ್ತಿರುವಾಗಲೂ ನಿನ್ನ ಪ್ರಸನ್ನತೆ ಬೇಡುವರಾಗಿದ್ದೇವೆ. ಮುಂದಿನ ಹೌದು ಸ್ವಾಮಿ ಎಲ್ಲ ದಿವಸಗಳಲ್ಲೂ ಕರ್ತನೆ ನಿನ್ನ ಹೌದು ಸ್ವಾಮಿ ಸನ್ನಿಧಿಯಲ್ಲಿ ಕಳೆಯುವಂತೆ, ನಿನ್ನ ಸಮಾಧಾನ, ನಿನ್ನ ರಕ್ಷಣೆ ಬೇಡುವನಾಗಿದ್ದೇನೆ ಸ್ವಾಮಿ. ಎಲ್ಲ ಮಹಿಮೆಗೆ ಸಲ್ಲಿಸಲಾಗಿದ್ದೇನೆ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ನಾವು ಬಲಾಸ್ತವನ್ನು ನಮ್ಮ ತಲೆ ಮೇಲೆ ಇಟ್ಟುಕೊಂಡು ಘೋಷಿಸೋಣ. ತಂದೆ ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೇಸು ಕ್ರಿಸ್ತನು ಪ್ರಸನ್ನ ಮುಖದ ನಮ್ಮನೋಡಿ ನಮ್ಮ ಮೇಲೆ ದಯವಿಡಲಿ. ಪವಿತ್ರಾತ್ಮ ನಮ್ಮ ಮೇಲೆ ಕೃಪ ಕಟಾಕ್ಷ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಎಲ್ಲ ದೇವಜನರು ಯೇಸುವಿನ ನಾಮದಲ್ಲಿ ಆಮೆನ್. ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಯೇಸು ರಕ್ತದಡಿ ನಾನಿರುವೆ, ಸೈತಾನ ಯಾವ ಹಾನಿ ಮಾಡಲಾರನು, ಸೈತಾನ ಯಾವ ಹಾನಿ ಮಾಡಲಾರನು, ಹಾನಿ ಇಲ್ಲ, 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 ಸೈತಾನ ಯಾವ ಹಾನಿ ಮಾಡಲಾರನು, ಯೇಸು ರಕ್ತದಲ್ಲಿ ಜಯ ನಮ್ಮದೆ, ಯೇಸು ವಾಕ್ಯದಲ್ಲಿ ಜಯ ನಮ್ಮದೆ, ಯೇಸು ನಾಮದಲ್ಲಿ ಜಯ ನಮ್ಮದೆ. ಬೋಲೋ ಯೇಸು ಮಸೀಹಕ್ಕೆ.